घटिकाकृतिम् आधारम सर्वविद्यानां हयग्रीवमुपास्महे सर्वस्वरूपा परमा ज्योतिरूपा सनातनी सर्वविद्याधिदेवी या तस्यै वाचे नमो नमः श्री गुरुभ्यो नमः। एकादशी जागरणेय एल्ल भक्तरिगू कूड हृत्पूर्वकवाद वंदनेगळु। जागरणेय होत्तिनल्लि ಒಂದಿಷ್ಟು ಗೀತೆಯ ಶ್ಲೋಕಗಳ ಅನುಸಂಧಾನದ ಜೊತೆಗೆ ಭಜನೆ ಪಾರಾಯಣಗಳು ಎಂದಿನಂತೆ ನಡೆಯುವುದು ಇವತ್ತು ಹಾಗೆ ಮುಂದುವರಿಯುತ್ತೆ। ಮೂರನೇ ಅಧ್ಯಾಯದ 20 ಶ್ಲೋಕಗಳವರೆಗಿನ ಚಿಂತನೆ ನಡೆದಿತ್ತು ಹಿಂದೆ, ಅದರ ಮುಂದುವರಿದ ಭಾಗದ ಚಿಂತನೆ ಇವತ್ತು ನಡೆಯಲಿಕ್ಕಿದೆ। ಮೊದಲಿಗೆ ಭಗವಂತನ ನಾಮಸ್ಮರಣೆಯ ಮೂಲಕ ದೇವರನ್ನ ಪ್ರಾರ್ಥಿಸಿ ಕಾರ್ಯಕ್ರಮವನ್ನ ಆರಂಭಿಸೋಣ। ಮೊದಲಿಗೆ ಒಂದು ಗೀತೆ ವಿದುಲ ಹಾಡ್ತಾಳೆ। ಮನೋಹರ ಪತಿತ ಪಾವನ ರಮಾ ಮನೋಹರ ಪತಿತ ಪಾವನ ಪತಿತ ಪಾವನ ದೀನ ಪತಿತ ಪಾವನ ಪತಿತ ಪಾವನ ದೀನ ಪತಿತ ಪಾವನ ಚಂದದಿಂದ ವೇದ ತಂದ ಮಂದರೋಧರ ಚಂದದಿಂದ ವೇದ ತಂದ ಮಂದರೋಧರ ಅರವಿಂದ ನಯನ ಬಂದು ರಕ್ಷಿಸೋ ಇಂದು ಭೂಧರ ಅರವಿಂದ ನಯನ ಬಂದು ರಕ್ಷಿಸೋ ಇಂದು ಭೂಧರ ಪತಿತ ಪಾವನ ಪತಿತ ಪಾವನ ಕರುಳ ಮಾಲೆ ಧರಿಸಿದ ಶ್ರೀ ವರದ ವಾಮನ ಕರುಳ ಮಾಲೆ ಧರಿಸಿದ ಶ್ರೀ ವರದ ವಾಮನ ಕೃತಕರದ ಪರಶುರಾಮ ರಘವ ಎದುಕುಲೋತ್ತಮ ಕೃತಕರದ ಪರಶುರಾಮ ರಘವಂದು ಎದುಕುಲೋತ್ತಮ ರಮಾ ಮನೋಹರ ನೆದೀನ ಪತಿತ ಪಾವನ ರಮಾ ಮನೋಹರ ನೆದೀನ ಪತಿತ ಪಾವನ ಲೋಕಮೋಹಕ ಬುದ್ಧನಾಗಿ ತೇಜಿ ಏರಿದ ಲೋಕಮೋಹಕ ಬುದ್ಧನಾಗಿ ತೇಜಿ ಏರಿದ ಜಗದೇಕ ಜಗನ್ನಾಥ ವಿಠಲ ಭೀಕರ ಜಗ ರಮಾ ಮನೋಹರ ನೆದೀನ ಪತಿತ ಪಾವನ 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 ಪತಿತ ಪಾವನ ದೀನ ಪತಿತ ಪಾವನ ಪತಿತ ಪಾವನ ದೀನ ಪತಿತ ಪಾವನ ಪತಿತ ಪಾವನ ದೀನ ಪತಿತ ಪಾವನ ಪತಿತ ಪಾವನ ರಮಾ ಮನೋಹರನಾದ ನಾರಾಯಣನ ಗುಣಗಾನವನ್ನ ಮಾಡುವ ಪದ್ಯವನ್ನ ಕೇಳಿದೆವು। ವೇದದ ನಾದದಿಂದ ಚೆನ್ನಾಗಿ ಜಗತ್ತಿನ ಎಲ್ಲ ಸಂಗತಿಗಳ ಜೊತೆಗೆ ಪ್ರಸ್ತಾವಿಸಲ್ಪಡುವ ನಾರಾಯಣ ನಮ್ಮನ್ನು ನಿತ್ಯ ರಕ್ಷಿಸಲಿ ಅನ್ನುವ ಈ ಪ್ರಾರ್ಥನೆಯ ಅಂಶವನ್ನ ನಾವು ಕೇಳಿದೆವು। ಈಸಿ ಟು ಮೇಕ್ ಅಂಡ್ ರಿಚ್ ಇನ್ ನ್ಯೂಟ್ರಿಯಂಟ್ಸ್ ಟುಡೇ ಐ ಆಮ್ ಮೇಕಿಂಗ್ ಮೂಂಗ್ ದಾಲ್ ಚೀಲಾಸ್ ವಿತ್
ಎನ್ನಾತ ಧ್ವನಿಗೊಲಿದು ನೀವಾರೋ ಎನ್ನಾತ ಧ್ವನಿಗೊಲಿದು ನೀಬಾರಯ್ಯ ಕರ್ತ ಕೃಷ್ಣ ನೀಬಾರಯ್ಯ ಕರ್ತ ಕೃಷ್ಣ ನೀಬಾರಯ್ಯ ಸುಗುಣದ ಗಣಿಯೇ ನೀಬಾರಯ್ಯ ಎಮ್ಮಗವ ನೋಡಿಸಲು ನೀಬಾರೋ ಸುಗುಣದ ಗಣಿಯೇ ನೀಬಾರಯ್ಯ ಎಮ್ಮಗವ ನೋಡಿಸಲು ನೀಬಾರೋ ಧಗೆಯೇ ಋತು ತಾಪ ಬೇಗ ಬಾರಯ್ಯ ಧಗೆಯೇ ಋತು ತಾಪ ಬೇಗ ಬಾರಯ್ಯ ಸದಾ ಮುಗುಳ್ನಗೆಯ ಮಳೆಗರೆಯೇ ನೀಬಾರೋ ಸದಾ ಮುಗುಳ್ನಗೆಯ ಮಳೆಗರೆಯೇ ನೀಬಾರಯ್ಯ ಕರ್ತ ಕೃಷ್ಣ ನೀಬಾರಯ್ಯ ಕರ್ತ ಕೃಷ್ಣ ನೀಬಾರಯ್ಯ ವೈರಿ ವರ್ಗದಿನೊಂದೇ ನೀಬಾರೋ ಮತ್ತಾರು ಗೆಳೆಯರಿಲ್ಲ ಬೇಗ ಬಾರೋ ವೈರಿ ವರ್ಗದಿನೊಂದೇ ನೀಬಾರೋ ಮತ್ತಾರು ಗೆಳೆಯರಿಲ್ಲ ಬೇಗ ಬಾರೋ ಸೇರಿದೆ ನಿನ್ನಯ ಕರುಣೆಗೆ ಬಾರಯ್ಯ ಸೇರಿದೆ ನಿನ್ನಯ ಕರುಣೆಗೆ ಬಾರಯ್ಯ ಒಳ್ಳೆ ದಾರಿಯ ತೋರಲು ನೀಬಾರೋ ಒಳ್ಳೆ ದಾರಿಯ ತೋರಲು ನೀಬಾರಯ್ಯ ಕರ್ತ ಕೃಷ್ಣ ನೀಬಾರಯ್ಯ ಕರ್ತ ಕೃಷ್ಣ ನೀಬಾರಯ್ಯ ವೈರಾಗ್ಯ ಭಾಗ್ಯವ ಕೊಡುಬಾರೋ ನಾನು ರೋಗದ ಭೇಷಜ ನೀಬಾರೋ ವೈರಾಗ್ಯ ಭಾಗ್ಯವ ಕೊಡುಬಾರೋ ನಾನ ರೋಗದ ಭೇಷಜ ನೀಬಾರೋ ಜಾರುತ್ತಿದೆ ಆಯು ಬೇಗ ಬಾರಯ್ಯ ಜಾರುತ್ತಿದೆ ಆಯು ಬೇಗ ಬಾರಯ್ಯ ಸದಾರ ಪ್ರಸನ್ನ ವೆಂಕಟ ನೀಬಾರೋ ಉದಾರ ಪ್ರಸನ್ನ ವೆಂಕಟ ನೀಬಾರಯ್ಯ ಕರ್ತ ಕೃಷ್ಣ ನೀಬಾರಯ್ಯ ಕರ್ತ ಕೃಷ್ಣ ನೀಬಾರಯ್ಯ ಎನ್ನಾರ್ಥ ಧ್ವನಿಗೊಲಿದು ನೀಬಾರೋ ಎನ್ನಾರ್ಥ ಧ್ವನಿಗೊಲಿದು ನೀಬಾರಯ್ಯ ಕರ್ತ ಕೃಷ್ಣ ನೀಬಾರಯ್ಯ ಕರ್ತ ಕೃಷ್ಣ ನೀಬಾರಯ್ಯ ಕರ್ತೃಕೇಶವ ಅತ್ಯಂತ ವಿಶಿಷ್ಟವಾಗಿ ಶಾಸ್ತ್ರಗಳಲ್ಲಿ ಪ್ರತಿಪಾದ್ಯ. ಅವನನ್ನು ಕರ್ತ ಅಂತ ಕರೀತಾರೆ. ಕನಕದಾಸರು ಅದೇ ಮಾತಿನ ಮೂಲಕ ಕರ್ತೃಕೇಶವ ಅಂತ ಕೆಲವು ಕಡೆ ಪ್ರಯೋಗ ಮಾಡ್ತಾರೆ. ಜಗತ್ತಿನ ಅವನನ್ನ ಕರ್ತ ಅಕರ್ತ ದ್ರಷ್ಟ ಈ ಎಲ್ಲ ಶಬ್ದಗಳನ್ನು ಹೇಳುವಾಗ ಕಾರ್ಯ ಮಾಡಿಯೂ ಕಾರ್ಯದ ಸಂಘವನ್ನ ಅಂದ್ರೆ ಫಲವನ್ನ ಅಪೇಕ್ಷಿಸದೆ ಅಥವಾ ಆ ಕಾರ್ಯವನ್ನು ಮಾಡುವಾಗ ದ್ವೇಷ ಅಸೂಯೆ ಅತಿಯಾದ ಪ್ರೀತಿಗೆ ಒಳಗಾಗದೆ ಮಾಡಬೇಕಾದ್ದನ್ನ ಮಾಡುವ ಹೊತ್ತಿಗೆ ನಿರಂತರ ನಡೆಸಿಯೂ ಅದರಿಂದ ದೂರ ಇರ್ತಾನೆ. ಅದರಿಂದಾಗಿ ಅವನನ್ನ ಕರ್ತ ಮತ್ತು ಅಕರ್ತ ಅನ್ನುವ ಎರಡೂ ಶಬ್ದಗಳಿಂದ ಗುರುತಿಸ್ತಾರೆ. ಕರ್ತ ಅಂದ್ರೆ ಎಲ್ಲ ಮಾಡುವವನು ಅಂತ, ಅಕರ್ತ ಅಂದ್ರೆ ಮಾಡಿಯೂ ಅದರ ಫಲವನ್ನ ಬಯಸದವನು ಅಂತ. ಹಾಗಾಗಿ ಕರ್ತೃ ಕೃಷ್ಣನ ಸ್ಮರಣೆಯನ್ನ ವೆಂಕಟದಾಸರು ಪ್ರಸನ್ನ ವೆಂಕಟದಾಸರು ಮಾಡಿದಂತೆ ಆ ಚಿಂತನೆಯನ್ನು ಒದಗಿಸಿದಂತಹ ಸ್ವಾತಿಯವರಿಗೆ ಕೃತಜ್ಞತೆಗಳು. ಮುಂದೆ ಮೂರನೆಯ ಅಧ್ಯಾಯದ ಈ ಹಿಂದಿನ 20 ಶ್ಲೋಕಗಳನ್ನು ಕೇಳಿದ್ದೆವು. 21ನೆಯ ಶ್ಲೋಕದಿಂದ ಮುಂದಿನ ಭಾಗವನ್ನು ನಾವು ನೋಡ್ತಾ ಇದ್ದೇವೆ. ಯದ್ಯತ್ ಶ್ರೇಷ್ಠ ಆಚರತಿ ತತ್ತತ್ ಇತರೋ ಜನಃ ಕುರುತೆ. ಯಾವುದು ಯಾವುದನ್ನ
ಶ್ರೇಷ್ಠ ಹಿರಿಯರಾದವರು ಆಚರಿಸ್ತಾ ಬರ್ತಾರೋ ಅದನ್ನೇ ಕಿರಿಯರು ಅನುಸರಿಸ್ತಾ ಬರ್ತಾರೆ. ಇದು ನಾವು ಲೋಕದಲ್ಲೂ ನೋಡ್ತೇವೆ. ಅದೇ ರೀತಿಯಾದ ಮಾತನ್ನ ನಾವು ಗಾದೆಯಾಗಿ ಹಿರಿಯ ಕಂಚಾಳಿ ಮನೆ ಮಂದಿಗೆಲ್ಲ ಅಂತ ನಾವು ಕೇಳ್ತೇವೆ. ಅದು ಸ್ವಲ್ಪ ಕುತ್ಸಾರ್ಥದಲ್ಲಿ ಪ್ರಯೋಗ ಮಾಡಿದ್ದಾದ್ರೂ ಒಳಿತಿನ ಅರ್ಥದಲ್ಲೂ ಅದೇ ಸತ್ಯ. ಮನೆಯ ಹಿರಿಯ ಅಥವಾ ಸಮಾಜದಲ್ಲಿ ಹಿರಿಯ ಅಥವಾ ಶಾಸ್ತ್ರದ ಪ್ರಪಂಚದಲ್ಲಿ ಹಿರಿಯ ಅಂತ ಅನ್ನಿಸಿಕೊಂಡವರು ಯಾರಿರ್ತಾರೋ ಅಂಥವ್ರು ಏನನ್ನ ಆದೇಶಿಸ್ತಾರೋ ಅನುಸರಿಸ್ತಾರೋ ಅಥವಾ ನಡ್ಕೊಳ್ತಾರೋ ಅದನ್ನ ಉಳಿದವರೆಲ್ಲರೂ ಕೂಡ ಪ್ರಮಾಣ ಅಂತ ಅನ್ನುವ ದೃಷ್ಟಿಯಿಂದ ಅದನ್ನ ಮಾತಾಡ್ತಾರೆ. ಸಯತ್ ಪ್ರಮಾಣಂ ಕುರುತೆ, ಅವ್ರು ಯಾವುದನ್ನ ನಡೆಸಬಹುದು ಅನ್ನುವ ದಾರಿಯನ್ನ ಹಿಡಿತಾರೋ ಅದನ್ನೇ ಆಧಾರವಾಗಿ ಉಳಿದ ಜನತೆ ಅವನ ಬೆನ್ನು ಹತ್ತುತ್ತೆ. ಸಯತ್ ಪ್ರಮಾಣಂ ಕುರುತೆ, ಅವನು ಯಾವುದನ್ನ ಇದು ಶಾಸ್ತ್ರೀಯ, ಇದು ಮಾನ ಅಂದ್ರೆ ಒಪ್ಪಬಹುದಾದದ್ದು, ಪ್ರಮಾಣ ಅಂದ್ರೆ ನಿಶ್ಚಯವಾಗಿಯೂ ಇದನ್ನ ಆಧಾರವಾಗಿ ಬಳಸಿಕೊಳ್ಳಬಹುದು ಅನ್ನುವುದನ್ನ ಅವ್ರು ಏನ್ ಹೇಳ್ತಾರೋ ಅಥವಾ ಏನ್ ನಡೆಸ್ತಾರೋ ಅದನ್ನ ಲೋಕಃ ಜನತೆ ಅನುವರ್ತತೆ, ಜನರು ಅದನ್ನ ಅನುಸರಿಸ್ತಾ ಹೋಗ್ತಾರೆ. ಕೃಷ್ಣ ಈ ಕೊಟ್ಟ ಸಂದೇಶ ಬಹಳ ಮುಖ್ಯವಾದದ್ದು. ಒಬ್ಬ ಸಂಸ್ಥೆಯ ಮುಖ್ಯಸ್ಥ ಅಥವಾ ಒಂದು ದೇಶದ ನಾಯಕ ಒಳ್ಳೆಯ ದೂರದೃಷ್ಟಿಯ ಆಲೋಚನೆಗಳನ್ನ ಹೊಂದಿದ್ದ ಅಂದ್ರೆ ಅವನು ಎಲ್ಲಿ ಹೋದ್ರೂ ಕೂಡ ಒಳಿತಿನ ಬಗ್ಗೆಗೆ ಮಾತಾಡ್ತಾನೆ. ಅವನಲ್ಲಿ ಅಕಸ್ಮಾತ್ ಆ ಬೌದ್ಧಿಕ ಬೆಳವಣಿಗೆ ಅಥವಾ ದೃಢ ನಿಶ್ಚಯ ಅಥವಾ ದಕ್ಷತೆ ಇಲ್ಲ ಅಂತಾದಾಗ ಅವನು ಇನ್ನೆಲ್ಲಿ ಹೋದಾಗ್ಲೂ ತನ್ನ ದೇಶದ ಬಗ್ಗೆ ಒಳ್ಳೆಯ ಮಾತಾಡ್ಲಿಕ್ಕೆ ಅವನಿಗೆ, ಯಾಕೆಂದ್ರೆ ಇಲ್ಲಿ ಎಲ್ಲರ ಹತ್ರ ತನ್ನ ದೇಶದ ಬಗ್ಗೆ ಜಗಳ ಆಡಿದವನು, ಇನ್ನೆಲ್ಲೋ ವಿದೇಶಕ್ಕೆ ಹೋದಾಗ್ಲೂ ಅದನ್ನೇ ಮಾತಾಡ್ತಾನೆ. ಅಲ್ಲಿಯ ಜನರೆಲ್ಲ ಅಂತಹ ದೇಶದಿಂದ ಬಂದ ಒಬ್ಬ ದೊಡ್ಡ ವ್ಯಕ್ತಿ ಹೀಗ್ ಮಾತಾಡಿದ್ದಾನೆ ಎನ್ನುವ ಕಾರಣಕ್ಕಾಗಿ ಅವರು ಕೂಡ ಅದನ್ನೇ ಸತ್ಯ ಅಂತ ನಂಬಿ ಬಿಡ್ತಾರೆ. ಹಾಗಾಗಿ ದೊಡ್ಡ ಸ್ಥಾನದಲ್ಲಿ ಕೂತವ, ಅಧಿಕಾರಕ್ಕೆ ಬಂದವ ಒಂದು ವೇಳೆ ಇತಿಹಾಸವನ್ನ ತಪ್ಪಾಗಿ ಹೇಳಿದ್ರೆ ಅದನ್ನ ಇಡೀ ಮುಂದಿನ ಪರಂಪರೆ ಹಾಗೆ ಒಪ್ಪಿಕೊಂಡು ಬರುತ್ತೆ. ಅದರಿಂದಾಗಿ ಆ ಸ್ಥಾನಕ್ಕೆ ಬರುವಂತಹ ಹಂತಕ್ಕೆ ಯಾವುದೇ ಒಬ್ಬ ವ್ಯಕ್ತಿ ಬಂದಾಗ್ಲೂ ಅವನ ಮನಸ್ಥಿತಿ ಅದು ಲೋಕಕ್ಕೆ ಮಾದರಿಯಾಗುತ್ತೆ. ಅದರಿಂದ ನೀನು ಆ ರೀತಿ ತಪ್ಪು ಹೆಜ್ಜೆ ನೀಡಬೇಡ ಅನ್ನೋದನ್ನ ಎಚ್ಚರಿಸುವುದಕ್ಕೋಸ್ಕರ ಈ ಮಾತನ್ನ ಹೇಳ್ತಾ ಇದ್ದಾನೆ. ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ನ ಅನವಾಪ್ತಂ ಅವಾಪ್ತವ್ಯಂ ವರ್ತ ಏವ ಚ ಕರ್ಮಣಿ. ಹೇ ಪಾರ್ಥ ಪೃಥೆಯ ಮಗನೇ, ಪಾರುಗಾಣಿಸಬೇಕು ಬದುಕನ್ನ ಅಂತ ಪ್ರಯತ್ನ ಪಟ್ಟವನೇ, ಮೂರು ಲೋಕಗಳಲ್ಲೂ ನಾನು ಮಾಡಬೇಕಾದ್ದೇನೂ ಇಲ್ಲ. ನಮೇ ತ್ರಿಷು ಲೋಕೇಶು ಕಿಂಚನ ಕರ್ತವ್ಯಂ ಅಸ್ತಿ. ಮೂರು ಲೋಕಗಳ ಬಗೆಗೆ ನನ್ಗೆ ಮೋಕ್ಷಕ್ಕೆ ಹೋಗ್ಬೇಕು, ಸುಖ ಸಿಗ್ಬೇಕು, ಏನಾದ್ರೂ ವ್ಯತ್ಯಾಸ ಜೀವನದಲ್ಲಿ ತಂದುಕೊಳ್ಳಿಕ್ಕೆ ಇಂಥ ಕಾರ್ಯ ಮಾಡಿದ್ರೆ ಮಾತ್ರ ಫಲ ಸಿಗುತ್ತೆ ಅನ್ನುವ ಯಾವ ಕಾಯಿದೆಗಳು ನನ್ನನ್ನ ಕಾಡುವುದಿಲ್ಲ. ಯಾವುದೇ ನಿಯಮಗಳಿಗೆ ವಾಯಿದೆ ಇಲ್ಲ. ನನಗೆ ಇಷ್ಟೇ ದಿವಸ ಸುಖ, ಆಮೇಲೆ ಆ ಸುಖ ಪಡಿಬೇಕಾದ್ರೆ ಇನ್ನೂ ಒಂದು ಒಳ್ಳೆ ಕೆಲಸ ಮಾಡಬೇಕು, ಕ್ರೆಡಿಟ್ ಕಾರ್ಡ್ ಮುಗಿದು ಹೋಗ್ತಾ ಇದೆ ಅಥವಾ ಡೆಪಾಸಿಟ್ ಖಾಲಿಯಾಗಿದೆ ಅಥವಾ ಮೆಚೂರ್ ಆಗಿ ಬಿಡ್ತು, ಅದರ ನಂತರ ಅದನ್ನ ನಾನು ಮತ್ತೆ ಡೆಪಾಸಿಟ್ ಮಾಡದೇ ಇದ್ರೆ, ಫಿಕ್ಸ್ಡ್ ಮಾಡದೇ ಇದ್ರೆ ಅದು ವ್ಯರ್ಥ ಆಗ್ತಾ ಹೋಗುತ್ತೆ. ಇನ್ನು ಈ ರೀತಿಯ ಯಾವುದೇ ನಿಯಮಾವಳಿಗಳು ನನಗಿಲ್ಲ, ನಾನು ಪಡೆಯದೇ ಇದ್ದದ್ದು ಇಲ್ಲ, ಪಡೆಯಬೇಕಾದ್ದು ಇಲ್ಲ. ನ ಅನವಾಪ್ತಂ ಅವಾಪ್ತವ್ಯಂ, ನ ಅನವಾಪ್ತಮಸ್ತಿ ನ ಅವಾಪ್ತವ್ಯಂ ಅಸ್ತಿ. ಪಡಿಬೇಕಾದ್ದು ಇಲ್ಲ, ಪಡೆಯದೆ ಬಾಕಿ ಉಳಿದದ್ದು ಇಲ್ಲ. ಆದ್ರೂ ಕರ್ಮಣಿ ವರ್ತೇ ಏವ, ತುಂಬಾ ಚಂದದ ಮಾತು. ಆದರೂ ಇಷ್ಟೆಲ್ಲ ಆದ್ರೂ ನಾನು, ಕೃಷ್ಣ ಅವನ ಜೀವನದ ಕಥೆಯನ್ನ ಹೇಳುವಾಗ ಅವನು ಮನೆಯಲ್ಲಿ ಶ್ರಾದ್ದ ಮಾಡ್ತಾನೆ, ಶಸ್ತ್ರಾಸ್ತ್ರಗಳ ಪಾಠ ಮಾಡ್ತಾನೆ, ದೇವರಿಗೆ ಪೂಜೆಗೆ ಹೂಗಳನ್ನು ಕಟ್ಟುತ್ತಾನೆ, ಶುದ್ಧವಾದ ನೀರನ್ನ ಮನೆಯಲ್ಲಿ ಸಂಗ್ರಹಿಸಿ ಇಡ್ತಾನೆ ಪೂಜೆಗೆ ಅಂತ. ಈ ತರ ಅನೇಕ ಅವನ ಮನೆಯ ಚರ್ಯೆಗಳನ್ನೆಲ್ಲ ಭಾಗವತ ವರ್ಣನೆ ಮಾಡುತ್ತೆ. ಇದೆಲ್ಲದರ ಉದ್ದೇಶ, ಅವನು ಕುಂತಿ ಸಿಕ್ಕಿದಾಗ ಬಂದು ನಮಸ್ಕಾರ ಮಾಡ್ತಾನೆ. ವಸುತಃ ಕುಂತಿ ಕೃಷ್ಣಂ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪ ಕುಮಾರಾಯ ಗೋವಿಂದಾಯ ನಮೋ ನಮಃ ಅಂತ ಸ್ತೋತ್ರ ಮಾಡಿದವಳು. ಆ ಸ್ತೋತ್ರ ಮಾಡಿಸಿಕೊಂಡ ಕೃಷ್ಣ ಆಕೆಗೆ ನಮಸ್ಕರಿಸ್ತಾನೆ.
ಧರ್ಮರಾಜನಿಗೆ ನಮಸ್ಕರಿಸ್ತಾನೆ, ಭೀಮನಿಗೆ ನಮಸ್ಕರಿಸ್ತಾನೆ. ಅಂದ್ರೆ ಇದೆಲ್ಲವೂ ಕೂಡ ತನ್ನಕ್ಕಿಂತ ಹಿರಿಯರಾದವರಿಗೆ ವಯಸ್ಸಿನಲ್ಲಿ ಅಥವಾ ಅರಿವಿನ ಹಂತದಲ್ಲಿ ಎತ್ತರದಲ್ಲಿ ಇರುವವರನ್ನ ಗುರುತಿಸಿ ಕೃಷ್ಣ ಈ ರೀತಿಯಾಗಿ ಕರ್ಮಣಿ ವರ್ತೆ, ಕರ್ಮದಲ್ಲಿ ಅವನು ಇದ್ದಾನೆ. ಕೃಷ್ಣನೇ ಹೇಳ್ತಾನೆ, ಅಹಂ ಕರ್ಮಣಿ ವರ್ತೆ, ನಾನು ಕರ್ಮದಲ್ಲಿ ಇದ್ದೇನೆ, ನನಗೆ ಮಾಡಬೇಕಾದ್ದೇನು ಇಲ್ಲ. ನನ್ನನ್ನು ಮಾಡದೇ ಇದ್ರೆ ಕೋಲ್ ಹಿಡಿದು ಏಯ್ ಮಾಡೋ ಅಂತ ಜೋರ್ ಮಾಡೋರಿಲ್ಲ. ಆದ್ರೂ ನಾನು ಆ ಕರ್ತವ್ಯ ಮಾಡ್ತೇನೆ ಯಾಕೆ ಅಂತಂದ್ರೆ ಅನ್ನೋದನ್ನ ಮುಂದಿನ ಪದ್ಯದಲ್ಲಿ ಹೇಳ್ತಾನೆ. ಮನುಷ್ಯ ಯದಿಹ್ಯಯನ್ನ ವರ್ತೇಯಂ ಜಾತು ಕರ್ಮಣಿ ಅತಂದ್ರಿತ ಮಮ ವರ್ತ್ಮ ಅನುವರ್ತಂತೆ ಮನುಷ್ಯಾ ಹೇ ಪಾರ್ಥ ಸರ್ವಶಃ. ಹೇ ಪಾರ್ಥ, ಎಲೆ ಪಾರ್ಥನೆ, ಎಂದಾದರೂ ಯದಿಹಿ ಅಯಂ ಅಹಂ, ಯದಿಹಿ ಅಹಂ ಕರ್ಮಣಿ ಅತಂದ್ರಿತ ನ ವರ್ತೇಯಂ, ಒಂದು ವೇಳೆ ನಾನು ಎಂದಾದರೂ ಎಚ್ಚರದಿಂದ ಕರ್ಮದಲ್ಲಿ ತೊಡಗದೇ ಹೋದರೆ ಅತಂದ್ರಿತ. ತಂದ್ರ ಅಂದ್ರೆ ನಿದ್ದೆ. ನಾನು ಎಚ್ಚರ, ಅತಂದ್ರಿತ ಅಂದ್ರೆ ಎಚ್ಚರದಲ್ಲಿ ಇದ್ದು, ನಾನು ಎಚ್ಚರದಲ್ಲಿದ್ದು ಕರ್ಮವನ್ನ ಮಾಡಬೇಕು. ಆದ್ರೆ ಒಂದು ವೇಳೆ ನ ವರ್ತೇಯಂ, ನಾನು ಆ ರೀತಿಯಾಗಿ ಕರ್ಮದಲ್ಲಿ ತೊಡಗದೆ ಹೋದ್ರೆ ಎಚ್ಚರದಿಂದ ಇದ್ದು, ನ ಕರ್ಮಣಿ ವರ್ತೇಯಂ ಅತಂದ್ರಿತನ್ನಾಗಿ ಕರ್ಮದಲ್ಲಿ ತೊಡಗದೇ ಇದ್ದರೆ ಮನುಷ್ಯಾಹ ಮನುಷ್ಯರೆಲ್ಲರೂ ಸರ್ವಶಃ ಎಲ್ಲ ರೀತಿಯಿಂದಲೂ ಕೂಡ ಮಮ ವರ್ತ್ಮ ಅನುವರ್ತಂತೆ ನಾನು ಹಿಡಿದ ದಾರಿಯನ್ನು. ಏ ಕೃಷ್ಣನೇ ನಮಸ್ಕಾರ ಮಾಡ್ತಿರ್ಲಿಲ್ಲ ದೊಡ್ಡವನಿಗೆ. ಏ ಅಂದ್ರೆ ಅವರಿಗೆ ಕೃಷ್ಣ ದೊಡ್ಡವನು ಅಂತ ಗೊತ್ತಿದ್ರು ಕೂಡ ಕೃಷ್ಣ ಅನ್ನೋದನ್ನ ನಾವು ರೋಲ್ ಮಾಡೆಲ್ ಆಗಿ ಇಟ್ಕೊಂಡಿದೀವಿ. ಈಗ ನಮ್ಗೆ ಮಾಡ್ಲಿಲ್ಲ ಅನ್ನೋದಕ್ಕೊಂದು ಕಾರಣ ಬೇಕು. ಇನ್ನೊಬ್ರು ಯಾರು ಭೀಷ್ಮಾಚಾರ್ಯರು ಮಾಡಿರ್ಬೋದು, ಅದು ಬೇಡ ನಮ್ಗೆ. ನಮಗೆ ಯಾವುದು ಅನುಕೂಲವೋ ಅದನ್ನ ಯಾರು ಮಾಡ್ತಾರೋ, ಯಾರನ್ನ ಸಮಾಜ ದೊಡ್ಡ ಸ್ಥಾನದಲ್ಲಿ ಇಟ್ಟು ಒಪ್ಪಿದೆಯೋ ಅವ್ರು ಮಾಡಿದ ಅಕಾರ್ಯವನ್ನೇ ಇಟ್ಟುಕೊಂಡು ನಾವು ಆ ಅಕಾರ್ಯವನ್ನ ಮಾಡಿ ಅದು ಕರ್ಮ, ಅದು ಕಾರ್ಯ, ಅದು ಮಾಡಿದ್ರೇನು ತಪ್ಪಿಲ್ಲ ಅಂತ ಕಾಯ್ತಾ ಇರುವಂತಹ ಒಂದಿಷ್ಟು ಬುದ್ಧಿಜೀವಿಗಳಿವೆ, ಅಥವಾ ಬುದ್ಧಿಜೀವಿಗಳ ಪ್ರಭಾವಕ್ಕೆ ಒಳಗಾದ ಸಾತ್ವಿಕ ಜೀವಿಗಳೇ ಇವೆ. ಅವರೆಲ್ಲರಿಗೂ ಕೂಡ ಒಂದ್ ರೀತಿ ಕನ್ಫ್ಯೂಸ್ ಆಗುತ್ತೆ. ಏ ಕೃಷ್ಣ ಯಾಕೆ ಹಾಗ್ ಮಾಡ್ದ, ಕೃಷ್ಣ ಯಾಕೆ ಹೀಗ್ ನಡೆಸಿದ ಅಂತ ಅನೇಕ ಜಿಜ್ಞಾಸೆಗಳು ಬರ್ತವೆ. ಸಂದೇಹ ಬರೋರಿಗೆ ಯಾವ ರೀತಿಯಿಂದ ಇದ್ದರೂ ಕೂಡ ಸಂದೇಹ ಬಂದೇ ಬರುತ್ತೆ, ಅವರನ್ನ ತಪ್ಪಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ರೆ ಆ ಸಂದೇಹದ ವ್ಯವಸ್ಥೆಯನ್ನ ನಾನೇ ಹುಟ್ಟಿಸಿ ನಾನೇ ಕೆಡಿಸಬಾರ್ದಲ್ವಾ? ಅದಕ್ಕೋಸ್ಕರ ನಾನು ಈ ಎಚ್ಚರದ ಮಾತನ್ನ ತೆಗೆದುಕೊಳ್ತೇನೆ. ಒಂದು ವೇಳೆ ನಾನು ಎಚ್ಚರ ತಪ್ಪಿ ನಿದ್ದೆಗೆ ಶರಣಾಗಿ ಕರ್ತವ್ಯದಿಂದ ವಿಮುಖನಾದೆ ಅಂತಾದ್ರೆ ಲೋಕದಲ್ಲಿರುವ ಅನೇಕ ಜನ ನನ್ನ ವ್ಯವಸ್ಥೆಯಲ್ಲಿ ನನ್ನ ಕೈಯಿಂದ ತಪ್ಪಿಸಿಕೊಂಡು ನನ್ನನ್ನೇ ಉದಾಹರಿಸ್ತಾ ನನ್ಗೆ ಬೇಕಾದನ್ನ ಮಾಡ್ಕೊಳ್ತೇನೆ, ನಾವು ಬೇಕಾದಾಗಿರ್ತೇವೆ ಅಂತ ಅವರು ಅತ್ಯಂತ ತಪ್ಪು ಹೆಜ್ಜೆ ನೀಡುವ ಸಾಧ್ಯತೆ ಇದೆ ಅನ್ನೋದನ್ನ ಹೇಳ್ತಾನೆ. ಇನ್ನೂ ಆ ಲೋಕಕ್ಕೆ ಆಗಬಹುದಾದ ಅನಾಹುತವನ್ನ ವಿವರಿಸ್ತಾ ಇದ್ದಾನೆ. ಉತ್ತಮಂ ಉತ್ಸೀದೇಯುಃ ಇಮೇ ಲೋಕಾಃ ನಕುರ್ಯಾಂ ಕರ್ಮಚೇದಹಂ ಸಂಕರಸ್ಯ ಚ ಕರ್ತಾಸ್ಯಾಂ ಉಪಹನ್ಯಾಂ ಇಮಾಃ ಪ್ರಜಾಃ. ಅಹಂ, ಒಂದು ವೇಳೆ ನಾನು ಕರ್ಮ ನಕುರ್ಯಾಂ ಚೇತ್, ಅಹಂ ನಾನು ಕರ್ಮವನ್ನು ಮಾಡದೇ ಹೋದೆನೆಂದಾದರೆ ಇಮೇ ಲೋಕಾಃ ಉತ್ಸೀದೇಯುಃ ನನ್ನನ್ನ ಅನುಸರಿಸಿ ನನ್ನ ಬೆನ್ನು ಹಿಡಿದು ನನಗೆ ಈ ಕರ್ಮದ ಬಂಧ ಇಲ್ಲ ಚೌಕಟ್ಟಿಲ್ಲ, ಅದರಿಂದಾಗಿ ನಾನು ಯಾವತ್ತೂ ಎಲ್ಲಿಗೂ ತಾಕುವುದೇ ಇಲ್ಲ, ನನ್ನನ್ನು ಯಾರು ತಾಕುವುದು ಸಾಧ್ಯ ಇಲ್ಲ. ಆದ್ರೆ ಅನುಸರಿಸಿ ಬಂದ ಲೋಕ ಉತ್ಸೀದೇಯುಃ ನಾಶ ಹೊಂದಿಯಾವು, ದಾರಿ ತಪ್ಪಿ ಹಾಳಾಗ್ತಾರೆ. ಸಂಕರಸ್ಯ ಚ ಕರ್ತಾಸ್ಯಾಂ
ಒಂದು ಕಡೆ ಶಾಸ್ತ್ರದಲ್ಲಿ ಇಂಥದ್ದನ್ನ ಮಾಡಬೇಕು, ಗುರುದೇವೋ ಭವ ಅತಿಥಿ ದೇವೋ ಭವ ಅನ್ನುವ ಮಾತು ಹೇಳುತ್ತೆ. ದೊಡ್ಡವರನ್ನ, ಗುರುಸ್ಥಾನದಲ್ಲಿ ಇರುವವರನ್ನ, ತಂದೆ ಆಗಲಿ ತಾಯಿ ಆಗಲಿ ಯಾರನ್ನೇ ಆದ್ರೂ ಗೌರವಿಸಬೇಕು ಅಂತ ಅನ್ನುವ ಮಾತು ಇದೆ. ಆದ್ರೆ ನಾನೇ ವಸುದೇವ ದೇವಕಿಯರು ಪ್ರಾರ್ಥನೆ ಮಾಡಿ ಜಗದೇಕ ಚಕ್ಷುಸ್ಸು ನೀನ್ ನನಗ್ ನಮಸ್ಕಾರ ಮಾಡಬೇಡ ಅಂತ ಅವ್ರು ಹೇಳಿದ್ಮೇಲೆ ಹೌದಲ್ವಾ, ನಾನು ಯಾಕೆ ಮಾಡ್ಬೇಕಿತ್ತು, ಸುಮ್ಮನೆ ಪಾಪ ಅವರಿಗೆ ಪಾಪ ಬರುವ ಹಾಗೆ ಮಾಡ್ತೇನ ನಾನು ಅಂತ ಯೋಚನೆ ಮಾಡಿ ಮಾಡದೇ ಇದ್ರೆ ಆವಾಗ ತಂದೆ ತಾಯಿಗಳಿಗೆ ಸ್ವತಃ ಕೃಷ್ಣನೇ ನಮಸ್ಕಾರ ಮಾಡಿಲ್ಲ, ನಾವು ಯಾಕೆ ಮಾಡ್ಬೇಕು? ಶಾಸ್ತ್ರ ಬೇಕಾದಷ್ಟು ಹೇಳ್ತೇರಿ, ಅದನ್ನ ಅನುಸರಿಸುವವ್ರ ಮೇಲೇನೆ ನಾವು ಹೆಚ್ಚು ಅನುಸರಣೆ ಮಾಡುವುದು ಅಂತ ಹೇಳಿ ನನ್ನ ರೀತಿ ರಿವಾಜುಗಳನ್ನ ಆದರ್ಶವಾಗಿ ಇಟ್ಟುಕೊಂಡು ಇಡೀ ಲೋಕವೇ ಅಧಪ್ಪತನಕ್ಕೆ ಬೀಳುವುದಷ್ಟೇ ಅಲ್ಲ, ಧರ್ಮದ ಮಾತುಗಳು ಲೋಕದಲ್ಲಿ ಬಂದದ್ದು ಮತ್ತು ಧರ್ಮಿಷ್ಠರು ಅಂತ ಅನಿಸಿಕೊಂಡು ಮೇಲ್ಪಂಕ್ತಿಯಲ್ಲಿ ಕಾಣುವ ಮಾತುಗಳ ವ್ಯತ್ಯಾಸದ ನಡೆಗಳನ್ನ ಸಮೀಕರಿಸಿ ಧರ್ಮಶಾಸ್ತ್ರವೇ ಕಲಬೆರಕೆ ಅಂತ ನನ್ನನ್ನೇ ಉದಾಹರಿಸಿ ನನ್ನನ್ನೇ ಕಾರಣವಾಗಿಸಿ ಇಡೀ ಜಗತ್ತಿನ ಜನತೆಯನ್ನ ನಾನೇ ಕೈಯಾರೆ ಕೆಡವಿದಂತಾದೀತು. ಇಮಾಹ ಪ್ರಜಾಹ, ಈ ಇಡೀ ಪ್ರಜೆಗಳನ್ನ ನಾನೇ ಕೆಡವಿದಂತಾದೀತು. ಸಂಕರ ಅಂತಂದ್ರೆ ಎರಡು ಒಂದಕ್ಕೊಂದು ಹೊಂದದೇ ಇರುವ ಬಂಧ ಅನ್ನೋದು ಕೂಡಿದಾಗ ಅದರಿಂದ ಅನಾಹುತ ಉಂಟಾಗುವುದು ಜಾಸ್ತಿ. ಈಗ ಉತ್ತಮವಾದ ಗದ್ದೆಗೆ ಕೆಟ್ಟ ಕಳೆ ಬೀಜವನ್ನ ಹಾಕಿದ್ರೆ ಕಳೆ ಸಮೃದ್ಧವಾಗಿ ಬೆಳೆದು ಗದ್ದೆಯಲ್ಲಿರುವ ಸಂಪತ್ತು ನಾಶ ಆಗುತ್ತೆ, ಇನ್ನೂ ಅದರಿಂದ ಹುಟ್ಟಿದಂತಹ ಕಳೆ ಬೀಜ ಜಗತ್ತಿನಾದ್ಯಂತ ಹಬ್ಬುತ್ತೆ. ಇದನ್ನ ಸಂಕರ ಅಂತ ಕರೀತಾರೆ. ಇಂತಹ ಸಾಂಕರ್ಯಕ್ಕೆ ಅಂದ್ರೆ ಉತ್ತಮವಾದ ವ್ಯಕ್ತಿಯನ್ನ ಗದ್ದೆಯಾಗಿಸಿಕೊಂಡು ತಮಗೆ ಮಾಡಬಾರದಂತಹ ಕರ್ಮಗಳೆಂಬಂತಹ ಬೀಜವನ್ನ ಅಲ್ಲಿ ಬಿತ್ತಿ ಅವನ ಉದ್ದೇಶವನ್ನ ಅವನ ಹೆಸರನ್ನ ತೆಗೆದುಕೊಂಡು ತಾವು ಇನ್ನಷ್ಟು ಕೆಟ್ಟ ಕರ್ಮಗಳನ್ನ ಮಾಡಿ ಇವರೆಲ್ಲ ಕೃಷ್ಣನ ಅನುಯಾಯಿಗಳು. ಈ ಕೃಷ್ಣನ ಅನುಯಾಯಿಗಳಿಂದ ಧರ್ಮ ಈ ರೀತಿಯಾಗಿ ನಿರೂಪಿಸಲ್ಪಟ್ಟಿದೆ ಅಂತ ಕೆಟ್ಟ ಧರ್ಮವೇ ಲೋಕದಲ್ಲಿ ಮತ್ತಷ್ಟು ಪ್ರಸಿದ್ಧಿಗೆ ಬಂದಿತು ಅನ್ನುವ ಕಾರಣಕ್ಕಾಗಿ ಈ ಸಂಬಂಧವನ್ನ ನಾನೇ ಕೆಡಿಸಿದಂತಾಗತ್ತೆ. ಇಮಾಹ ಪ್ರಜಾಹ ಉಪಹನ್ಯಾಂ, ನಾನೇ ಸೃಷ್ಟಿಸಿದ ಮಕ್ಕಳನ್ನ ನಾನೇ ತಪ್ಪು ನಡೆಯನ್ನ ನಡೆಸಿ ಆ ಮೂಲಕ ಕೈಯಾರೆ ಅವರನ್ನ ಕತ್ತು ಹಿಚುಕಿ ಕೊಂದಂತಾದೀತು. ಸಜ್ಜನರಿಗೆ, ಪ್ರೀತಿಯ ಭಕ್ತರಿಗೆ, ಜೀವಜಾತಕ್ಕೆ ಎತ್ತರಕ್ಕೆ ಏರುವ ಮೆಟ್ಟಿಲನ್ನ ಸೃಷ್ಟಿಸಬೇಕಾದವನೇ ಪ್ರಪಾತಕ್ಕೆ ಕಣಿವೆಗೆ ಕೆಡಹಿದಂತಹ ಕೆಟ್ಟ ದುಸ್ಥಿತಿಗೆ ನಾನೇ ಹೊಣೆಗಾರನಾಗಬೇಕಾದೀತು ಅಂತ ಕೃಷ್ಣ ತನ್ನ ಕಾರ್ಯದಲ್ಲಿ ಅವನು ಸಂಧ್ಯಾ ವಂದನೆ ಮಾಡ್ತಾ ಇದ್ದ, ಸೂರ್ಯನಿಗೆ ನಮಸ್ಕರಿಸ್ತಾ ಇದ್ದ, ಹಸುಗಳನ್ನ ಮೇಯಿಸ್ತಾ ಇದ್ದ, ಹಸುಗಳಿಗೆ ಹುಲ್ಲಿಕ್ಕುತ್ತಾ ಇದ್ದ, ಅವುಗಳ ಮೈಗೆ ಗಾಯ ಆದಾಗ ಅವುಗಳ ಮೈಯನ್ನ ಸವರ್ತಾ ಇದ್ದ, ಅವುಗಳ ಹುಳಗಳನ್ನೆಲ್ಲ ಮೈಗೆ ಬಿದ್ದದ್ದನ್ನ ಕಿತ್ತು ಅವುಗಳಿಗೆ ಶುಶ್ರೂಷೆ ಮಾಡ್ತಾ ಇದ್ದ, ಕುದುರೆಗಳನ್ನು ಕೂಡ ಲಾಯಕ್ಕೆ ಕೊಂಡು ಹೋಗಿ ಕಟ್ಟಿ ಅವುಗಳಿಗೆ ಕಾಲಕಾಲಕ್ಕೆ ಮೇವನ್ನು ಇತ್ತು ರಕ್ಷಿಸ್ತಾ ಇದ್ದ, ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದ, ಮಕ್ಕಳಿಗೆ ಸ್ವತಃ ಪಾಠ ಮಾಡ್ತಾ ಇದ್ದ, ಹೀಗೆ ಎಲ್ಲ ರೀತಿಯಾದ ಕರ್ತವ್ಯಗಳನ್ನು ಕೂಡ ನಡೆಸ್ತಾ ಇದ್ದ. ಇದೆಲ್ಲವೂ ಕೂಡ ಲೋಕದ ಕರ್ಮ ಪ್ರಜ್ಞೆಯನ್ನ ಜಾಗೃತಗೊಳಿಸುವುದಕ್ಕೋಸ್ಕರ ಅವನು ಮಾಡಿದ್ದು. ನಾನು ಮಾಡಬೇಕಾದ ಅಗತ್ಯ ಇಲ್ಲದೇ ಇದ್ರೂ ಕೂಡ ಕರ್ಮದ ಎಲ್ಲ ಮಜಲುಗಳನ್ನು ಕೂಡ ನಾನು ಅನುಸರಿಸಿದ್ದಕ್ಕೆ ಮುಖ್ಯ ಕಾರಣ ನನ್ನನ್ನ ಹಿರಿಯ ಅಂತ ಅಂದುಕೊಂಡು ಲೋಕದ ಜನ ಅನುಸರಿಸಿ ಸಾಂಕರ್ಯಕ್ಕೆ ಕಾರಣರಾಗಿ ಧರ್ಮದ ಒಂದು ಪರಂಪರೆ ಏನಿದೆ ಅದೇ ಕೆಡಹಿ ಹೋದೀತು, ಅಥವಾ ಧರ್ಮದ ಪರಂಪರೆಯೇ ಕೆಟ್ಟ ಪರಂಪರೆಯಾಗಿ ಮುಂದುವರೆದೀತು ಅನ್ನುವ ಭಯಕ್ಕಾಗಿ ನಾನು ನನ್ನ ಕರ್ತವ್ಯಗಳನ್ನ ಮಾಡ್ತಾ ಹೋಗ್ತೇನೆ ಅಂತ ಹೇಳ್ತಾ ಇದ್ದಾನೆ. ಕರ್ಮಣ್ಯ ವಿದ್ವಾಂಸ ಯಥಾ ಕುರ್ವಂತಿ ಭಾರತ ಕುರ್ಯಾದ್ ವಿದ್ವಾಂಸ ಸಕ್ತಃ ಶಿಕೀರ್ಷುರ್ಲೋಕ ಸಂಗ್ರಹಂ. ಅವಿದ್ವಾಂಸ ಯಥಾ ಕರ್ಮಾಣಿ ಕುರುವಂತಿ, ತಿಳಿಯದ ಮಂದಿ ಫಲದ ಆಸೆಗಾಗಿ ಅನೇಕ ಕರ್ಮಗಳನ್ನು ಮಾಡ್ತಾರೆ, ಹೇಗೋ ಹಾಗೆ ತಿಳಿದವನೂ ಕೂಡ
ತನಗೆ ಕರ್ಮದ ಫಲದ ಬಗ್ಗೆ ಅಪೇಕ್ಷೆ ಇಲ್ಲದೇ ಇದ್ರೂ ಕೂಡ ಕರ್ಮ ಮಾಡ್ತಾ ಇರಬೇಕು. ಯಾಕೆಂದ್ರೆ ಸಮಾಜವನ್ನ ತಿದ್ದುವುದಕ್ಕಾಗಿ. ಅವನಿಗೆ ಬೇಕಾಗಿರುವುದಿಲ್ಲ, ಅವನು ಮಾಡದೇ ಇದ್ರೂ ಕೂಡ, ಅಂದ್ರೆ ಮಾಡದೇ ಇದ್ರು ಅಂದ್ರೆ ಇದರಲ್ಲಿ ಎರಡು ಮೂರು ಅಂಶ ಇದೆ. ನಿತ್ಯ ಕರ್ಮ ಅಂತ ಏನಿದೆ ಅದನ್ನ ಅವನು ಎಚ್ಚರ ಇದ್ದಾಗ ಮಾಡಲೇಬೇಕು. ಉಳಿದಂತೆ ಈಗ ನಾನಾ ಜನರ ಶುಶ್ರೂಷ ಅನ್ನೋದು ಒಬ್ಬ ಮೋಕ್ಷ ಸಾಧನೆ ಮಾಡುವವನಿಗೆ ಅತ್ಯಂತ ಅನಿವಾರ್ಯವಾಗಿ ಮಾಡಲೇಬೇಕು. ಅದು ಮಾಡದೇ ಇದ್ರೆ ಅವನಿಗೆ ಮೋಕ್ಷ ಇಲ್ಲ ಅನ್ನುವ ಮಾತಿದೆ ಶಾಸ್ತ್ರದಲ್ಲಿ. ಆ ಮಾತನ್ನ ಒತ್ತಿ ಹೇಳ್ತಾರೆ. ಆದ್ರೆ ಅವನು ದೀನ ಜನರ ಸಮಾಜದ ನೋವು ನಲಿವುಗಳಿಗೆ ಸ್ಪಂದಿಸದೆ ವಿಪರೀತವಾಗಿ ನಡೆದ ಅಂದ್ರೆ ಅವನ ಪುಣ್ಯಹ್ರಾಸವೂ ಆಗುತ್ತೆ, ಸಾಧನೆಯ ಮಾರ್ಗವೂ ಕುಸಿಯತ್ತೆ. ಆದ್ರೆ ಒಬ್ಬ ಅವಧೂತ ಇದ್ದಾನೆ, ಅವನಿಗೆ ಸಮಾಜದಿಂದ ಏನನ್ನೂ ತೆಗೆದುಕೊಳ್ಳುವುದಿಲ್ಲ, ಆದ್ರಿಂದ ಅವನು ಸಮಾಜಕ್ಕೆ ಏನು ಮಾಡಬೇಕಾದ ಅಗತ್ಯ ಇಲ್ಲ. ಅಂತ ಕೆಲವೊಮ್ಮೆ ತೀವ್ರವಾದ ಅವನು ಸಮಾಧಿಯ ಸ್ಥಿತಿಗೆ ಹೋದ ಸಂದರ್ಭದಲ್ಲಿ ಅವನಿಗೆ ಕರ್ಮದ ಅಪೇಕ್ಷೆ ಇರುವುದಿಲ್ಲ. ಆದ್ರೆ ಅವನೇ ಎಚ್ಚರ ಇದ್ದಾಗ, ಅಂದ್ರೆ ಸಮಾಧಿಯ ಸ್ಥಿತಿ ಅಲ್ಲದೆ ತನ್ನ ಕೈಯಲ್ಲಿ ಏನು ಸಾಧ್ಯವೋ ಗುರುಗಳ ದೇವತೆಗಳ ಆದೇಶವನ್ನ ಆಜ್ಞೆಯನ್ನ ಅನುಸರಿಸಿ ಏನ್ ಮಾಡ್ಬೇಕಿರುತ್ತೋ ಅದನ್ನ ವಿದ್ವಾಂಸನಾಗಿ ಅವನು ಮಾಡಿಯೇ ಮಾಡಬೇಕು. ನಿಜವಾಗಿ ವಿದ್ವಾಂಸ ಆಗಿದ್ರೆ ಅವನು ಆ ಕರ್ಮಗಳನ್ನು ಮಾಡ್ತಾನೆ. ಎರಡು ಅಂಶಗಳನ್ನ ಹೇಳಿದ್ರು, ವಿದ್ವಾಂಸನೂ ಕರ್ಮ ಮಾಡ್ತಾನೆ, ವಿದ್ವಾಂಸನಲ್ಲದವನು ಕರ್ಮ ಮಾಡ್ತಾನೆ. ವಿದ್ವಾಂಸನಲ್ಲದವನು ಕರ್ಮದಿಂದ ನನಗೇನೋ ಲಾಭ ಇದೆ ಅಂತ ಮಾಡ್ತಿರ್ತಾನೆ. ಅವನನ್ನು ನೋಡಿ ಉಳಿದವರು ಅವರು ಕೂಡ ಏ ಅವರೆಲ್ಲ ಮಾಡ್ತಿದ್ದಾರೆ ನಾವು ಮಾಡ್ತಾ ಇದ್ದೇವೆ ಅಂತ ಕಣ್ಣು ಮುಚ್ಚಿ ಅನುಸರಿಸೋರು ಇರಬಹುದು. ಇನ್ನು ಕೆಲವರು ಇರ್ತಾರೆ, ಅವನು ಮಾಡುವ ಕರ್ಮದಲ್ಲಿ ಅನೇಕ ಲೋಪದೋಷಗಳು ಕಾಣುತ್ತವೆ, ಅದರಲ್ಲಿ ಯಾವುದೇ ರೀತಿಯಾದ ಶಾಸ್ತ್ರೀಯ ಹಿನ್ನೆಲೆ ಕಾಣಿಸುವುದಿಲ್ಲ. ಆಗ ಅವರಿಗೆ ಸಂದೇಹ ಬರುತ್ತೆ. ಆಗ ಅವರು ವಿದ್ವಾಂಸರನ್ನ ನೋಡ್ತಾರೆ. ಅವರು ಮಾಡ್ತಾರೆ ಸರಿ, ಆದ್ರೆ ತಿಳಿದವರು ಏನ್ ಮಾಡ್ತಾರೆ, ಓಹ್ ಅವರೂ ಕರ್ಮ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದಾಗ ಅವರ ಬೆನ್ನನ್ನು ಹಿಡಿಯುತ್ತಾರೆ. ಇವನಿಗೆ ವಸ್ತುತಃ ಆ ಕರ್ಮದ ಬಗ್ಗೆ ಅಪೇಕ್ಷೆಯೇ ಇಲ್ಲದೆ ಇದ್ರು ಕೂಡ ವಿದ್ವಾಂಸ ಲೋಕಸಂಗ್ರಹಂ ಚಿಕೀರ್ಷುಹು ಕರ್ಮ ಕುರಿಯಾತ್ ಅಸಕ್ತ ಕುರಿಯಾತ್. ಆದ್ರೆ ಒಂದೇ ಒಂದು, ಅವನು ಸಕ್ತನಾಗಿ ಮಾಡ್ತಾನೆ. ಸಕ್ತಾಹ ಕರ್ಮಣಿ ವಿದ್ವಾಂಸ ಅವಿದ್ವಾಂಸ. ಸಕ್ತಾಹ ಅಂದ್ರೆ ಕರ್ಮ ಮಾಡುವಾಗ ದ್ವೇಷ ಇರಬಹುದು, ಅಸೂಯೆ ಇರಬಹುದು, ಅತ್ಯಂತ ಆಸಕ್ತಿ ಇರಬಹುದು, ಒಟ್ಟು ಅಟ್ಯಾಚ್ಮೆಂಟ್ ಇರುತ್ತೆ ಅವರಿಗೆ. ಅಟ್ಯಾಚ್ಮೆಂಟ್ ಕೇವಲ ಕರ್ಮದಲ್ಲಿ ಮಾತ್ರ ಅಲ್ಲ, ವ್ಯಕ್ತಿಯಲ್ಲಿ ಮಾತ್ರ ಅಲ್ಲ, ಕರ್ಮದ ಫಲದಲ್ಲೂ ಇರುತ್ತೆ. ಇದೇ ಫಲ ಬರಬೇಕು ಅನ್ನೋದಕ್ಕೋಸ್ಕರನೇ ಮಾಡ್ತಾರೆ ಅವರು, ಆದ್ರೆ ತಿಳಿದವರಲ್ಲ. ಅವಿದ್ವಾಂಸ ಯಥ ಕರ್ಮಣಿ ಸಕ್ತಾಹ ಕುರುವಂತಿ. ಕರ್ಮದಲ್ಲಿ ಸಕ್ತರಾಗಿ ಕಾರ್ಯವನ್ನ ಮಾಡ್ತಾ ಇರ್ತಾರೋ ಹಾಗೆಯೇ ತಥಾ ವಿದ್ವಾಂಸ, ವಿದ್ವಾಂಸನಾದವನು ಕೂಡ ಲೋಕ ಸಂಗ್ರಹಂ ಚಿಕೀರ್ಷು. ಈ ಲೋಕ ಸಂಗ್ರಹಂ ಶಬ್ದ ತುಂಬಾ ಚಂದದ್ದು. ಲೋಕವನ್ನ ಸಮ್ಯಕ್ ಗ್ರಹೀತು, ಲೋಕವನ್ನ ಚೆನ್ನಾಗಿ ಗ್ರಹಿಸುವುದಕ್ಕಾಗಿ, ಲೋಕವನ್ನ ಚೆನ್ನಾಗಿ ಸ್ವೀಕರಿಸುವುದಕ್ಕಾಗಿ. ಸ್ವೀಕರಿಸುವುದು ಅಂದ್ರೆ ನಿಮ್ಮನ್ನ ನೋಡಿ ನಾವು ಕೂಡ ಅದೇ ರೀತಿಯಾಗಿ ಹೆಜ್ಜೆ ಇಡುವುದಕ್ಕೆ ನಮಗೆ ಅವಕಾಶ ಆಯಿತು ಅನ್ನುವ ರೀತಿಯಲ್ಲಿ ಒಂದೊಂದು ಪಾಠವನ್ನ ಲೋಕಕ್ಕೆ ಒದಗಿಸುವುದಕ್ಕಾಗಿ. ಲೋಕ ಸಂಗ್ರಹಂ ಚಿಕೀರ್ಷುಹು, ಲೋಕದ ಜನರಿಗೆ ತಿಳಿವನ್ನ ನೀಡುವುದಕ್ಕಾಗಿ, ಸಮಾಜವನ್ನ ತಿದ್ದುವುದಕ್ಕಾಗಿ ಅಂತ. ಇನ್ನು ಸರಿಯಾಗಿ ಶಬ್ದ ಬಳಸುವುದಾದ್ರೆ ಸಮಾಜವನ್ನ ಸರಿಯಾಗಿ ತಿದ್ದುವುದಕ್ಕಾಗಿ ವಿದ್ವಾಂಸನಾದವನು ಕರ್ಮ ಕುರಿಯಾತ್, ಕರ್ಮವನ್ನು ಮಾಡಬೇಕು ಅನ್ನುವುದನ್ನ ಈ ಪದ್ಯದ ಮೂಲಕ ಕೃಷ್ಣ ನಿರೂಪಣೆ ಮಾಡುತ್ತಾನೆ. ಇಷ್ಟಾದ ಮೇಲೂ ತಿಳಿದವನು ತಿಳಿಯದವನ ಕರ್ಮವನ್ನು ಕಂಡ ಮೇಲೆ ಏನ್ ಮಾಡಬೇಕು? ಒಬ್ಬ ದಟ್ಟ ತುಂಬಾ ತಪ್ಪು ಮಾಡ್ತಿದ್ದಾನೆ, ಒಬ್ಬ ತಿಳಿದವನಿಗೆ ಅದು ತಪ್ಪು ಅಂತ ಗೊತ್ತಾಗಿದೆ, ಆಗ ಏನ್ ಮಾಡಬೇಕು ಅನ್ನೋದನ್ನ ಮುಂದೆ ಹೇಳ್ತಾನೆ. ಅದರ ನಡುವೆ ಎರಡು ಹಾಡುಗಳನ್ನ ಕೇಳಿ ಮುಂದೆ ಹೋಗೋಣ. ಮೊದಲು ಚಂಪಕ ಅವರ ಮಕ್ಕಳು ಹಾಡು ಹೇಳ್ತಾರೆ. ಗೋಪಾಲ ಕೃಷ್ಣ
ಯಾರು ನಮ್ಮ ಮನೆಗೆ ಗೋಪಾಲ ಕೃಷ್ಣ ಬಾರು ನಮ್ಮ ಮನೆಗೆ ಪಾಲ ಕೃಷ್ಣ ಕಸ್ತೂರಿ ಶಿಸ್ತಾಗಿ ಪಣಿಯೋಳಿಟ್ಟು ಕಸ್ತೂರಿ ತಿಲಕವ ಶಿಸ್ತಾಗಿ ಪಣಿಯೋಳಿಟ್ಟು ಮಸ್ತಕದಲ್ಲಿ ಪರವಸ್ತುಗಳೇ ಕೋರಂಗ ಮಸ್ತಕದಲ್ಲಿ ಪರವಸ್ತುಗಳೇ ಕೋರಂಗ ಬಾರೋ ನಮ್ಮ ಗೋಪಾಲ ಬಾರೋ ನಮ್ಮ ಮನೆಗೆ ನಾರಿಯರೆಲ್ಲರೂ ನೀರಿಗೆ ಹೋಗುವಾಗ ದಾರಿಯಲ್ಲಿ ಅಡ್ಡಗಟ್ಟ ಎಂದು ಕರೆದ ಕೃಷ್ಣ ದಾರಿಯಲ್ಲಿ ಅಡ್ಡಗಟ್ಟಿ ಬಾ ಎಂದು ಕರೆದ ಕೃಷ್ಣ ಬಾ ಮನೆಗೆ ಗೋಪಾಲ ಕೃಷ್ಣ ನಮ್ಮ ಮನೆಗೆ ನಾರಿಯರುಟ್ಟಂತ ಸೀರೆಗಳನ್ನೇ ಕದ್ದು ನಾರಿಯರುಟ್ಟಂತ ಸೀರೆಗಳನ್ನೇ ಕದ್ದು ದೂರ ವೃಕ್ಷವನೇರಿ ಪೋದೆಲೋರಂಗ ದೂರ ವೃಕ್ಷವನೇರಿ ಪೋದೆಲೋ ರಂಗ ಬಾರೋ ನಮ್ಮ ಮನೆಗೆ ಗೋಪಾಲ ಕೃಷ್ಣ ಬಾರೋ ನಮ್ಮ ಮನೆಗೆ ಅಂಗನೆಯರ ವ್ರತ ಭಂಗವ ಮಾಡಿದ ಅಂಗನೆಯರ ವ್ರತ ಭಂಗವ ಮಾಡಿದ ರಂಗ ವಿಠಲ ಭವ ಭಂಗವ ಬಿಡಿಸೋ ರಂಗ ವಿಠಲ ಭವ ಭಂಗವ ಬಿಡಿಸೋ ಬಾರೋ ನಮ್ಮ ಮನೆಗೆ ಗೋಪಾಲ ಕೃಷ್ಣ ಬಾರೋ ನಮ್ಮ ಮನೆಗೆ ಗೋಪಾಲ ಕೃಷ್ಣ ಕಸ್ತೂರಿ ತಿಲಕವ ಶಿಸ್ತಾಗಿ ಪಣಿಯೋಳಿಟ್ಟು ಕಸ್ತೂರಿ ತಿಲಕವ ಶಿಸ್ತಾಗಿ ಪಣಿಯೋಳಿಟ್ಟು ಮಸ್ತಕದಲ್ಲಿ ಪರವಸ್ತುಗಳೇ ಕೋರಂಗ ಮಸ್ತಕದಲ್ಲಿ ಪರವಸ್ತುಗಳೇ ಕೋರಂಗ ಬಾರೋ ನಮ್ಮ ಮನೆಗೆ ಗೋಪಾಲ ಕೃಷ್ಣ ಬಾರೋ ನಮ್ಮ ಮನೆಗೆ ಬಾರೋ ನಮ್ಮ ಮನೆಗೆ ಬಾರೋ ನಮ್ಮ ಮನೆಗೆ ಗೋಪಾಲ ಕೃಷ್ಣ ಬಾರೋ. ಧನ್ಯವಾದ. ಗೋಪಾಲಕೃಷ್ಣನನ್ನು ಮನೆಗೆ ಕರೆದು ನಮ್ಮೊಡನೆ ಇರಿಸಿ ಅವನ ಸಾನ್ನಿಧ್ಯದ ಅನುಭವವನ್ನು ತಂದುಕೊಟ್ಟಂತಹ ಎಲ್ಲ ಭಕ್ತರಿಗೂ, ಚಂಪಕ ಅವರು, ಚಂಪಕ ಅವರ ಮಕ್ಕಳಿಗೆ ಎಲ್ರಿಗೂ ಕೃತಜ್ಞತೆಗಳು. ದೀಪ ಅವರು ಇದ್ದೀರಾ? ನಾಗರತ್ನ ಅವರು ಒಂದು ಸರ್ತಿ ಲೀವ್ ಆಗಿ ಬಂದ್ರೆ ಕೇಳಬಹುದು ಅನ್ಸುತ್ತೆ. ಹರಿ ಓಂ ಆಚಾರ್ಯ. ಹೇಳಿ.
ಅಂಬಿಕಾ ನಾ ನಿನ್ನ ನಂಬಿದೆ, ಜಗದಂಬಾರಮನ ನಿನ್ನ ನಂಬಿದೆ. ಅಂಬಿಕಾ ನಾ ನಿನ್ನ ನಂಬಿದೆ, ಜಗದಂಬಾರಮನ ನಿನ್ನ ನಂಬಿದೆ. ತುಂಬಿದ ಹರಿಗೋಲಂಬಿಕಾ, ಅದ ಕೊಂಬತ್ತು ಚಿತ್ರವು ಅಂಬಿಕಾ. ತುಂಬಿದ ಹರಿಗೋಲಂಬಿಕಾ, ಅದ ಕೊಂಬತ್ತು ಚಿತ್ರವು ಅಂಬಿಕಾ. ಸಂಭ್ರಮದಿಂದ ನೋಡಂಬಿಕಾ, ಸಂಭ್ರಮದಿಂದ ನೋಡಂಬಿಕಾ. ಅದರಿಂಬು ನೋಡಿ ನಡೆಸಂಬಿಕಾ, ಅದರಿಂಬು ನೋಡಿ ನಡೆಸಂಬಿಕಾ. ಅಂಬಿಕಾ ನಾ ನಿನ್ನ ನಂಬಿದೆ, ಜಗದಂಬಾರಮನ ನಿನ್ನ ನಂಬಿದೆ. ಹೊಳೆಯ ಬರವ ನೋಡಂಬಿಕಾ, ಅದಕ್ಕೆ ಸೆಳೆವು ಕನವಯ್ಯ ಅಂಬಿಕಾ. ಹೊಳೆಯ ಬರವ ನೋಡಂಬಿಕಾ, ಅದಕ್ಕೆ ಸೆಳೆವು ಕನವಯ್ಯ ಅಂಬಿಕಾ. ಸುಳಿಯೂ ಮುಳುಗಿದೆ ಅಂಬಿಕಾ, ಸುಳಿಯೋಳು ಮುಳುಗಿದೆ ಅಂಬಿಕಾ. ಎನ್ನ ಸೆಳೆದು ಕೊಂಡೊಯ್ಯೋ ನೀ ನಂಬಿಕಾ, ಎನ್ನ ಸೆಳೆದು ಕೊಂಡೊಯ್ಯೋ ನೀ ನಂಬಿಕಾ. ಅಂಬಿಕಾ ನಾ ನಿನ್ನ ನಂಬಿದೆ, ಜಗದಂಬಾರಮನ ನಿನ್ನ ನಂಬಿದೆ. ಆರು ತರೆಯ ನೋಡಂಬಿಕಾ, ಅದು ಮೀರಿ ಬರುತ್ತಲಿದೆ ಅಂಬಿಕಾ. ಆರು ತೆರೆಯ ನೋಡಂಬಿಕಾ, ಅದು ಮೀರಿ ಬರುತ್ತಲಿದೆ ಅಂಬಿಕಾ. ಯಾರಿಂದಲಾಗದು ಅಂಬಿಕಾ, ಯಾರಿಂದಲಾಗದು ಅಂಬಿಕಾ. ಅದ ನೀವಾರಿಸಿ ದಾಟಿಸೋ ಅಂಬಿಕಾ, ಅದ ನೀವಾರಿಸಿ ದಾಟಿಸೋ ಅಂಬಿಕಾ. ಅಂಬಿಕಾ ನಾ ನಿನ್ನ ನಂಬಿದೆ, ಜಗದಂಬಾರಮನ ನಿನ್ನ ನಂಬಿದೆ. ಸತ್ಯವೆಂಬುದೇ ಹುಟ್ಟಂಬಿಕಾ, ಸದಾ ಭಕ್ತಿ ಎಂಬುದೇ ಪಥವಂಬಿಕಾ. ಸತ್ಯವೆಂಬುದೇ ಹುಟ್ಟಂಬಿಕಾ, ಸದಾ ಭಕ್ತಿ ಎಂಬುದೇ ಪಥವಂಬಿಕಾ. ನಿತ್ಯ ಮೂರುತಿ ಪುರಂದರ ವಿಠಲ, ನಿತ್ಯ ಮೂರುತಿ ಪುರಂದರ ವಿಠಲ. ನಮ್ಮ ಮುಕ್ತಿ ಮಂಟಪ ಕೊಯ್ಯೋ ಅಂಬಿಕಾ, ನಮ್ಮ ಮುಕ್ತಿ ಮಯಕ ಕೊಯ್ಯೋ ಅಂಬಿಕಾ. ನಮ್ಮ ಮುಕ್ತಿ ಮಂಟಪ ಕೊಯ್ಯೋ ಅಂಬಿಕಾ. ಅಂಬಿಕಾ ನಾ ನಿನ್ನ ನಂಬಿದೆ, ಜಗದಂಬಾರಮನ ನಿನ್ನ ನಂಬಿದೆ, ಜಗದಂಬಾರಮನ ನಿನ್ನ ನಂಬಿದೆ. ಧನ್ಯವಾದಗಳು. ಕೃಷ್ಣಾರ್ಪಣ. ಕೃತಜ್ಞತೆಗಳು ದೀಪಾವಳಿ ನಾಗರತ್ನ ಅವರಿಗೆ. ಆಮೇಲೆ ಒಂದು ಗೀತೆಯ ಸೆಷನ್ ಮುಗಿದ್ಮೇಲೆ ಸುಷ್ಮಾ ಅವರು ಹೇಳ್ತಾರೆ. ನಮಸ್ಕಾರ ಆಚಾರ್ಯ. ಇಂಥ ಸ್ವಾಮಿಯ ನಾಮವ ಮರೆಯದಿರೋ, ರಾಮ 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 ಎನ್ನಿರೋ. ಓ ರಾಮ 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 ಎನ್ನಿರೋ. ತುಂಬಿದ ಪಟ್ಟಣಕ್ಕೆ ಒಂಬತ್ತು ಬಾಗಿಲು, ತುಂಬಿದ ಪಟ್ಟಣಕ್ಕೆ ಒಂಬತ್ತು ಬಾಗಿಲು. ಸಂಭ್ರಮದೊಡಗರ ಸೈದು ಮಂದಿ, ಡಂಬಕತನದಿಂದ ಕಾಯುವ ಜೀವರ, ಡಂಬಕತನದಿಂದ ಕಾಯುವ ಜೀವರ. ನಂಬಿರೆಚ್ಚಿ ನೀವು ಕೆಡಬೇಡಿರೋ, ರಾಮ 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 ಎನ್ನಿರೋ.
ಓ ರಾಮ 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 ಎನ್ನಿರೋ ನೆಲೆ ಇಲ್ಲದ ಕಾಯ ಎಲುವಿನ ಹಂದರ ನೆಲೆ ಇಲ್ಲದ ಕಾಯ ಎಲುವಿನ ಹಂದರ ಬಲಿದು ಸುತ್ತಿದ ಚರ್ಮದ ಹೊದಿಕೆ ಮಲಮೂತ್ರಂಗಳು ಕೀವು ಕ್ರಿಮಿಗಳಿಂದ ಮಲಮೂತ್ರಂಗಳು ಕೀವು ಕ್ರಿಮಿಗಳಿಂದ ಮರಿತ ದೇಹವ ನೆಚ್ಚಿ ಕೆಡಬೇಡಿರೋ ರಾಮ 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 ಎನ್ನಿರೋ ಓ ರಾಮ 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 ಎನ್ನಿರೋ ಹರ ಬ್ರಹ್ಮಸುರರಿಂದ ವಂದಿತನಾಗಿಪ್ಪ ಹರ ಬ್ರಹ್ಮಸುರರಿಂದ ವಂದಿತನಾಗಿಪ್ಪ ಹರಿ ಸರ್ವೋತ್ತಮನೊಬ್ಬ ಕಾಣಿರೋ ಪುರಂದರ ವಿಠಲನ ಭಜನೆಯ ಮಾಡಿರೋ ಪುರಂದರ ವಿಠಲನ ವಿಠಲ 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 ಪುರಂದರ ವಿಠಲನ ಭಜನೆಯ ಮಾಡಿರೋ ದುರಿತ ಪರ್ವತವೆಲ್ಲ ಪರಿಹಾರವೋ ರಾಮ 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 ಎನ್ನಿರೋ ಓ ರಾಮ 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 ಎನ್ನಿರೋ ಇಂಥ ಸ್ವಾಮಿಯ ನಾಮವ ಮರೆಯದಿರೋ ರಾಮ 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 ಎನ್ನಿರೋ ಓ ರಾಮ 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 ಎನ್ನಿರೋ ಜೈ ಜೈ ರಾಮ 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 ಜೈ ಜೈ ಸೀತಾರಾಮ ರಾಮ ಜೈ ಜೈ ರಾಮ 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 ಜೈ ಜೈ ಸೀತಾರಾಮ ರಾಮ ಜೈ ಜೈ ರಾಮ 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 ಜೈ ಜೈ ಸೀತಾರಾಮ ರಾಮ ಜೈ ಜೈ ರಾಮ 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 ಜೈ ಜೈ ಸೀತಾರಾಮ ರಾಮ ಜೈ ಜೈ ರಾಮ 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 ಜೈ ಜೈ ಸೀತಾರಾಮ ರಾಮ ಜೈ ಜೈ ರಾಮ 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 ಜೈ ಜೈ ಸೀತಾರಾಮ ರಾಮ ಜೈ ಜೈ ರಾಮ 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 ಜೈ ಜೈ ಸೀತಾರಾಮ ರಾಮ ಜೈ ಜೈ ರಾಮ 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 ಜೈ ಜೈ ಸೀತಾರಾಮ ರಾಮ ಜೈ ಜೈ ಸೀತಾರಾಮ ರಾಮ ಜೈ ಜೈ ಸೀತಾರಾಮ ರಾಮ ಇಂಥ ಸ್ವಾಮಿಯ ನಾಮವ ಮರೆಯದಿರೋ ರಾಮ 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 ಎನ್ನಿರೋ ಓ ರಾಮ 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 ಎನ್ನಿರೋ ಧನ್ಯವಾದಗಳು ಕೃತಜ್ಞತೆಗಳು ರಾಮನ ನಾಮದ ಅಮೃತ ಸವಿಯನ್ನ ಉಣಿಸಿದಂತಹ ನಾಗರತ್ನರಿಗೆ ಕೃತಜ್ಞತೆಗಳು ಮುಂದೆ ಗೀತೆಯ 23ನೇ ಅಧ್ಯಾಯದ 26ನೆಯ ಶ್ಲೋಕದಿಂದ ನಾವು ಮುಂದಿನ ಬುದ್ಧಿ ಭೇದಂ ಜನಯೇದ ಜ್ಞಾನಂ ಕರ್ಮ ಸಂಗಿನಾಂ ಜೋಷಯೇತ್ ಸರ್ವ ಕರ್ಮಾಣಿ ವಿದ್ವಾನ್ ಯುಕ್ತ ಸಮಾಚರನ್ ನ ಬುದ್ಧಿ ಭೇದಂ ಜನಯೇತ್ ಅಜ್ಞಾನಾಂ ಕರ್ಮ ಸಂಗಿನಾಂ ಜೋಷಯೇತ್ ಸರ್ವ ಕರ್ಮಾಣಿ ವಿದ್ವಾನ್ ಯುಕ್ತ ಸಮಾಚರನ್ ಕರ್ಮಸಂಗಿನಾಂ ಅಜ್ಞಾನಾಂ ನಬುದ್ಧಿಭೇದಂ ಜನಯೇತ್ ಕರ್ಮಸಂಗಿಗಳಾದ ಅಂದ್ರೆ ತಿಳುವಳಿಕೆ ಇಲ್ಲದೆ ಕರ್ಮದ ಫಲವನ್ನೇ ಬಯಸಿ ಕ್ರಿಯೆಗಳಲ್ಲಿ ತೊಡಗಿರ್ತಾರೆ ಅವರಿಗೇನು ಅಂದ್ರೆ ಈ ಫಲ ಬರಬೇಕು ಅಂತಾದ್ರೆ ಇದೇ ಕರ್ಮ ಮಾಡಬೇಕು ಈ ಕರ್ಮ ಮಾಡಿದ್ರೆ ಈ ಫಲ ಸಿಕ್ಕೇ ಸಿಗುತ್ತೆ ಅಂತ ಇಷ್ಟು ನಂಬಿಕೆ ಇರುತ್ತವರಲ್ಲಿ ಅದು ಎಲ್ಲೋ ಕೆಲವೊಂದು ಸರ್ತಿ ಶಾಸ್ತ್ರದ ಚೌಕಟ್ಟನ್ನ ಮೀರಿ ಹೋಗಿರುತ್ತೆ ಅಥವಾ ಕೆಲವೊಮ್ಮೆ ಶಾಸ್ತ್ರದ ಹಿನ್ನೆಲೆಯೇ ಇರುವುದಿಲ್ಲ ಆದ್ರೆ ಅವರದೊಂದು ನಂಬಿಕೆ ಅಂತಹ ಕರ್ಮಗಳಲ್ಲಿ ತೊಡಗಬೇಕು ತೊಡಗುವುದರಿಂದ ನಮಗೆ ಬದುಕಿನ ಅವಶ್ಯಕತೆಗಳು ಪೂರೈಸ್ತವೆ ಅಂತ ಯೋಚನೆ ಇರುತ್ತೆ ಅಂತಹ ಸಂದರ್ಭದಲ್ಲಿ ಜ್ಞಾನಿಯಾದವನು ಹಿಂದೆ ಮಾತು ಬಂತು ವಿದ್ವಾನ್ ಅಸಕ್ತ ಲೋಕಸಂಗ್ರಹಂ ಚಿಕೀರ್ಷುಹು ಕುರಿಯಾತ್ ಅಸಕ್ತ ತಾನು ಕರ್ಮದ ಫಲಕ್ಕೆ ಜೋತು ಬೀಳದೆ ಲೋಕದ ಜನರ ತನಗ ಅಗತ್ಯ ಇಲ್ಲದೆ ಇದ್ರೂ ಕೂಡ ಲೋಕದ ಜನರ ತಿದ್ದುವಿಕೆಗಾಗಿ ಆದರೂ ಕೂಡ
ವಿದ್ವಾಂಸನಾದವನು ಕರ್ಮವನ್ನ ಮಾಡಲೇಬೇಕು ಅನ್ನೋ ಈ ಮಾತನ್ನ ಹೇಳಿ, ಹಾಗಾದ್ರೆ ಈ ಕರ್ಮ ಮಾಡುವವನು, ತಿಳಿದು ಮಾಡುವವನು ಇಂಥ ಅನ್ಯಾಯಗಳು ಅಥವಾ ಅವ್ಯವಸ್ಥೆಗಳು ಅಥವಾ ತಿಳುವಳಿಕೆ ಇಲ್ಲದೆ ನಡೆಯುವಂತಹ ಕರ್ಮ ಸಂಗಿಗಳ ಅವ್ಯವಸ್ಥೆಯನ್ನ ಅವನು ಹೇಗೆ ಅದನ್ನ ಸ್ವೀಕರಿಸಬೇಕು ಅನ್ನುವ ಮಾತನ್ನ ಕೃಷ್ಣ ಹೇಳ್ತಾನೆ. ನಬುದ್ಧಿ ಭೇದಂ ಜನಯೇ, ಅಂತಹ ಮಂದಿಯ ನಂಬಿಕೆಯನ್ನ ಇದ್ದಕ್ಕಿದ್ದಾಗೆ ನಲುಗಿಸಬಾರದು. ಅವರದ್ದೇ ಆದ ಕೆಲವೆಲ್ಲ ರೀತಿ ರಿವಾಜುಗಳು ಇರ್ತವೆ, ಅದರಲ್ಲಿ ಒಂದಿಷ್ಟು ಜನರಲ್ಲಿ ಒಂದು ಒಗ್ಗಟ್ಟು ಮೂಡುತ್ತೆ, ಪರಸ್ಪರ ಸಹಕಾರ ಸಿಗ್ತವೆ, ಅದರಿಂದಾಗಿ ಒಂದಿಷ್ಟು ಜನ ಪರಸ್ಪರ ಅವರಲ್ಲೇ ಏನಾದರೂ ತೊಂದರೆಗಳಾದಾಗ ಸಹಕಾರ ಮಾಡ್ತಾರೆ. ಒಂದು ದೇಶ ಅಥವಾ ಒಂದು ಪ್ರಾಂತ ಅನೇಕ ಕಾರಣಗಳಿಗೆ ಗಟ್ಟಿಯಾಗಿ ನಿಲ್ಲುತ್ತೆ, ಅದರಲ್ಲಿ ಒಂದು ಕಾರಣ ಇಂತಹ ಕರ್ಮಾಚರಣೆಗಳು ಕೂಡ. ಈ ಕರ್ಮಾಚರಣೆಯಲ್ಲಿ ಕೆಲವೊಮ್ಮೆ ಸಣ್ಣ ಪುಟ್ಟ ದೋಷಗಳಿರಬಹುದು ಅಥವಾ ಶಾಸ್ತ್ರದ ಚೌಕಟ್ಟೇ ತಪ್ಪಿ ಹೋಗಿರಬಹುದು ಕೆಲವೊಂದ್ಸಲ. ಆದ್ರೆ ಅವನಿಗೆ ಇನ್ನೊಂದು ದಾರಿ ತೋರಿಸದೆ ಇದ್ದಕ್ಕಿದ್ದಂತೆ ಅವನ ಆ ಕರ್ಮದ ಬಗ್ಗೆ ಅದು ಅರಿವುಗೆಟ್ಟದ್ದು, ಅದರಲ್ಲಿ ಏನೂ ಸತ್ವ ಇಲ್ಲ, ಅಂಥದ್ದು ತೀರ ಶಾಸ್ತ್ರಕ್ಕೆ ವಿರುದ್ಧವಾದದ್ದು ಅಂತ ಹೇಳಿ ಅವನ ನಂಬಿಕೆಯನ್ನ ನಲುಗಿಸಬಾರದು. ಉಪಾಯ ತಿಳಿದವನು ಏನು ಮಾಡಬೇಕು ಅಂದ್ರೆ, ತಾನು ಕರ್ಮವನ್ನ ಮಾಡ್ತಾ ಮಾಡ್ತಾ ಅವನ ಕಣ್ಣೆದುರು ಕಾಣಬೇಕು. ಜೋಷಯೇತ್ ಸರ್ವಕರ್ಮಾಣಿ ವಿದ್ವಾನ್ ಯುಕ್ತ ಸಮಾಚರನ್, ವಿದ್ವಾನ್ ಸರ್ವಕರ್ಮಾಣಿ ಸಮಾಚರನ್ ಯುಕ್ತ ಜೋಷಯೇತ್, ಅವರ ಜೊತೆಗೇ ಇದ್ದು ಅವರ ಜೊತೆಗಿದ್ದೇ ಕರ್ಮ ಮಾಡ್ತಾ ಆಗ ಅವರು ಪ್ರಶ್ನೆ ಮಾಡ್ತಾರೆ, ನೀವ್ ಯಾಕೆ ಈ ಕರ್ಮ ಮಾಡ್ತಾ ಇದ್ದೀರಿ, ನೀವ್ ಯಾಕೆ ಏಕಾದಶಿ ಜಾಗರಣೆ ಮಾಡ್ತೀರಿ, ನೀವ್ ಯಾಕೆ ಉಪವಾಸ ಇರ್ತೀರಿ, ನೀವ್ ಯಾಕೆ ಇನ್ನೇನು ನಾವು ಮಾಡುವಂತಹ ಕೆಲವು ಕರ್ಮಾಂಗಗಳನ್ನು ನೋಡಿ ಅವರು ಪ್ರಶ್ನೆ ಕೇಳ್ತಾರೆ. ಆ ಪ್ರಶ್ನೆ ಕೇಳಿದಾಗ ಅವರು ನಮ್ಮಲ್ಲಿ ಆತ್ಮೀಯತೆ ಇದ್ದದ್ರಿಂದಲೇ ಆ ಪ್ರಶ್ನೆ ಕೇಳಿ ಮನಸ್ಸು ಬರುತ್ತೆ ಅವರಿಗೆ. ಅಂತ ಸಂದರ್ಭದಲ್ಲಿ ಆಗ ನಿಧಾನಕ್ಕೆ ಕೂಡಿಸಿ ನಾನು ಅಂದ್ರೆ ಇದು ಒಂದೆರಡು ದಿವಸದ ಮತಾಂತರದ ಕಾರ್ಯ ಅಲ್ಲ, ಅಥವಾ ಯಾವುದೋ ಒಂದು ದಿಕ್ಕು ತಪ್ಪಿಸುವ ತನ್ನ ಸ್ವಾರ್ಥಕ್ಕಾಗಿ ಇನ್ನೊಬ್ಬರನ್ನ ಬಲಿ ಕೊಡುವ ಕಾರ್ಯ ಅಲ್ಲ. ತಿಳಿದವನು ತಾನು ಸರಿಯಾಗಿ ತಿಳಿದದ್ದನ್ನ ಸರಿಯಾದ ಕಾಲಕ್ಕೆ ಸರಿಯಾಗಿ ತಿಳಿಸುವ ಹೊಣೆಗಾರಿಕೆ ಅದು ಅವನಿಗೆ. ಹಾಗಾಗಿ ಅವನು ಇದ್ದಕ್ಕಿದ್ದಂತೆ ತಪ್ಪು ಮಾಡೋರನ್ನು ನೀವೆಲ್ಲ ತಪ್ಪು ಮಾಡ್ತಾ ಇದ್ದೀರಿ ಅಂತ ಬಯ್ಯದೆ ತಾನು ಏನು ಕೆಲಸ ಮಾಡ್ತಾ ಇದ್ದೇನೋ ಆ ಉಪಾಯ ಬಲ್ಲವನು ಯುಕ್ತ, ಯುಕ್ತಿಯುಕ್ತವಾಗಿ ಉಪಾಯವನ್ನ ತಿಳಿದವನಾಗಿ. ಯುಕ್ತ ಅಂದ್ರೆ ಈ ಉಪಾಯವನ್ನ ತಿಳಿದವನು ಅಂತ ಅರ್ಥ. ಯೋಗದಿಂದ ಕೂಡಿದವನು ಯುಕ್ತ, ಉಪಾಯದಿಂದ ಅವರಿಗೆ ತಾನು ಮಾಡ್ತಾ ಇರುವ ಕರ್ಮದ ಬಗ್ಗೆ. ಈಗ ನಾನು ಆ ಕೆಲಸ ಮಾಡದೆ ಉಳಿದವರಿಗೆ ಮಾಡಿ ಅಂತ ಹೇಳುವುದು ಮೋಸ. ನಾನು ಆ ಕೆಲಸವನ್ನು ಮಾಡ್ತಾ ಮಾಡ್ತಾ ಅವರಿಗೆ ಇದು ಕೇವಲ ಯಾರೋ ಒಬ್ಬ ತಿಳುವಳಿಕೆ ಇಲ್ಲದ ಅಂತ ಒಂದಿಷ್ಟು ಜನಾಂಗದ ಬಗ್ಗೆ ಹೇಳಿದ್ದಲ್ಲ, ಇದು ನಮ್ಮ ಮನೆಯಲ್ಲೇ ಮಕ್ಕಳಿಗೂ ಇಂಥದ್ದೇ ಒಂದು ಪ್ರಸಂಗ ಬಂದಾಗ ಅವರು ಕೂಡ ಕೆಲವೊಂದು ಕಾರ್ಯಗಳನ್ನು ಮಾಡುವಲ್ಲಿ ಹಿಂದೇಟು ಹಾಕ್ತಾರೆ. ಆವಾಗ ಮಾಡು ಅಂದ್ರೆ ಅವ್ರು ಮಾಡಲ್ಲ, ಮಾಡೋಣ ಅಂದ್ರೆ ಅವ್ರ ಜೊತೆ ಆಗ್ತಾರೆ. ಇದು ಉಪಾಯ. ಈ ಉಪಾಯವನ್ನ ಸಮಾಚರನ್ ಸಮ್ಯಕ್ ಆಸಮಂತಾತ್ ಚರನ್, ಎರಡು ದಿವಸ ಅವ್ರಿಗೆ ಕಣ್ಣಿ ಕಾಣಿಸುವಾಗ ಮಾತ್ರ ಮಾಡುದು, ಅವ್ರು ಇಲ್ದೆ ಇದ್ದಾಗ ಇನ್ನೇನು ನನ್ನ ಬೇರೆಯದೇ ಆದ ಮುಖವಾಡವನ್ನ ನಡೆಸುವುದು ಅನ್ನುವುದು ಮತ್ತೆ ಅಪಾಯಕ್ಕೆ ಈಡು ಮಾಡುತ್ತೆ. ಹಾಗಾಗಿ ವಿದ್ವಾನ್ ತಿಳಿದವನು ಸರ್ವಕರ್ಮಾಣಿ ಸಮಾಚರನ್, ತನಗೆ ಒದಗಿಸಿದ ತನಗೆ ಮಾಡಲೇಬೇಕಾದ ಅನಿವಾರ್ಯದ ಕರ್ಮಗಳೇನಿವೆಯೋ ಅದೆಲ್ಲವನ್ನು ಮಾಡ್ತಾ ಮಾಡ್ತಾ ಜೋಷಯೇತ್ ಅವರಲ್ಲಿ ಆಸಕ್ತಿ ಹುಟ್ಟಿಸಬೇಕು, ಅವರನ್ನ ಮನವೊಲಿಸಬೇಕು. ಜೋಷಯೇತ್ ಅಂತಂದ್ರೆ ಅವರಿಗೆ ಆ ಪ್ರೀತಿಯನ್ನ ಬರೆಸಬೇಕು. ಆ ಕರ್ಮ ಮಾಡುವುದರಲ್ಲಿ ಏನೋ ಅರ್ಥ ಇದೆ, ಇದರ ಹಿಂದೆ ಏನೋ ಒಂದು ದೊಡ್ಡ ಸಂಕಲ್ಪ ಇದೆ. ಒಂದೇ ಸರ್ತಿಗೆ ನಾವು ರೊಚ್ಚಿಗೆದ್ದು ನೀವೆಲ್ಲ ತಪ್ಪು ಮಾಡ್ತೀರಿ, ನೀವು ಹೇಳುವ ಮಾತು ಸರಿ ಇಲ್ಲ, ನೀವು ಮಾಡುವ ಕರ್ಮ ಸರಿ ಇಲ್ಲ, ನೀವು ನಡ್ಕೊಳ್ಳುವ ರೀತಿ ಸರಿ ಇಲ್ಲ ಅಂತ ಬೈದು ಹೇಳಿದ್ರೆ, ಅಥವಾ ಅದನ್ನ ನಾನು ಚಳುವಳಿ ಹೂಡ್ತೇನೆ, ಹೋರಾಟ ಮಾಡ್ತೇನೆ, ಅದರ ವಿರುದ್ಧ ಧ್ವನಿ ಎತ್ತುತ್ತೇನೆ ಅಂತ ಕೂತು ಬಿಟ್ರೆ ಧ್ವನಿಯೂ ವ್ಯರ್ಥವಾಗುತ್ತೆ, ಕಾರ್ಯವೂ ಕೆಡುತ್ತೆ, ಇನ್ನು ಸರಿ ಮಾಡ್ಲಿಕ್ಕಾಗದೇ ಇರುವಷ್ಟು ದುಸ್ಥಿತಿಗೆ ಹೋಗುತ್ತೆ. ಆ ಸ್ಥಿತಿಯನ್ನು ವಿದ್ವಾಂಸನಾದವನು ಯಾವತ್ತೂ ಮಾಡಬಾರದು. ಉಪಾಯ ತಿಳಿದವನು ತಾನೂ ಕೂಡ ಎಲ್ಲ ಕರ್ಮಗಳನ್ನ ಕ್ರಮ ಪ್ರಕಾರ ಶಾಸ್ತ್ರೀಯವಾಗಿ ಏನ್ ಹೇಳಿದ್ದಾರೋದನ್ನು ಮಾಡ್ತಾ ಅವರ ಎದುರುಗಡೆ ಅದನ್ನು ಕಾಣುವಂತೆ ಇಟ್ಟಾಗ ಅವರಿಗೇನೋ ಒಂದು ಜಿಜ್ಞಾಸೆ, ಅದರ ಮೂಲಕ ಪ್ರಶ್ನೆ, ಪ್ರಶ್ನೆಗೆ ಸಮಾಧಾನದ ಉತ್ತರ, ಉತ್ತರದ ಮೂಲಕ ಅವರ ಓಲೈಕೆ. ಇದು ವಿದ್ವಾಂಸನಾದವನು ಮಾಡಬೇಕಾದ ರೀತಿ ಅನ್ನೋದನ್ನ ಈ ಪದ್ಯದ ಮೂಲಕ ಹೇಳ್ತಾನೆ. ನಿರ್ಮಾಣಾನಿ ಗುಣ ಕರ್ಮಾಣಿ ಸರ್ವಶಃ
ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ. ಯಾಕೆ ಆ ರೀತಿ ಅವರನ್ನ ಒಂದೇ ಸರ್ತಿ ನಿಗ್ರಹಿಸಿ ಹೇಳಬಾರದು ಅಂದ್ರೆ, ಅವರಿಗೊಂದು ಸಾಮಾನ್ಯವಾದ ಎಲ್ಲರಿಗೂ ಒದಗುವ ಮಾನಸಿಕ ದೋಷ ಅಂಟಿಕೊಂಡಿರುತ್ತೆ. ಅದೇನ್ ದೋಷ ಅಂತ ಹೇಳ್ತಾನೆ, ಪ್ರಕೃತೇ ಕ್ರಿಯಮಾಣಾನಿ. ಪ್ರಕೃತಿಯಲ್ಲಿ ಅನೇಕ ಕಾರ್ಯಗಳು ನಡೀತಾ ಇರುತ್ತವೆ, ಮಳೆ ಬರುತ್ತೆ, ಬಿಸಿಲು ಬರುತ್ತೆ, ಬೇರೆ ಬೇರೆ ರೀತಿಯಾದ ಘಟನೆಗಳು ಪ್ರಕೃತಿಯಲ್ಲಿ ನಡೀತಾ ಇರುತ್ತೆ. ಅದು ವಸ್ತುತಃ ಭಗವದ್ ಅಧೀನವಾಗಿ ನಡೀತಾ ಇರುತ್ತೆ, ಜೀವನ ಸ್ವಭಾವಕ್ಕೆ ಅನುಗುಣವಾಗಿ ನಡೀತಾ ಇರುತ್ತೆ. ಯಾರು ಏನು ಮಾಡದೇ ಇದ್ರು ಕೆಲವೊಂದ್ಸರ್ತಿ ಕೆಲವು ಕರ್ಮಗಳು ತನ್ನಿಂತಾನೆ ಮುಂದುವರಿತಾ ಇರುತ್ತೆ. ಗುಣೈಹಿ ಪ್ರಕೃತೇ ಗುಣೈಹಿ ಸರ್ವಶಃ ಕ್ರಿಯಮಾಣಾನಿ ಕರ್ಮಾಣಿ ಅಹಂಕಾರ ವಿಮೂಢಾತ್ಮ ಅಹಂಕರ್ತ ಇತಿ ಮನ್ಯತೆ. ಪ್ರಕೃತಿ ಅಂದ್ರೆ ತುಂಬಾ ಅರ್ಥ ಇದೆ ಅದಕ್ಕೆ. ಪ್ರಕೃತಿ ಅಂದ್ರೆ ಪ್ರಕೃಷ್ಟವಾದ ಕೃತಿ. ಆ ಪ್ರಕೃಷ್ಟವಾದ ಕೃತಿಯನ್ನ ಮಾಡಬಲ್ಲವನು ಭಗವಂತ, ಆದ್ರಿಂದಾಗಿ ಅವನನ್ನ ಪ್ರಕೃತಿ ಅಂತ ಕರೀತಾರೆ. ಪ್ರಕೃತಿ ಅಂದ್ರೆ ಎರಡನೆಯ ಅರ್ಥ ಪ್ರಕೃತಿಯ ಅಭಿಮಾನಿನಿಯಾದ ಲಕ್ಷ್ಮಿ. ಮತ್ತೆ ಪ್ರಕೃತಿ ಅಂತಂದ್ರೆ ಜಡ ಪ್ರಕೃತಿಯ ವ್ಯವಸ್ಥೆ. ಮತ್ತು ಪ್ರಕೃತಿ ಅಂತಂದ್ರೆ ಜೀವನ ಸ್ವಭಾವ. ಸ್ವಭಾವಕ್ಕೆ ಪ್ರಕೃತಿ ಅಂತ ಕರೀತಾರೆ. ಅವನ ಪ್ರಕೃತಿ, ಅವನ ಈಗ ದೇಹದ ಪ್ರಕೃತಿ ಅಂತ ಹೇಳುವುದಿದೆ, ದೇಹದ ಸಹಜವಾದ ಗುಣ ಅಂತ. ಅದು ಜೀವಕ್ಕೆ ಬಂದಾಗ ಜೀವದ ಸಹಜವಾದ ಗುಣ. ಪ್ರಕೃತಿಯ ಅಂಗಾಂಗಗಳಾಗಿರುವಂತಹ ಗುಣೈಹಿ ಅಂದ್ರೆ ಇನ್ನೊಂದರ್ಥ, ಗುಣ ಅಂದ್ರೆ ಒಂದು ಸತ್ವರಜಸ್ತಮಸ್ಸು ಅನ್ನುವ ಗುಣ. ಇನ್ನೊಂದು ರೀತಿಯಲ್ಲಿ ಗುಣ ಅಂತಂದ್ರೆ ಗುಣ ಗುಣೇಶು ವರ್ತಂತ ಇತಿ ಮತ್ವಾನ ಸಜ್ಜತೆ ಅನ್ನುವ ಅರ್ಥ ಹೇಳುವಾಗ ಅಲ್ಲಿ ಗುಣ ಅನ್ನುವ ಶಬ್ದಕ್ಕೆ ಇಂದ್ರಿಯಗಳು ಅಂತ ಅರ್ಥ ಇದೆ. ಅಂದ್ರೆ ಗುಣಗಳನ್ನ ಗ್ರಹಿಸುವ ಮೂಲ ಸಾಧನಗಳನ್ನ ಇಂದ್ರಿಯಗಳು ಅಂತ ಕರೀತಾರೆ. ಅಂತಹ ಇಂದ್ರಿಯಾದಿಗಳಿಂದ ಅನೇಕ ಕರ್ಮಗಳು ನಡೀತಾ ಇರ್ತವೆ. ಈಗ ಕಣ್ಣು ನೋಡುತ್ತೆ, ಕಿವಿ ಕೇಳುತ್ತೆ, ಮೂಗು ಗ್ರಹಿಸುತ್ತೆ ಪರಿಮಳವನ್ನ, ನಾಲಿಗೆ ರುಚಿಯನ್ನ ನೋಡುತ್ತೆ. ಪ್ರತಿಯೊಂದು ಇಂದ್ರಿಯಕ್ಕೂ ಅದರದ್ದೇ ಆದ ಕರ್ಮಗಳಿವೆ. ಆ ಎಲ್ಲ ಕರ್ಮಗಳನ್ನ ಅದೇ ತಾನಾಗಿ ಮಾಡ್ತಾ ಇರುತ್ತೆ. ಆದ್ರೆ ಅಹಂಕಾರ ವಿಮೂಢಾತ್ಮ, ಅಹಂಕಾರದಿಂದ ಮೈ ಮರೆತವನು. ವಿಮೂಢ ಅಂದ್ರೆ ಮುಖ ವೈಚಿತ್ಯ ಅಂತ. ಯಾರಾದ್ರೂ ಏನಾದ್ರೂ ಸ್ವಲ್ಪ ಬಿಡಿಸಿ ಹೇಳ್ತೇನೆ ಅಂತ ಅಂದ್ರೂ ಕೂಡ ಕೇಳಿಸಿಕೊಳ್ಳಲಿಕ್ಕಾಗದಷ್ಟು ಮೌಢ್ಯ. ಇನ್ನೊಬ್ರು ಹೇಳಿದನ್ ಕೇಳಲಿಕ್ಕೆ ತಯಾರೇ ಇಲ್ಲ ಅನ್ನುವ ಸ್ಥಿತಿಗೆ ಹೋದ ಮನಸ್ಥಿತಿಯ ವ್ಯಕ್ತಿ, ಅದಕ್ಕೆ ಅಹಂಕಾರದಿಂದ ವಿಚಿತ್ರವಾಗಿ ಮೌಢ್ಯಕ್ಕೆ ಒಳಗ ಆತ್ಮ ವ್ಯಕ್ತಿ ಅಹಂಕರ್ತ ಇತಿ ಮನ್ಯತೆ. ನಾನೇ ಮಾಡಿದ್ದು, ನನ್ನಿಂದಲೇ ಆಗ್ಬೇಕು, ನಾನ್ ಮಾಡದೇ ಇದ್ರೆ ಯಾರ ಹತ್ರನೂ ಆಗಲ್ಲ, ನನ್ನಿಂದಲೇ ಇದೆಲ್ಲ ಬದಲಾವಣೆ, ನನ್ನಿಂದಲೇ ಈ ಎಲ್ಲ ಕ್ರಿಯೆಗಳಿಗೆ ಫಲ, ನನ್ನಿಂದಲೇ ಈ ಎಲ್ಲ ಕಾರ್ಯ ಸಾಧ್ಯವಾಗ್ತಾ ಇದೆ. ಬೇಕಾದಷ್ಟು ಲೋಕದ ವ್ಯವಸ್ಥೆಗಳನ್ನ ನಾವು ನೋಡ್ತೇವೆ ಇಂಥದ್ದನ್ನ. ಹೀಗೆ ಮೂಢನಾದವನು ನಾನೇ ಮಾಡದೆ, ನಾನೇ ಮಾಡ್ತೇನೆ, ನನ್ನಿಂದಲೇ ಆಗ್ಬೇಕು ಅಂತ ಅವನು ಜಗತ್ತಿನ ಎಲ್ಲ ಕಾರ್ಯಗಳನ್ನು ತನ್ನ ತಲೆಯ ಮೇಲೆ ಹೊತ್ತುಕೊಳ್ತಾನೆ, ಅಹಂಕಾರದಿಂದ ವರ್ತಿಸ್ತಾನೆ. ಇದು ನಮಗೂ ಒಂದು ಪಾಠ. ನಾವು ಕೂಡ ಎಷ್ಟೋ ಸರ್ತಿ ನಾನೇ ಎಲ್ಲ ಮಾಡಬೇಕು ಅಂತ ಕೆಲವು ವಿಷಯಗಳಿಗೆ ತುಂಬಾ ತಲೆ ಹಾಕ್ತೇವೆ, ಅಥವಾ ನಾನೇ ಮಾಡಿದ್ದು ಅಂತ ಬೇರೆಯವರ ಮುಂದೆ ಕೊಚ್ಚಿಕೊಳ್ತೇವೆ. ಇದು ಅಹಂಕಾರದಿಂದ ವಿಮೂಢವಾದ ಮನಸ್ಸುಳ್ಳವರು ಅಂದ್ರೆ ಎಚ್ಚೆತ್ತುಕೊಳ್ಳಬೇಕಾದ ವಿಷಯ. ಅಹಂಕಾರೇಣ ವಿಮೂಢ ಆತ್ಮ, ಅಹಂಕಾರದಿಂದ ದಡ್ಡತನಕ್ಕೆ ಒಳಗಾದಂತಹ ಮನಸ್ಸುಳ್ಳವ ಅಹಂಕರ್ತ. ಇದು ದೊಡ್ಡ ಮೌಢ್ಯ. ನಾನೇ ಮಾಡಿದ್ದು, ನಾನೇ ಮಾಡ್ತೇನೆ, ಇದು ಬರಬಾರದು ಅನ್ನೋದನ್ನ ಹೇಳ್ತಾನೆ. ತತ್ವವಿತ್ತು ಮಹಾಬಾಹ ಗುಣ ಕರ್ಮ ವಿಭಾಗಯೋ ಗುಣ ಗುಣೇಶು ವರ್ತಂತ ಇತಿ ಮತ್ವಾನ ಸಜ್ಜತೆ. ಹೇ ಮಹಾವೀರನೇ, ಮಹಾಬಾಹು ಉದ್ದದ ತೋಳಿನವನೇ, ಇಂದ್ರಿಯಾದಿಗಳ ಮತ್ತು ಇಂದ್ರಿಯಗಳ ಕ್ರಿಯೆಗಳ ಬೇರೆ ಬೇರೆ ಪ್ರಭೇದಗಳಿವೆ. ಗುಣ ಕರ್ಮ ವಿಭಾಗಯೋ, ಹೇ ಮಹಾಬಾಹೋ, ಗುಣಕರ್ಮ ವಿಭಾಗಯೋ ತತ್ವವಿತ್ ತೂ ಗುಣಾಗುಣೇಶು ವರ್ತಂತೆ ಇತಿ ಮತ್ವ ನ ಸಜ್ಜತೆ. ಗುಣಗಳ ಅಂದ್ರೆ ಇಂದ್ರಿಯಗಳ ಮತ್ತು ಇಂದ್ರಿಯಗಳ ಕರ್ಮ ಕ್ರಿಯೆಗಳ ವ್ಯತ್ಯಾಸವನ್ನ ಚೆನ್ನಾಗಿ ಅರಿತವನು, ಇಂದ್ರಿಯಗಳ ವಿಷಯದಲ್ಲಿ ಪರಸ್ಪರ ಅವುಗಳಿಗೆ ಸಂಬಂಧ ಇದೆ
ಇಂದ್ರಿಯಗಳು ವಿಷಯಗಳಲ್ಲಿ ಚರಿಸುತ್ತವೆ ಅನ್ನುವುದನ್ನು ಚೆನ್ನಾಗಿ ತಿಳಿದು ಅದನ್ನ ನ ಸಜ್ಜತೆ ತಾನು ಅಂಟಿಕೊಳ್ಳುವುದಿಲ್ಲ. ಇಂದ್ರಿಯಗಳಿಗೆ ಇಂದ್ರಿಯಗಳ ವಿಷಯಗಳು ಅಥವಾ ಪದಾರ್ಥಗಳು ಕಣ್ಣಿಗೆ ರೂಪ ಕಿವಿಗೆ ಸದ್ದು ಅನ್ನುವುದು ಸಹಜವಾದ ಆಹಾರ. ಅದು ನಾನಾಗಿ ಕೊಟ್ಟದ್ದಕ್ಕೆ ಇಂದ್ರಿಯಕ್ಕೆ ಗ್ರಹಣೆಗೆ ಬಂತು, ನಾನಾಗಿ ಒದಗಿಸಿದ್ದಕ್ಕೆ ಇಂದ್ರಿಯಗಳಿಗೆ ಆ ಶಕ್ತಿ ಬಂತು ಅಂತ ಅವನು ತಿಳಿಯುವುದಿಲ್ಲ. ಇಂದ್ರಿಯಗಳ ಸ್ವಭಾವಕ್ಕೆ ತಕ್ಕಂತೆ ಅವುಗಳು ಆ ಕಾರ್ಯವನ್ನು ಮಾಡ್ತಾವೆ ಅಂತ ತಿಳಿದು ಅದಕ್ಕೆ ಸರಿಯಾಗಿ ಅವನು ನಡ್ಕೊಳ್ತಾನೆ, ಅದನ್ನ ಅಂಟಿಸಿಕೊಳ್ಳುವುದಿಲ್ಲ. ಅಂದ್ರೆ ಇಂದ್ರಿಯಗಳು ಅವನದ್ದು, ಪದಾರ್ಥ ಎದುರಿನದ್ದು. ಈಗ ಅವನು ದಾರಿಯಲ್ಲಿ ಹೋಗುವಾಗ ಕೆಟ್ಟ ಸ್ಮೆಲ್ ಬರುತ್ತೆ. ಒಬ್ಬ ಅತ್ಯಂತ ದೃಢವಾದ ಮನಸ್ಥಿತಿ ಉಳ್ಳವನು ಅತ್ಯಂತ ಸಹಜವಾಗಿ ಬಂತು ಸ್ಮೆಲ್ಲು, ಬೇಡ ಅಂದ್ರೆ ತಡಿಲಿಕ್ಕೆ ಆಗುವಂತಹದ್ದಲ್ಲ, ಅದು ಇದ್ದೇ ಇರುವಂತದ್ದು. ಈ ಪ್ರದೇಶ ಅಂದ್ಮೇಲೆ ಅದೇ ರೀತಿಯಾದ ದುರ್ವಾಸನೆ ಇದ್ದೇ ಇರುತ್ತೆ. ಅದನ್ನ ತನ್ಗೆ ಅಂಟಿಸಿಕೊಳ್ಳುವುದಿಲ್ಲ, ಅದರಿಂದ ಪರಿಮಳ ಬರುವುದಿಲ್ಲ ಅಂತ ಅರ್ಥ ಅಲ್ಲ. ಪರಿಮಳ ಅವನನ್ನ ಕಾಡುವುದಿಲ್ಲ ಅಂತ ಅರ್ಥ ಅಲ್ಲ. ಆ ಕಾಡುವಿಕೆಯನ್ನ ಅಷ್ಟೇ ಸಹಜವಾಗಿ ಸಹಿಸಿಕೊಂಡು ಅದಕ್ಕೆ ಹೆಚ್ಚು ಹೊತ್ತು ಗಮನ ಕೊಡದೇ ಇದ್ರೆ ಪರಿಮಳ ಬರುವುದೇ ಇಲ್ಲ. ತನ್ನ ಮನಸ್ಸು ಬೇರೆ ಕಡೆಗೆ ವ್ಯತ್ಯಸ್ತವಾಯಿತು ಅಂತಂದಾಗ, ಗಾಢವಾದ ಯಾವುದೋ ಒಂದು ಚಿತ್ರವನ್ನ ಅವನು ನೋಡ್ತಾ ಇದ್ದಾನೆ ಅಂತಂದಾಗ ಪಕ್ಕದಲ್ಲಿ ಬೆಂಕಿ ಹತ್ಕೊಂಡ್ರು ಗೊತ್ತಾಗುದಿಲ್ಲ ಅಂತ ಹೇಳ್ತೇವೆ ನಾವು. ಯಾಕೆಂದ್ರೆ ಅವನ ಗಮನ ಚಿತ್ರದಲ್ಲಿ ಇತ್ತು, ಆದ್ರಿಂದ ಪಕ್ಕದ ಬೆಂಕಿ ಅವನ ಹತ್ತಿರದಲ್ಲಿ ಉರಿತಾ ಇದ್ರು ಅವನಿಗೆ ತಲೆಗೆ ಹೋಗ್ಲಿಲ್ಲ. ಅದೇನಾಗ್ತಾ ಏನೋ ಕಾಣುತ್ತೆ, ಆದ್ರೆ ಅದರ ಮನಸ್ಸು ಅಲ್ಲಿಗೆ ಅಂಟಿಕೊಳ್ಳಿಲ್ಲ, ಅದರಿಂದಾಗಿ ಅವನು ಅದನ್ನ ಗುರುತಿಸ್ಲಿಲ್ಲ ಅಂತ ನಾವು ಕೇಳ್ತೇವೆ. ಇಷ್ಟೇ, ಒಬ್ಬ ಸಾಧಕನಾದವನು ಪದಾರ್ಥಗಳನ್ನ ಈ ಪದಾರ್ಥಗಳನ್ನ ಗುಣಾಹ ಗುಣೇಶು ವರ್ತಂತೆ, ಇಂದ್ರಿಯಗಳು ಇಂದ್ರಿಯ ಪದಾರ್ಥಗಳ ಕಡೆಗೆ ಅವುಗಳು ಸಹಜವಾಗಿ ಸ್ವಾಭಾವಿಕವಾಗಿ ಹೋಗಿಯೇ ಹೋಗ್ತಾವೆ, ಅದನ್ನ ತಡಿಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅದರಿಂದ ನಾನು ಯಾವುದೇ ಬಾಧೆಗೆ ಒಳಗಾಗಬಾರದು, ನಾನು ಅದರ ಕೆಟ್ಟ ಪರಿಸ್ಥಿತಿಯನ್ನ ಅಥವಾ ಕೆಟ್ಟ ಅನುಭವವನ್ನ ಹೊಂದಿ ಅದರಿಂದ ಘಾಸಿಗೊಳಗಾಗಬಾರದು ಅಂತ ಸಾಧಕನಾದವನು ಹಿಂದೆ ಹೆಜ್ಜೆ ಇಟ್ಟು ಅರ್ಥ ಮಾಡಿಕೊಳ್ತಾನೆ. ಅಂದ್ರೆ ಇಂದ್ರಿಯಗಳು ಮತ್ತು ಇಂದ್ರಿಯಗಳ ಕರ್ಮ ಇವುಗಳು ಪರಸ್ಪರ ಒಂದಕ್ಕೊಂದು ಸಂಬಂಧ ಇರುವಂತಹವುಗಳಲ್ಲ. ನಾವು ಸಂಬಂಧ ಕಲ್ಪಿಸಿದ್ರೆ ಅದಕ್ಕೆ ಸಂಬಂಧ ಇದೆ, ನಾವು ಸಂಬಂಧ ಕಲ್ಪಿಸದೇ ಇದ್ರೆ ಅವುಗಳಿಗೆ ಯಾವ ರೀತಿಯಾದ ಬಾಧೆಯೂ ಉಂಟಾಗುವುದಿಲ್ಲ ಅನ್ನುವುದನ್ನ ಆ ಪದ್ಯದ ಮೂಲಕ ಹೇಳ್ತಾ ಸಾಧಕನಾದವನಿಗೆ ಹೇಗೆ ಈ ಇಂದ್ರಿಯಾರ್ಥಗಳ ನಡುವಿನ ಅಂತರವನ್ನ ಕಾಯ್ದುಕೊಳ್ಬೇಕು ಅನ್ನೋದನ್ನ ಹೇಳುತ್ತಿದ್ದಾರೆ. ಪ್ರಕೃತಿಯ ಅಂಗಾಂಗಗಳಾದ ಪ್ರಕೃತೇ ಗುಣ ಸಮ್ಮೂಢಾ, ಪ್ರಕೃತಿಯ ಗುಣಗಳು ಅಂತಂದ್ರೆ ಇಂದ್ರಿಯಗಳು, ಇಂದ್ರಿಯಗಳಲ್ಲೇ ಸಮ್ಮೂಢರಾದವರು, ಇಂದ್ರಿಯಗಳ ಸುಖವೇ ಪರಮ ಸುಖ ಅಂತ ಭಾವಿಸಿದವರು ಗುಣಕರ್ಮಸು ಸಜ್ಜಂತೆ, ಇಂದ್ರಿಯಗಳ ಕ್ರಿಯೆಯಲ್ಲೇ ಅಂಟಿಕೊಂಡು ಬಿಡ್ತಾರೆ, ಅದರದ ಸುಖ ಸಿಗುವುದೇ ಪರಮ ಸುಖ ಅಂತ ಭಾವಿಸಿದ್ರಿಂದಾಗಿ ಅದರತ್ತ ವಾಲ್ತಾ ಹೋಗ್ತಾರೆ. ಬಗೆ ಬಗೆಯ ಬಟ್ಟೆಗಳು, ಬಗೆ ಬಗೆಯ ಆಹಾರಗಳು, ಬಗೆ ಬಗೆಯ ದರ್ಶನಗಳು, ಬಗೆ ಬಗೆಯ ಪರಿಮಳಗಳು, ಇದು ಇಲ್ಲದೆ ಇದ್ರೆ ನಮ್ಗೆ ಬದುಕಲಿಕ್ಕೆ ಆಗಲ್ಲ ಅಂತ ಈ ಅಡಿಕ್ಟ್ ಆಗುವುದು ಅಂತ ನಾವು ಹೇಳ್ತೇವಲ್ವಾ. ಗುಣಕರ್ಮಸು ಸಜ್ಜಂತೆ, ಇಂದ್ರಿಯಗಳ ಕ್ರಿಯಾದಿಗಳಲ್ಲೇ ಅಂಟಿಕೊಳ್ತಾರೆ, ನೋಡ್ಲೇಬೇಕು ಮಾಡ್ಲೇಬೇಕು, ಅಂತದ್ದೇ ಪದಾರ್ಥ ಬೇಕು. ಆ ಪದಾರ್ಥ ತಿನ್ಲಿಕ್ಕೆ ಸಿಗ್ಲಿಲ್ಲ ಅಂದ್ರೆ ನಾನು ಊಟನೇ ಮಾಡಲ್ಲ, ಅಂಥ ಹಾಡನ್ನ ನನಗೆ ಕೇಳಲಿಕ್ಕೆ ಆಗ್ಲಿಲ್ಲ ಅಂದ್ರೆ ನಾನು ಏನನ್ನು ಕೇಳುವುದೇ ಇಲ್ಲ, ಅಂತಹ ಪರಿಮಳ ಬರಲಿಲ್ಲ ಅಂದ್ರೆ ಅದನ್ನ ನಾನು ಗ್ರಹಿಸುವುದೇ ಇಲ್ಲ, ಅಂತಹ ತಿಂಡಿ ಆಗದೇ ಇದ್ರೆ ಆ ಬಣ್ಣದಿಂದ ಕೂಡಿರ್ಬೇಕು ಅಂದ್ರೆ ನಮ್ಗೆಲ್ಲ ಬಣ್ಣದಿಂದಲೇ ಆಕರ್ಷಣೆ. ಹೀಗಿರುವ ಒಂದು ಬೆಳ್ಳಗಿನ ಹಲ್ಲಾದ್ರೆ ಮಾತ್ರ ಅದು ಹಲ್ಲು, ಬೆಳ್ಳಗಿನ ಬಟ್ಟೆ ಇದ್ರೆ ಮಾತ್ರ ಬಟ್ಟೆ, ಬೆಳ್ಳಗಿನ ನೆಲ ಇದ್ರೆ ಮಾತ್ರ ನೆಲ ಅನ್ನುವ ಈ ಭ್ರಮೆಯಲ್ಲಿ ನಾವು ಶುಚಿಯಾಗಿರುವುದು ಮತ್ತೆ ಬೆಳ್ಳಗಿರುವುದು ಎರಡು ತಪ್ಪು ತಪ್ಪಾಗಿ ಅರ್ಥೈಸಿಕೊಂಡಿದ್ದೇವೆ. ಹಾಲು ಕೂಡ ಬೆಳ್ಳಗಿರುವುದಿಲ್ಲ, ಹಾಲು ಕೂಡ ಬೆಳ್ಳಗಿದ್ರೆ ಅದು ಹಾಲೇ ಅಲ್ಲ ಅಂತ ಆ ಅರ್ಥಕ್ಕೂ ನಾವು ಹೋಗಬೇಕಾದ ಪರಿಸ್ಥಿತಿ ಇವತ್ತಿಗೆ ಬಂದಿದೆ. ಆದ್ರಿಂದಾಗಿ ಅವುಗಳ ಮೋಹಕ್ಕೆ ಒಳಗಾದವು, ಬಣ್ಣದ ಮೋಹವೋ ಸದ್ದಿನ ಮೋಹವೋ ರುಚಿಯ ಮೋಹವೋ ಯಾವುದೋ ಒಂದು ತರದ ಮೋಹ, ಪ್ರಕೃತೇ ಗುಣ ಸಮ್ಮೂಢಾ ಗುಣಕರ್ಮಸು ಸಜ್ಜಂತೆ, ತಾನ್ ಅಂತಹ ಜನರನ್ನು ನಿಜವನ್ನರಿಯದ
ದಡ್ಡ ಜನರನ್ನು ಕೃತ್ನವಿತ್ ಕೃತ್ತಾನ್ ಅಕೃತ್ನವಿಧ ಮಂದಾನ್ ಕೃತ್ನ ಅಂದ್ರೆ ಸರ್ವವು ಅಂತ ಅರ್ಥ ಕೃತ್ನವಿತ್ ಎಲ್ಲವನ್ನೂ ತಿಳಿದವನು ಅಕೃತ್ನವಿಧ ಏನೂ ತಿಳಿಯದವನನ್ನು ಮಂದಾನ್ ದಡ್ಡರನ್ನು ನ ವಿಚಾಲಯೇತ್ ಒಂದೇ ಸರ್ತಿಗೆ ಗೊಂದಲಗೆಡಿಸಬಾರದು ಎಲ್ಲರಿಗೂ ಮೇಲ್ನೋಟಕ್ಕೆ ತಕ್ಷಣ ಹೊರಗೆ ಕಾಣುವ ಸುಖವನ್ನೇ ಪರಮಸುಖ ಅಂತ ಭಾವಿಸುವ ದಡ್ಡತನ ಇದ್ದೇ ಇರುತ್ತೆ ಅದು ಮನಸ್ಸಿನ ಆಕರ್ಷಣೆ ಮನಸ್ಸಿಗೆ ಹಾಗೆ ಬೇಕು ಅಂತ ಅನ್ಸುತ್ತೆ ಯಾಕೆಂದ್ರೆ ತಿಳುವಳಿಕೆ ಬರುವ ತನಕ ಅದೇ ಶಾಶ್ವತ ಅನ್ನುವ ಭ್ರಮೆ ಇರುತ್ತೆ ಸತ್ಯ ಮತ್ತು ಅಸತ್ಯಗಳ ನಡುವೆ ಒಂದು ವಿಶಿಷ್ಟವಾದ ಅಂತರ ಇದೆ ಸತ್ಯ ಅಂದ್ರೆ ಯಾವಾಗ್ಲೂ ಇರುವಂಥದ್ದು ಅಂತ ಅರ್ಥ ಅಸತ್ಯ ಅಂದ್ರೆ ಶಾಶ್ವತವಲ್ಲದ್ದು ಅಂತ ಅರ್ಥ ನಾವು ಅಸತ್ಯ ಅಂದ ತಕ್ಷಣ ಇಲ್ವೇ ಇಲ್ಲದ್ದು ಅಂತ ಅರ್ಥ ಮಾಡಿಕೊಳ್ತೇವೆ ಇಲ್ವೇ ಇಲ್ಲದ್ದು ಅಂತ ಆದ್ರೆ ಈಗ ಅನುಭವ ಸುಳ್ಳ ಅದೂ ಸುಳ್ಳು ಅಂತ ಆದ್ರೆ ನಾವು ಬದುಕಿದ್ದಕ್ಕೆ ಅರ್ಥವೇ ಇಲ್ಲ ಅಂತ ಆಗುತ್ತೆ ನಮ್ಮ ಅನುಭವಕ್ಕಿಂತ ದೊಡ್ಡದಾದ ಪ್ರಮಾಣ ಜಗತ್ನಲ್ಲಿ ಇನ್ನೊಂದಿಲ್ಲ ಅನುಭವಾತ್ಮಕಂ ಮಾನಂ ಪ್ರಮಾಣಂ ತೂತ್ತಮಂ ಮತಂ ಅನ್ನೋದು ಶಾಸ್ತ್ರದ ಮಾತು ಹಾಗಾಗಿ ಅನುಭವ ಅದರಲ್ಲಿ ಕೆಲವೊಮ್ಮೆ ಭ್ರಾಂತಿಯ ಅನುಭವ ಇರುತ್ತೆ ಅದು ಆಮೇಲೆ ಭ್ರಾಂತಿ ಅಂತ ಗೊತ್ತಾಗುವುದರಿಂದಾಗಿ ಆ ಅನುಭವ ಸುಳ್ಳು ಅಂತ ಗೊತ್ತಾಗುತ್ತೆ ಆದ್ರೆ ಜಗತ್ತಿನಲ್ಲಿ ಎಲ್ಲ ಅನುಭವಗಳು ಸುಳ್ಳಲ್ಲ ನಾನು ಈಗ ನೀರು ಕುಡಿದ ಬಳಿಕ ಒಂದು ತೃಪ್ತಿ ಆಗುತ್ತಲ್ವ ಆ ತೃಪ್ತಿ ಅನ್ನೋ ಅನುಭವ ಇನ್ನು ಸಾವಿರ ವರ್ಷ ಹೋದ ಮೇಲೂ ಆ ಅನುಭವ ನನಗೆ ಸುಮ್ಮನೆ ಆದದ್ದು ಅದು ಸುಳ್ಳು ಅಂತ ಇಲ್ಲಿ ತನಕನು ಒಬ್ಬನಿಗೂ ಅಂತ ವಿಚಿತ್ರವಾದ ಚಿಂತನೆ ಬಂದಿಲ್ಲ ಆದ್ರಿಂದಾಗಿ ಅವನು ಕೃತ್ನವಿತ್ ಅವನು ಸರಿಯಾದ ವಿಷಯವನ್ನು ತಿಳಿದಿದ್ದಾನೆ ಅಂತ ಅರ್ಥ ಆ ಕೃತ್ನವಿತ್ತಾದಂತಹ ವ್ಯಕ್ತಿ ಮಂದರನ್ನ ದಡ್ಡರನ್ನ ಇಂದ್ರಿಯಗಳ ಸುಖದಲ್ಲೇ ಪರಮಸುಖ ಅಂತ ಭಾವಿಸಿ ಅಂಟಿಕೊಂಡವರನ್ನ ಒಂದೇ ಕ್ಷಣಕ್ಕೆ ಇಂಥ ಆಹಾರ ತಿನ್ನುವುದು ದಡ್ಡತನ ಈ ಆಹಾರಗಳನ್ನು ಮುಟ್ಲೇಬಾರದು ಅವರಿಗೆ ಅನ್ಸತ್ತೆ ಏನು ಅಂದ್ರೆ ಹೊಟ್ಟೆ ಇರುವುದೇ ಹಸಿವಾದಾಗ ತಿನ್ಲಿಕ್ಕೆ ಕಣ್ಣಿರುವುದೇ ಸುಂದರವಾದ ವಸ್ತುವನ್ನು ನೋಡ್ಲಿಕ್ಕೆ ಕಿವಿ ಇರುವುದೇ ಚಂದದ ಹಾಡುಗಳನ್ನು ಕೇಳಲಿಕ್ಕೆ ಇವ್ರು ಏನು ದಡ್ರತನ ಬರೀ ವಿಚಿತ್ರ ಮಾತಾಡ್ತಾರೆ ಅಂತ ಅನ್ಸುತ್ತೆ ಸಾಮಾನ್ಯನಿಗೆ ಅವನಿಗೆ ಇವನು ಹುಚ್ಚರ ತರ ಕಾಣ್ತಿರ್ತಾನೆ ಇವನಿಗೆ ಅವನು ಹುಚ್ಚರ ತರ ಕಾಣ್ತಿರ್ತಾರೆ ಎಲ್ರಿಗೂ ಎಲ್ರೂ ಹುಚ್ಚರೆ ಆದ್ರೆ ಯಾವ ಹುಚ್ಚು ಶಾಶ್ವತದ ಕಡೆಗೆ ಕರ್ಕೊಂಡು ಹೋಗುತ್ತೋ ಹುಚ್ಚು ಹಿಡಿದಿದೆ ಎನಕೆ ಹುಚ್ಚು ಹಿಡಿದಿದೆ ಅಚ್ಚುತನ ಅಂಗ್ರಿಯ ಹುಚ್ಚು ಹಿಡಿದಿದೆ ಅಂತ ದಾಸರು ಶಾಶ್ವತವಾದ ತತ್ವದ ಕಡೆಗಿನ ಹುಚ್ಚು ಅದು ಆತನನ್ನ ಭಗವಂತನಿಗೆ ಮೆಚ್ಚಾಗಿಸುತ್ತೆ ಆದ್ರೆ ತಾತ್ಕಾಲಿಕವಾದ ಸತ್ಯವೇ ಅತ್ಯಂತ ಮುಖ್ಯವಾದದ್ದು ಅನ್ನುವ ಭಾವನೆಯಿಂದ ಯಾರು ಸಾಕ್ತಾನೋ ಅಂಥವನು ಮಂದ ಅವನ ಮನಸ್ಸು ನಿಧಾನಕ್ಕೆ ಸತ್ಯವನ್ನು ಅರಿತುಕೊಳ್ಳುವಲ್ಲಿ ಪ್ರಯತ್ನ ಮಾಡಿದ್ರೆ ಗೊತ್ತಾಗುತ್ತೆ ಅದರಿಂದಾಗಿ ನಾವು ಮಂದವಾಗಿ ಅವರನ್ನ ಕರ್ಕೊಂಡು ಹೋಗ್ಬೇಕು ಹೊರತು ತಡ ಆಯ್ತು ಅಂತ ಒಂದೇ ಸತಿ ಕೈ ಕಾಲು ಜೋರಾಗಿ ಎಳೆದ್ರೆ ಎಡವಿ ಬಿದ್ದು ಬರುವುದೇ ಇಲ್ಲ ಅಂತ ಆ ದಿಕ್ಕಿನ ಕಡೆ ತಲೆನೇ ಹಾಕದೆ ಆ ಕಡೆಗೆ ತಲೆ ಹಾಕದೆ ಮಲ್ಕೊಳ್ತಾರೆ ಇನ್ನೊಂದು ಸರ್ತಿ ನಮ್ಮನ್ನ ನೋಡಿದ್ರೆ ಆ ದಾರಿಯನ್ನೇ ಬಿಟ್ಬಿಡ್ತಾರೆ ಅದರಿಂದಾಗಿ ಕೃತ್ನವಿತ್ ತಿಳಿದವನು ತಿಳಿಯದವನನ್ನ ಒಂದೇ ಸರ್ತಿಗೆ ಗೊಂದಲಗೆಡಿಸಬಾರದು ನ ವಿಚಾಲಯೇತ್ ವಿರುದ್ಧವಾದ ಮಾತುಗಳು ವಿವಿಧ ರೀತಿಯ ಅಂದ್ರೆ ನಾವು ನೋಡಿ ಈ ಶಬ್ದಕ್ಕೆ ಇಷ್ಟಾರ್ಥ ಇದೆ ಈ ಅರ್ಥಗಳಲ್ಲಿ ಇಂತಿಂತದ್ದಾಗುತ್ತೆ ಬೇಡ ವಿಷ್ಣು ಅನ್ನುವ ಶಬ್ದಕ್ಕೆ ವಿಷವನ್ನು ಕಳೆಯುವವನು ಒಂದರ್ಥ ಸಾಕು ಅವನಿಗೆ ಅವನಿಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಅಷ್ಟೇ ಸಾಮರ್ಥ್ಯ ಇರುವಾಗ ನೂರು ಅರ್ಥಗಳನ್ನು ಹೇಳಿ ನೋಡು ಇಷ್ಟೆಲ್ಲ ತಿಳ್ಕೊಳ್ಳಿಕ್ಕಿದೆ ಅಂತ ಒಂದೇ ದಿವಸನೇ ನೂರು ಅರ್ಥಗಳ ಪಾಠ ಮಾಡಿದ್ರೆ ಮರು ದಿವಸ ಆ ಜಾಗದ ಹೆಸರು ಕೇಳಿದ್ರೆ ಹೆದರ್ಕೊಂಡು ಓಡೋಗ್ತಾನೆ ಅದರಿಂದಾಗಿ ಯಾರಿಗೆ ಬೇಕು ಅಂತಿರುತ್ತೋ ಯಾರಿಗೆ ಅಂಥದ್ದರಲ್ಲಿ ಆಸಕ್ತಿ ಹುಟ್ಟುತ್ತೋ ಆಗ ಅವರಿಗೆ ಅದನ್ನು ತಿಳಿಸುವುದರಿಂದ ಅವರು ನಿಜವಾಗಿಯೂ ಕೂಡ ಸತ್ಯದ ಕಡೆಗೆ ಸಾಗ್ಲಿಕ್ಕೆ ಸಾಧ್ಯ ಆಗುತ್ತೆ ಇದು ಒಬ್ಬ ತಿಳುವಳಿಕಸ್ಥನ ದೊಡ್ಡ ಜವಾಬ್ದಾರಿ ಅಂತ ಹೇಳ್ತಿದ್ದಾರೆ ಮೈ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮ ಚೇತಸ ನಿರಾಶೀರ್ ನಿರ್ಮಮೋ ಭೂತ್ವ ಯುದ್ಧಸ್ವ ವಿಗತ ಜ್ವರ ತುಂಬಾ ಸುಂದರವಾದ ಮಾತನ್ನ ಮುಂದಿನ ಮಾತಿನ ಮೂಲಕ ತಿಳಿಸ್ತಾ ಇದ್ದಾನೆ ಮೈ ಸರ್ವಾಣಿ ಕರ್ಮಾಣಿ ನನ್ನಲ್ಲಿ ಎಲ್ಲ ಕರ್ಮಗಳನ್ನ ಇರಿಸಿ ಅಧ್ಯಾತ್ಮ ಚೇತಸ ಅಧ್ಯಾತ್ಮ ಚೇತಸ್ ಅಂದ್ರೆ ಮನಸ್ಸು ಅಧಿ ಆತ್ಮ ಇಡೀ ಜಗತ್ತಿನ ಎಲ್ಲವನ್ನೂ ತನ್ನಲ್ಲಿ ಅಧಿಕರಿಸಿ ಆಧಾರಭೂತವಾಗಿ ಇರಿಸಿಕೊಂಡಂತಹ ಭಗವಂತನಲ್ಲಿ ನೆಲೆಗೊಳ್ಳುವಂತೆ ಮಾಡಿ ಅಧ್ಯಾತ್ಮ ಚೇತಸ್ ಪರಮಾತ್ಮನಲ್ಲೇ ಮನಸ್ಸನ್ನ ಇಟ್ಟು ನಿರಾಶೀಹಿ ಯಾವ ಆಸೆ ಮತ್ತಷ್ಟು ಆಸೆಗಳನ್ನು ಹುಟ್ಟುತ್ತೋ ಹುಟ್ಟಿಸುತ್ತೋ ಅಂಥ ಆಸೆಗಳನ್ನ ತೊರೆದು
ಆಸೆಯೇ ಇಲ್ಲದೆ ಇರುವುದು ಅನ್ನುವುದು ಮನುಷ್ಯ ಬದುಕಿದ್ದಾನೆ ಅನ್ನುವುದಕ್ಕೆ ವಿರುದ್ಧವಾದದ್ದು. ಮನುಷ್ಯ ಬದುಕಿದ್ದಾನೆ ಅಂದ್ರೆ ಆಸೆ ಇದೆ ಅಂತ ಅರ್ಥ. ಹೆಣ ಆಗಿದ್ರೆ ಮಾತ್ರ ಅದು ಆಸೆಯೇ ಇಲ್ಲದೆ ಬದುಕಲಿಕ್ಕೆ ಸಾಧ್ಯ. ಮತ್ತೆ ಇಲ್ಲಿ ನಿರಾಶೀಹಿ ಅಂತ ಹೇಳಿದ್ದಾರಲ್ವಾ, ನಿರಾಶೀಹಿ ಅಂತಂದ್ರೆ ಯಾವ ಆಸೆ ಮತ್ತಷ್ಟು ಬಂಧನಕ್ಕೆ ಇರಿಸುತ್ತೋ ಬೀಳಿಸುತ್ತೋ ಆ ಆಸೆಗಳನ್ನ ತೊರೆದು ಅಂತ ಅರ್ಥ. ಬದುಕುವುದು ಅನ್ನೋದೇ ಬದುಕಬೇಕು ಅನ್ನೋ ಆಸೆ ಇದ್ರೆ ಮಾತ್ರ. ಡಾಕ್ಟರ್ ಕೆಲವೊಂದ್ಸರ್ತಿ ಈ ಕೋಮಾ ಸ್ಟೇಜಿಗೆ ಅಥವಾ ತೀವ್ರವಾದ ಮೂರ್ಛಾ ಸ್ಥಿತಿಗೆ ಹೋದಂತಹ ವ್ಯಕ್ತಿ ದೇಹದಲ್ಲಿ ಎಲ್ಲ ಸರಿ ಇರುತ್ತೆ, ಆದ್ರೆ ಡಾಕ್ಟರ್ ಹೇಳ್ತಾರೆ ಆ ಜೀವಕ್ಕೆ ತಾನು ಬದುಕಬೇಕು ಅಂತ ಚೂರೂ ಅಪೇಕ್ಷೆ ಇಲ್ಲ. ಅದರಿಂದಾಗಿ ನಾವು ಎಷ್ಟು ಮದ್ದನ್ನ ಪ್ರಯೋಗ ಮಾಡಿದ್ರು ಆ ದೇಹ ಒಪ್ಪಿಕೊಳ್ತಾ ಇಲ್ಲ. ಅದರಿಂದಾಗಿ ನೀವು ಯಾರಾದ್ರೂ ಒಳಿತಿನ ಮಾತನ್ನ ನೀವು ಹೇಳಿದ ಮಾತು ಅವನಿಗೆ ಕಿವಿಗೆ ಬೀಳ್ತಾ ಇರುತ್ತೆ. ಬದುಕಬೇಕು ಅನ್ನುವ ಆಸೆ ಹುಟ್ಟಿಸುವ ಹಾಗೆ ಏನಾದ್ರೂ ಅವನನ್ನ ಮಾತಾಡಿಸಿದ್ರೆ ಮಾತ್ರ ಅವನು ನಮ್ಮ ಮದ್ದಿಗೆ ಪ್ರತಿಸ್ಪಂದಿಸಿ ನಾಳೆ ಚೇತರಿಕೆಯನ್ನ ಪಡೆಯಬಲ್ಲ. ಅದರಿಂದಾಗಿ ನಿರಾಶೀಹಿ ಅನ್ನುವುದರ ತಾತ್ಪರ್ಯ ಮಿನಿಮಮ್ ಆಸೆಗಳನ್ನ ಮಾಡುವವ ಅನಗತ್ಯವಾದ. ಇದನ್ನು ಇನ್ನೂ ಸರಿಯಾಗಿ ಹೇಳುವುದಾದ್ರೆ ಆಸೆ ಮತ್ತು ಅಗತ್ಯ ಇದೆರಡಿದೆ. ಅಗತ್ಯಗಳಾದ ಕೆಲವು ಆಸೆಗಳಿದೆ, ಅದನ್ನ ಮನುಷ್ಯ ಇಟ್ಟುಕೊಂಡ್ರೆ ಅವನ ಜೀವನದ ದಾರಿ ಮುಂದೆ ಸಾಗುತ್ತೆ. ಆದ್ರೆ ಅಗತ್ಯ ಇಲ್ಲದೆ ಇದ್ದವು ಕೆಲವಿವೆ. ಚಪ್ಪಲಿ ಅಂತ ಅನ್ನೋದು 100 ರೂಪಾಯಿದಾದ್ರೂ 1,500 ರೂಪಾಯಿದಾದ್ರೂ ಹಾಕುದು ಕಾಲಿಗೆನೆ, ಅದು ರಕ್ಷಣೆ ಕೊಡುವುದು ಕಾಲಿಗೆ ಕಲ್ಲು ಮುಳ್ಳುಗಳಿಂದಲೇನೆ. ನಮಗೆ ಬ್ರ್ಯಾಂಡೆಡ್ಡೇ ಆಗಬೇಕು ಅನ್ನೋ ಒಂದು ಭ್ರಮೆ ಇರುತ್ತೆ. ಯಾರಿಗೆ ಅಂತ ಸಂಪತ್ತಿದ್ದು ಅದಕ್ಕೆ ಸರಿಯಾದ ಅವಕಾಶ ಇರುತ್ತೋ ಅವನು ಬಳಸಿದ್ರೆ ತಪ್ಪಲ್ಲ, ಅವನು ಆ ಸಂಪತ್ತಿನ ಒಡೆತನ ಅವನದ್ದಿದೆ ಅವನು ಬಳಸಿಕೊಳ್ತಾನೆ. ಆದ್ರೆ ನಾಳೆಗೆ ಏನು ಅಂತ ಲೆಕ್ಕಾಚಾರ ಹಾಕುವವನು ಕೂಡ ನನಗೆ ಅಂಥದ್ದೇ ಬ್ರ್ಯಾಂಡೆಡ್ ಇದ್ದಾಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾನೆ ಅಂದ್ರೆ ಅವನು ಆಸೆ ಅಧಿಕ ಆಯ್ತು. ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಏ ಹಾಗೆಲ್ಲ ಹೇಳಬಾರ್ದು, ಹಾಸಿಗೆಯನ್ನೇ ದೊಡ್ಡಕ್ಕೆ ಚಾಚಬೇಕು ಅಂತ ಇವತ್ತಿನ ಆರ್ಥಿಕತೆಯ ವಿಚಿತ್ರವಾದ ಕೆಲವು ಮನಸ್ಥಿತಿಯ ಮಾತುಗಳು. ಆದ್ರೆ ಕೃಷ್ಣ ಹೇಳಿದ ನಿರಾಶೀಹಿ, ಅಗತ್ಯ ಇಲ್ಲದೆ ಇರುವ ಆಸೆಗಳನ್ನ ತೊರೆದು ನಿರ್ಮಮಃ, ನಾನೇ ಇಷ್ಟು ಮಾಡಿದ್ದು ನನ್ನಿಂದಲೇ ಇದಾದದ್ದು ಅನ್ನುವ ಎಲ್ಲ ಮಮಕಾರಗಳನ್ನ ತೊರೆದು ತುಂಬಾ ಚಂದದ ಮಾತು ವಿಗತ ಜ್ವರ, ಚಳಿ ಬಿಟ್ಟು ಹೋರಾಡು ಅಂತ. ಜ್ವರ ಅಂದ್ರೆ ಒಂದು ರೀತಿ ಚಳಿ ಹಿಡಿಯುವಂತೆ ಮಾಡುವುದು. ಅಸೂಯೆಯ ಚಳಿ ಇರ್ಬೋದು, ದ್ವೇಷದ ಚಳಿ ಇರ್ಬೋದು, ನಾನೇ ಮಾಡಬೇಕಾದದ್ದು ನನ್ನಿಂದಲೇ ಆಗಬೇಕಾದದ್ದು ಅಂತ ನಮ್ಮ ಅತ್ಯಂತ ಅಟ್ಯಾಚ್ಮೆಂಟ್ ಅನ್ನುವ ಚಳಿ ಇರ್ಬೋದು, ಈ ಎಲ್ಲ ಚಳಿಗಳನ್ನ ಬಿಟ್ಟು ಹೋರಾಡು. ಫಲ ಸಿಗಬೇಕು, ಇಂಥದ್ದೇ ಆಗಬೇಕು, ಹೀಗೆ ಆಗಬೇಕು, ಇಷ್ಟೇ ದಿವಸಕ್ಕಾಗಬೇಕು, ಇಂಥವರಿಂದನೇ ಆಗಬೇಕು, ಇದಾಗದೇ ಇದ್ರೆ ಬೇರೆ ಯಾರಿಂದ ಆದ್ರೂ ಕೂಡ ಅದು ವ್ಯರ್ಥ ಅನ್ನುವ ಈ ಹುಚ್ಚು ಜ್ವರಗಳಿವೆಯಲ್ಲ, ಇವೆಗಳೆಲ್ಲ ಬಿಟ್ಟು ನೀನು ಯುದ್ಧಸ್ವ, ಹೋರಾಡು, ನಿನ್ನ ಕರ್ತವ್ಯವನ್ನು ಮಾಡು. ಅರ್ಜುನನಿಗಾಗುವಾಗ ಹೋರಾಡು. ನಾವೆಲ್ಲಿ ಹೋರಾಡ್ಲಿಕ್ಕೆ ಹೋಗ್ತೇವೆ, ನಾವು ಯಾವ ಯುದ್ಧಕ್ಕೆ ಹೊರಟಿದ್ದೇವೆ ಅನ್ನೋದು ನಮಗೊಂದು ದೊಡ್ಡ ಪ್ರಶ್ನೆ. ಬದುಕೇ ಒಂದು ಹೋರಾಟ. ಈ ಹೋರಾಟದಲ್ಲಿ ಎಲ್ಲ ಕರ್ಮಗಳು ಕೂಡ ಅನೇಕ ರೀತಿಯಾದ ಕಾರ್ಯತಂತ್ರದ ಜಯವನ್ನ ಸಾಧಿಸುವುದಕ್ಕೋಸ್ಕರ ಸಹಾಯ ಮಾಡ್ತಾ ಇರುತ್ತೆ. ನಾವು ಆ ಜಯವನ್ನ ಸಾಧಿಸುವಾಗ ಇಂದ್ರಿಯಗಳಿಂದ ಆಗುವ ಕ್ರಿಯೆಗಳನ್ನ ಸರಿಯಾಗಿ ನಡೆಸದೇ ಇದ್ರೆ ನಾಳೆ ಆ ಇಂದ್ರಿಯಗಳೇ ಹಾಳಾಗಬಹುದು, ಅಥವಾ ಆ ಪದಾರ್ಥಗಳು ನಮ್ಮ ದೇಹದ ಆರೋಗ್ಯವನ್ನು ಕೆಡಿಸಬಹುದು. ಹಾಗೆ ಕೆಡಿಸುವುದರಿಂದ ಮನಸ್ಸು ಶಿಥಿಲವಾಗುತ್ತೆ, ಮನಸ್ಸು ಶಿಥಿಲವಾದಾಗ ಏಕಾಗ್ರತೆ ತಪ್ಪಿ ಹೋಗುತ್ತೆ. ಏಕಾಗ್ರತೆ ತಪ್ಪಿತು ಅಂದ್ರೆ ಅಧ್ಯಯನ ತಪ್ಪಿತು, ಅಧ್ಯಯನ ತಪ್ಪಿತು ಅಂತಂದ್ರೆ ಕರ್ಮಗಳಲ್ಲಿ ನಿಷ್ಠೆ ತಪ್ಪಿತು, ಕರ್ಮಗಳಲ್ಲಿ ನಿಷ್ಠೆ ತಪ್ಪಿತು ಅಂತಂದಾಗ ಮೋಸ, ಸುಲಭದ ದಾರಿ, ಅಹಂಕಾರ ಅಥವಾ ಇನ್ನು ಶಾರ್ಟ್ ಕಟ್ಗಳೆಲ್ಲ ಹುಟ್ಟಿಸಿಕೊಳ್ಳುವ ಅನೇಕ ದುರ್ದೈವದ ಜಾಹೀರಾತುಗಳಿಗೆ ಬಲಿಯಾಗುವುದಾಗುತ್ತೆ. ಅದರಿಂದ ನಾಶದ ತುತ್ತ ತುದಿಯನ್ನ ಏರುವ ಎಲ್ಲ ಕಾರ್ಯಕ್ರಮಗಳಿಗೂ ನಾವು ನಾಂದಿಯನ್ನ ಹಾಡಿದಂತಾಗುತ್ತೆ. ಎಷ್ಟೋ ಸಲ ನಮಗೆ ಅನಿಸುತ್ತೆ ಈ ಪೇನ್ ಕಿಲ್ಲರ್ಗಳೆಲ್ಲ ನಮಗೆ ಈಗ ನೋವನ್ನು ಕಳೀಲಿಕ್ಕೆ ಸಾಕಾಗುತ್ತೆ ಅಂತ ಈ ಕ್ಷಣಕ್ಕೆ ಅನಿಸುತ್ತೆ. ಕೆಲವು ನಿಜವಾಗಿಯೂ ದೇಹಕ್ಕೆ ಅನುಕೂಲಕರವಾದಂಥದ್ದನ್ನ ಶಾಸ್ತ್ರಗಳು ಹೇಳುತ್ತವೆ, ಇಲ್ಲ ಅಂತಿಲ್ಲ. ಆದ್ರೆ ಹೆಚ್ಚು ಕಮ್ಮಿ ವೈದ್ಯರೇ ಹೇಳುವ ಮಾತು, ಇದು ಯಾರೋ ಆವೇಶಕ್ಕೊಳಗಾಗಿ ಹೇಳುವ ಮಾತಲ್ಲ. ನಿಜವಾದ ವೈದ್ಯ ತನ್ನ ಮನೆಯ ಯಾವ ಮಂದಿಗೂ ತನಗೂ ಪೇನ್ ಕಿಲ್ಲರ್ ಕೊಟ್ಕೊಳ್ಳಲ್ಲ. ಬೇರೆಯವರಿಗೆ ಮಾತ್ರ ನೋವು ಒಂದ ತಕ್ಷಣ, ಈಗ ತಕ್ಷಣ ಅವನ ಸಮಸ್ಯೆಯನ್ನು ಪರಿಹರಿಸ್ಲಿಕ್ಕೋಸ್ಕರ ಅವನು ಏನೋ ಒಂದು ಮಾತ್ರೆಯನ್ನು ಕೊಟ್ಟು ಆ ಕ್ಷಣದ ಅವರ ದೋಷವನ್ನು ಕಳೀತಾನೆ. ಆದ್ರೆ ನೋವು
ಕಲಿಯುವುದಕ್ಕೆ ಬೇಕಾದ ಸ್ವಾಭಾವಿಕವಾದ ಪ್ರಾಕೃತಿಕವಾದ ವಿಧಾನವನ್ನು ಬಳಸುವುದನ್ನು ಶಾಸ್ತ್ರ ಬೇಡ ಅಂತ ಹೇಳಲಿಲ್ಲ. ಆದರೆ ಪ್ರಾಕೃತಿಕ ವಿಧಾನವಲ್ಲದೆ ಇಂದ್ರಿಯಗಳ ನರಗಳ ಸಂಬಂಧವನ್ನೇ ಕಡೆದು ಬುದ್ಧಿಗೆ ಅಥವಾ ವಿವೇಕಕ್ಕೆ ಅಥವಾ ಮನಸ್ಸಿಗೆ ನೋವಿನ ಅರಿವೇ ಆಗದಂತೆ ಮಾಡುವಂತಹ ವ್ಯವಸ್ಥೆ ಏನಿದೆ ಇದು ಅಪಾಯಕಾರಿ. ಇದು ನಮಗೆ ಗೊತ್ತಾಗುವುದಿಲ್ಲ. ಆದರೆ ನಾವು ಜ್ವರ ಕಳೀಬೇಕು ಅಂತನ್ನುವ ಅಷ್ಟೇ ಕಾರಣಕ್ಕೋಸ್ಕರ ತಕ್ಷಣದ ಪರಿಹಾರಕ್ಕೋಸ್ಕರ ಏನೋ ಒಂದು ದಾರಿಯನ್ನು ಹುಡುಕ್ತೇವೆ. ಇದರಿಂದ ಬದುಕು ಅತ್ಯಂತ ದುಸ್ಥಿತಿಗೆ ಏರತ್ತೆ ಅಥವಾ ದುಸ್ಥಿತಿಯಲ್ಲಿ ನಮ್ಮನ್ನ ಬೀಳಿಸತ್ತೆ. ಇದು ಕೃಷ್ಣನ ಎಚ್ಚರ. ಯುದ್ಧದಲ್ಲಿ ಹೋರಾಡು ಅನ್ನುವುದಕ್ಕೆ ಎಲ್ಲರಿಗೂ, ಸಾಮಾನ್ಯ ಕರ್ಮ ಮಾಡುವವನು ಕೂಡ ಜೀವನದ ಹೋರಾಟದ ಎಲ್ಲ ಕರ್ಮಗಳನ್ನು ಭಗವಂತನಿಗೆ ಒಪ್ಪಿಸಿ ಅದರಿಂದ ಸಿಗಬೇಕಾದದ್ದೇನು ಅನ್ನುವ ಲೆಕ್ಕಾಚಾರ ಮಾಡದೆ ತನ್ನದು ತಾನು ಅನ್ನುವ ಅಹಮ್ಮನ್ನ ತೊರೆದು ದ್ವೇಷ ಅಸೂಯೆಗಳೆಂಬಂತಹ ಚಳಿಯ ದಾಳಿಗೆ ಒಳಗಾಗದೆ ಹೊರಕ್ಕೆ ಬರಬೇಕಾದದ್ದೇ ಅವನ ಅತ್ಯಂತ ಮುಖ್ಯ ಕರ್ತವ್ಯ. ಆ ರೀತಿ ಹೋರಾಡು ಅನ್ನುವ ಮಾತನ್ನ ಹೇಳ್ತಾ ಇದ್ದಾನೆ. ಮುಂದೆ ಸುಷ್ಮಾ ಅವರು ಹೇಳ್ತೀರಾ, ಇದ್ದೀರಾ? ಆಮೇಲೆ ವರ್ಷಿಣಿ ಅವರು ಹೇಳ್ತಾರೆ. ನನ್ನ ಮಗಳು ಹೇಳ್ತಾಳೆ. ಸರಿ. ಕಂಡೆ ಕಂಡೆನು ಕೃಷ್ಣ ನಿನ್ನಯ ದಿವ್ಯ ಮಂಗಳ ಮೂರ್ತಿಯ, ಕಂಡು ಬದುಕಿದೆ ಇಂದು ನಾನು ಕರುಣಿಸೋ ಎನ್ನೊಡೆಯನೆ. ಕಂಡೆ ಕಂಡೆನು ಕೃಷ್ಣ ನಿನ್ನಯ ದಿವ್ಯ ಮಂಗಳ ಮೂರ್ತಿಯ, ಕಂಡು ಬದುಕಿದೆ ಇಂದು ನಾನು ಕರುಣಿಸೋ ಎನ್ನೊಡೆಯನೆ. ಮಂದಹಾಸವುದಂತ ಪಂಕ್ತಿ ಕುಂದದ ಕಡೆ ಕಣ್ಣ ನೋಟ, ಅಂದವಾದ ಕುರುಳುಗೂದ ಮುತ್ತು ಸುರಿಯುವ ಮುಖವನ, ಅಂದವಾದ ಕುರುಳುಗೂದಲು ಮುತ್ತು ಸುರಿವ ಮುಖವನ. ಕಂಡ ಕಂಡನು ಕೃಷ್ಣ ನಿನ್ನೈ ದಿವ್ಯ ಮಂಗಳ ಮೂರ್ತಿಯ, ಕಂಡು ಬದುಕಿದೆ ಇಂದು ನಾನು ಕರುಣಿಸೋ ಎನ್ನೊಡೆಯನೆ. ಹುಟ್ಟದಟ್ಟೆಯು ಪಿಡದ ಬಂಕಿ ತೊಟ್ಟ ಕೌಸ್ತುಭ ಭೂಷಣ, ಹುಟ್ಟದಟ್ಟೆಯು ಪಿಡಿದ ಬಂಕಿ ತೊಟ್ಟ ಕೌಸ್ತುಭ ಭೂಷಣ. ಮೆಟ್ಟಿದ ನವರತ್ನ ದ್ಯಾವಿಗ್ ಇಷ್ಟ ಕಸ್ತೂರಿ ತಿಲಕವ, ಮೆಟ್ಟಿದ ನವರತ್ನ ದ್ಯಾವಿಗ್ ಇಷ್ಟ ಕಸ್ತೂರಿ ತಿಲಕವ. ಕಂಡ ಕಂಡನು ಕೃಷ್ಣ ನಿನ್ನೈ ದಿವ್ಯ ಮಂಗಳ ಮೂರ್ತಿಯ, ಕಂಡು ಬದುಕಿದೆ ಇಂದು ನಾನು ಕರುಣಿಸೋ ಎನ್ನೊಡೆಯನೆ. ಎನ್ನ ಬಂಧನ ಬಿಡಿಸಿದಾನೆ ಎನ್ನ ಪಾಪ ಓಡಿತು, ಎನ್ನ ಬಂಧನ ಬಿಡಿಸಿದಾನೆ ಎನ್ನ ಪಾಪ ಓಡಿತು. ಅನ್ಯ ದೈವವ ಭಜಿಸಲಾದಕ್ಕೆ ಮನ್ನಿಸೋಹಯ ಬದನೆ, ಅನ್ಯ ದೈವವ ಭಜಿಸಲಾದಕ್ಕೆ ಮನ್ನಿಸೋಹಯ ಬದನೆ. ಕಂಡ ಕಂಡನು ಕೃಷ್ಣ ನಿನ್ನೈ ದಿವ್ಯ ಮಂಗಳ ಮೂರ್ತಿಯ, ಕಂಡು ಬದುಕಿದೆ ಇಂದು ನಾನು ಕರುಣಿಸೋ ಎನ್ನೊಡೆಯನೆ. ಕರುಣಿಸೋ ಎನ್ನೊಡೆಯನೆ, ಕರುಣಿಸೋ ಎನ್ನೊಡೆಯನೆ. ಧನ್ಯವಾದಗಳು. ಕೃತಜ್ಞತೆಗಳು. ಕೃಷ್ಣನನ್ನೇ ಕಂಡು ಬಂದಷ್ಟು ಸಂತೋಷವಾಗುವ ರೀತಿಯಲ್ಲಿ ವಾದಿರಾಜರ ಕೃತಿಯನ್ನ ಪ್ರಸ್ತುತಪಡಿಸಿದಂತಹ ನಿಮಗೆ ಹೃತ್ಪೂರ್ವಕವಾದ ಕೃತಜ್ಞತೆಗಳು. ಮುಂದೆ ವರ್ಷಿತಾ ಅವರು ಈಶನಿನ ಚರಣ ಭಜನೆ ಹೇಳಿ. ಭೂಷಣ್ ಅವರು ತಾಯಿ ಹೇಳ್ತಾರಾ, ಆಮೇಲೆ ಹೇಳಿ. ಇಲ್ಲ ಸರ್, ಅಮ್ಮ ಊರಲ್ಲಿ ಇಲ್ಲ ಸರ್. ಸರಿ ಸರಿ, ನೀವೇ ಹೇಳಿ. ಸರಿ, ಆಗ್ಲಿ ಅವ್ರದ್ದು ಆಗ್ಲಿ ಸರ್. ಹೇಳಿ ವರ್ಷಿತಾ. ಹರಿ ಓಂ ಮಹೋದಯ, ನಮಸ್ತೆ.
ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆನು, ದೋಷ ರಾಶಿ ನಾಶ ಮಾಡು ಶ್ರೀಶ ಕೇಶವ. ಶರಣು ಹೊಕ್ಕೆ ನಯ್ಯಯ್ಯನ್ನ, ಮರಣ ಸಮಯದಲ್ಲಿ ನಿನ್ನ ಚರಣ ಸ್ಮರಣೆ ಕರುಣಿಸಯ್ಯ ನಾರಾಯಣ. ಶೋಧಿಸೆನ್ನ ಭವದ ಕಲುಷ ಬೋಧಿಸಯ್ಯ ಜ್ಞಾನವೆನಗೆ, ಬಾಧಿಸುವ ಯಮನ ಬಾಧೆ ಬಿಡಿಸು ಮಾಧವ. ಹಿಂದನೇಕ ಯೋನಿಗಳಲ್ಲಿ ಬಂದು ಬಂದು ನೊಂದೆ ನಾನು, ಇಂದು ಭವದ ಬಂದ ಬಿಡಿಸು ತಂದೆ ಗೋವಿಂದ. ಭ್ರಷ್ಟನೆನಿಸಬೇಡ ಕೃಷ್ಣ ಇಷ್ಟು ಮಾತ್ರ ಬೇಡಿಕೊಂಬೆ, ಶಿಷ್ಟರೊಳಗೆ ಇಷ್ಟು ಕಷ್ಟ ಬಿಡಿಸು ವಿಷ್ಣುವೇ. ಮೊದಲು ನಿನ್ನ ಪಾದ ಪೂಜೆ ಮುದದಿಗೈವೆನಯ್ಯ ನಾನು, ಹೃದಯದೊಳಗೆ ಒದಗಿಸಯ್ಯ ಮಧುಸೂದನ. ಕವಿದುಕೊಂಡು ಇರುವ ಪಾಪ ಸವೆದು ಹೋಗುವಂತೆ ಮಾಡಿ, ಜವನ ಬಾಧೆಯನ್ನು ಬಿಡಿಸೋ ಘನ ತ್ರಿವಿಕ್ರಮ. ಕಾಮಜನಕ ನಿನ್ನ ನಾಮ ಪ್ರೇಮದಿಂದ ಪಾಡುವಂಥ, ನೇಮವೆನಗೆ ಪಾಲಿಸಯ್ಯ ಸ್ವಾಮಿ ವಾಮನ. ಮದನನಯ್ಯ ನಿನ್ನ ಮಹಿಮೆ ವದನದಲ್ಲಿ ಇರುವ ಹಾಗೆ, ಹೃದಯದಲ್ಲಿ ಸದನ ಮಾಡು ಮುದದಿ ಶ್ರೀಧರ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂಬ, ಹುಸಿಗೆ ಹಾಕದಿರೋ ಎನ್ನ ಹೃಷಿಕೇಶನೇ. ಅಬ್ಧಿಯೊಳಗೆ ಬಿದ್ದು ನಾನು ಒದ್ದು ಕೊಂಬೆನಯ್ಯ ಭವದಿ, ಗೆದ್ದು ಪೋಪ ಬುದ್ಧಿ ತೋರೋ ಪದ್ಮನಾಭನೇ. ಪಂಕಜಾಕ್ಷ ನೀನೆಯನ್ನ ಮಂಕು ಬುದ್ಧಿಯನ್ನು ಬಿಡಿಸಿ, ಕಿಂಕರನ್ನ ಮಾಡಿಕೊಳ್ಳೋ ಸಂಕರ್ಷಣ. ಕಾಮಕ್ರೋಧ ಬಿಡಿಸಿ ನಿನ್ನ ನಾಮ ಜಿಹ್ವೆಯೊಳಗೆ ನುಡಿಸು ಶ್ರೀ ಮಹಾನುಭಾವನಾದ ದಾಮೋದರ. ಏಸು ಜನ್ಮ ಬಂದರೇನು ದಾಸನಲ್ಲವೇನೋ ನಾನು, ಘಾಸಿ ಮಾಡದಿರೋ ಎನ್ನ ವಾಸುದೇವನೇ. ಬುದ್ಧಿಶೂನ್ಯನಾಗಿ ನಾನು ಕದ್ದ ಕಳ್ಳೆನಾದನಯ್ಯ, ತಿದ್ದಿ ಹೃದಯ ಶುದ್ಧಿ ಮಾಡೋ ಪ್ರದ್ಯುಮ್ನೇ. ಜನನಿ ಜನಕ ನೀನೇ ಎಂದು ನೆನೆವೆನಯ್ಯ ದೀನ ಬಂಧು, ಎನಗೆ ಮುಕ್ತಿ ಪಾಲಿಸಿಂದು ಅನಿರುದ್ಧನೇ. ಹರುಷದಿಂದ ನಿನ್ನ ನಾಮ ಸ್ಮರಿಸುವಂತೆ ಮಾಡು ನೇಮ, ಇರಿಸು ಚರಣದಲ್ಲಿ ಕ್ಷೇಮ ಪುರುಷೋತ್ತಮ. ಸಾಧು ಸಂಗ ಕೊಟ್ಟು ನಿನ್ನ ಪಾದ ಭಜನೆ ಎಟ್ಟು, ಎನ್ನ ಭೇದ ಮಾಡಿ ನೋಡದಿರೋ ಶ್ರೀಯಧೋಕ್ಷಜ. ಚಾರು ಚರಣ ತೋರಿ ಎನಗೆ ಪಾರುಗಾಣಿಸಯ್ಯ, ಕೊನೆಗೆ ಭಾರ ಹಾಕಿರುವೆ ನಿನಗೆ ನಾರಸಿಂಹನೇ. ಸಂಚಿತಾರ್ಥ ಪಾಪಗಳನ್ನು ಕಿಂಚಿತಾದರುಳಿಯದಂತೆ, ಮುಂಚಿತಾಗಿ ಕಳೆದು ಪೊರೆಯೋ ಸ್ವಾಮಿ ಅಚ್ಯುತ. ಜ್ಞಾನ ಭಕ್ತಿ ಕೊಟ್ಟು ನಿನ್ನ ಧ್ಯಾನದಲ್ಲಿ ಇಟ್ಟು, ಎನ್ನ ಹೀನ ಬುದ್ಧಿಯನ್ನು ಬಿಡಿಸೋ ಜನಾರ್ದನನೇ. ಜಪತಪಾನುಷ್ಠಾನ ನೀನು ಒಪ್ಪುವಂತೆ ಮಾಡಲಿಲ್ಲ, ತಪ್ಪು ಕೋಟಿ ಕ್ಷಮಿಸಬೇಕು ಉಪೇಂದ್ರನೇ. ಮೊರೆಯಿಡುವೆನಯ್ಯ ನಿನಗೆ ಶರಧಿ ಶಯನ ಶುಭಮತಿಯ, ಇರಿಸು ಭಕ್ತರೊಳಗೆ ಪರಮ ಪುರುಷ ಶ್ರೀಹರೇ. ಪುಟ್ಟಿಸಲೇ ಬೇಡ ಇನ್ನು ಪುಟ್ಟಿಸಿದಕ್ಕೆ ಪಾಲಿಸಿಂದು, ಇಷ್ಟು ಮಾತ್ರ ಬೇಡಿಕೊಂಬೆ ಶ್ರೀಕೃಷ್ಣನೇ. ಸತ್ಯವಾದ ನಾಮಗಳನ್ನು ನಿತ್ಯದಲ್ಲಿ ಪಠಿಸುವವರ ಆರ್ತಿಯಿಂದ ಸಲಹುತ್ತಿರುವ ಕರ್ತೃಕೇಶವ. ಮರೆಯದಲೇ ಹರಿಯ ನಾಮ ಬರೆದು ಓದಿ ಕೇಳುವರಿಗೆ, ಕರೆದು ಮುಕ್ತಿ ಕೊಡುವ ನೆಲೆಯ ಆದಿಕೇಶವ. ಕರೆದು ಮುಕ್ತಿ ಕೊಡುವ ನೆಲೆಯ ಆದಿಕೇಶವ. ಧನ್ಯವಾದಗಳು ಮಹೋದಯ. ಕೃತಜ್ಞತೆಗಳು ಭೂಷಣ ಅವರು. ನರಸಿಂಹನ ಪಾದ ಭಜನೆಯ ಮಾಡು, ನರಸಿಂಹನ ಪಾದ ಭಜನೆಯ ಮಾಡು, ನರಸಿಂಹನ ಪಾದ ಭಜನೆಯ ಮಾಡಲು, ದುರಿತ ಪರ್ವತವ ಖಂಡಿಸುವ ಕೂಲಿಶದಂತೆ, ದುರಿತ ಪರ್ವತವ ಖಂಡಿಸುವ ಕೂಲಿಶದಂತೆ, ನರಸಿಂಹನ ಪಾದ ಭಜನೆಯ ಮಾಡು, ನರಸಿಂಹನ ಪಾದ ಭಜನೆಯ ಮಾಡು.
ಸುರರೆಲ್ಲ ನಡುಗಲು ಸಿರಿ ದೇವಿ ಮೊರೆಯಿಡೆ, ಸುರರೆಲ್ಲ ನಡುಗಲು ಸಿರಿ ದೇವಿ ಮೊರೆಯಿಡೆ, ಸುರರೆಲ್ಲ ನಡುಗಲು ಸಿರಿ ದೇವಿ ಮೊರೆಯಿಡೆ, ವರ ಕಂಬದಿಂಬಂದ ಸಿರಿ ನರಹರಿ ನಮ್ಮ, ವರ ಕಂಬದಿಂಬಂದ ಸಿರಿ ನರಹರಿ ನಮ್ಮ, ನರಸಿಂಹನ ಪಾದ ಭಜನೆಯ ಮಾಡೋ, ನರಸಿಂಹನ ಪಾದ ಭಜನೆಯ ಮಾಡೋ, ತರಳನ ಮೊರೆ ಕೇಳಿ ತ್ವರಿತದಿಂದಲಿ ಬಂದು, ತರಳನ ಮೊರೆ ಕೇಳಿ ತ್ವರಿತದಿಂದಲಿ ಬಂದು, ದುರುಳನ ಕರುಳ ತನ್ನ ಕೊರಳಲಿ ಧರಿಸಿದ, ದುರುಳನ ಕರುಳ ತನ್ನ ಕೊರಳಲಿ ಧರಿಸಿದ, ನರಸಿಂಹನ ಪಾದ ಭಜನೆಯ ಮಾಡೋ, ನರಸಿಂಹನ ಪಾದ ಭಜನೆಯ ಮಾಡೋ, ಹರವಿ ವಿಂಚಾದ್ಯರು ಕರವೆತ್ತಿ ಮುಗಿಯಲು, ಹರವಿ ವಿಂಚಾದ್ಯರು ಕರವೆತ್ತಿ ಮುಗಿಯಲು, ಹರವಿ ವಿಂಚಾದ್ಯರು ಕರವೆತ್ತಿ ಮುಗಿಯಲು, ಪರಮ ಶಾಂತನಾದ ಪುರಂದರ ವಿಠಲ, ಪರಮ ಶಾಂತನಾದ ಪುರಂದರ ವಿಠಲ, ನರಸಿಂಹನ ಪಾದ ಭಜನೆಯ ಮಾಡೋ, ನರಸಿಂಹನ ಪಾದ ಭಜನೆಯ ಮಾಡಲು, ದುರಿತ ಪರ್ವತವ ಖಂಡಿಸುವ ಕೂಲಿಶದಂತೆ, ದುರಿತ ಪರ್ವತವ ಖಂಡಿಸುವ ಕೂಲಿಶದಂತೆ, ನರಸಿಂಹನ ಪಾದ ನರಸಿಂಹನ ಪಾದ ನರಸಿಂಹನ ಪಾದ ಭಜನೆಯ ಮಾಡು. ಹರಿ ನರಸಿಂಹನ ಪಾದ ಭಜನೆಯ ಮಾಡೋ ಅನ್ನುವ ಪುರಂದರದಾಸರ ಕಳಕಳಿಯ ಮಾತಿಗೆ ಬಹಳ ದೂರದ ಅರ್ಥವೂ ಇದೆ, ಆಂತರ್ಯವೂ ಅಷ್ಟೇ ಗಾಢವಾಗಿ ತುಂಬಿದೆ. ದಾಸರ ಎಲ್ಲ ಮಾತುಗಳು ನೋಡ್ಲಿಕ್ಕೆ ತುಂಬಾ ಸರಳವಾಗಿ ಕಾಣುತ್ತೆ, ಏನು ಇಷ್ಟೇ ನಾಲ್ಕು ಪದ ಜೋಡಿಸಿದ ಹಾಗೆ ಕಾಣುತ್ತೆ, ಆದರೆ ಅದರ ಆಂತರ್ಯ ಕಿಳಿದಾಗ ಅದರಲ್ಲಿರುವ ಅತ್ಯಂತ ಭಾರವಾದ ಭಾವನೆಗಳು ಏನು ನಮ್ಮನ್ನ ತನ್ನೆಡೆಗೆ ಸೆಳೆಯತ್ತೆ, ಭಗವಂತನ ತತ್ವದ ಕಡೆಗೆ ಒಯ್ಯತ್ತೆ ಅನ್ನುವುದು ಈ ಪದ್ಯದ ನುಡಿಗಳನ್ನ ಗಮನಿಸಿದಾಗ ಅರ್ಥವಾಗುವಂಥದ್ದು. ಕೃತಜ್ಞತೆಗಳು ಭೂಷಣವರೇ. ಮುಂದೆ ಇನ್ನೊಂದು ಗೀತೆಯ ಐದು ಪದ್ಯಗಳನ್ನು ನೋಡಿ ಮತ್ತೆ ಕೆಲವು ಹಾಡುಗಳನ್ನು ಮುಂದಿನ ಸ್ವಾತಿ ಅವರಿದ್ದಾರೆ ಹೇಳಲಿಕ್ಕೆ, ಕೇಳೋಣ. ಸುಧಾ ಓದ್ತೀರ? ಯೇ ಮೇ ಇದಂ ಮತಂ ಮಾನವಾಃ ನಿತ್ಯಂ ಅನುತಿಷ್ಠಂತಿ, ತೇ ಕರ್ಮಭಿಃ ಅನಸೂಯಂತಃ ಶ್ರದ್ಧಾವಂತಃ ಮುಚ್ಯಂತೆ. ಯಾವ ಮನುಷ್ಯನು ಅಥವಾ ಸಾಧಕರು ಹೊಟ್ಟೆ ಕಿಚ್ಚು ಪಡದೆ ನನ್ನ ಈ ಅಭಿಮತವನ್ನು, ನನ್ನ ಈ ಮಾತುಗಳನ್ನು ನಂಬಿ ನಡೆಯುತ್ತಾರೋ ಅವರು ಖಂಡಿತವಾಗಿಯೂ ಎಲ್ಲ ಬಗೆಯ ಕರ್ಮಗಳಿಂದಲೂ ಕೂಡ ಪಾರಾಗುತ್ತಾರೆ. ಇದು ಕೃಷ್ಣ ನಮಗೆ ಕೊಡ್ತಾ ಇರುವ ಒಂದು ರೀತಿಯ ಆದೇಶವೂ ಹೌದು, ಎಚ್ಚರವೂ ಹೌದು. ಬಹಳ ಜನ ಕೃಷ್ಣನ ಮಾತಿಗೆ ಇನ್ನಷ್ಟು ಹೊಸ ಅರ್ಥಗಳನ್ನು ಮಾಡಿ ತಮಗೆ ಬೇಕಾದ ಭಾವನೆಗಳನ್ನು ಅದರಲ್ಲಿ ತೆಗೀತಾರೆ. ಕೃಷ್ಣನ ಒಂದು ಮಾತು ಇದೆ, ಏನು ಅಂದ್ರೆ, ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಅಂತ ಒಂದು ಮಾತಿದೆ. ಅದು ಪ್ರಸಂಗವಶಾತ್ ಹಿಂದಿನಿಂದ ನೀವು ಮುಂದಿನ ತನಕ ಓದ್ತಾ ಹೋದ್ರೆ ಅದು ಯಾವ ರೀತಿಯಿಂದಲೂ ಕೂಡ ಯಾರನ್ನು ಕೂಡ ದಮನ ಮಾಡ್ಲಿಕ್ಕೋಸ್ಕರ ಹೇಳಿದ ಮಾತಲ್ಲ. ಆದ್ರೆ ಅದಕ್ಕೆ ಕರ್ಮಣ್ಯೇವ ಅಧಿಕಾರ, ನಿನಗೆ ಕರ್ಮ ಮಾಡ್ಲಿಕ್ಕೆ ಮಾತ್ರ ಅಧಿಕಾರ, ಸಂಬಳ ಕೇಳಲಿಕ್ಕಿಲ್ಲ ಅಂತ ಒಂದು ಹೊಸ ಅರ್ಥ ಹೇಳ್ತಾರೆ. ಇಂಥದ್ದು ಅನೇಕ ತರದ ಸಾಹಿತ್ಯಗಳಲ್ಲಿ
ತಮಗೆ ಬೇಕಾದ ಅರ್ಥವನ್ನ ಕೃಷ್ಣನ ಮಾತಿನ ಮೂಲಕ ಎತ್ತಿ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಅಲ್ಲಿ ಸಹಜವಾಗಿ ನೀನು ಕರ್ಮ ಮಾಡುದು ಮಾಡಿಯೇ ಮಾಡ್ತೀ, ಮಾಡುವಾಗ ಅದರಲ್ಲಿ ತೊಡಗು, ಪೂರ್ತಿ ನಿನ್ನನ್ನು ಇನ್ವಾಲ್ವ್ ಮಾಡ್ಕೊ, ಆದರೆ ಇದೇ ರೀತಿಯಾದ ಫಲ ಬರಬೇಕು ಅಂತ ಕೇಳಬೇಡ ಅಂತ ಅಷ್ಟೇ ಹೇಳಿದ್ದು ಹೊರತು ಕರ್ಮದ ಫಲ ಹೀಗೇ ಇರಬೇಕು ಅಂತ ಆಸೆ ಪಡಬೇಡ ಅಂತ ಹೇಳಿದ್ದು ಹೊರತು ಕರ್ಮದ ಫಲವನ್ನೇ ಪಡೀಬೇಡ, ಕರ್ಮದ ಫಲವನ್ನ ಕೇಳಲಿಕ್ಕೆ ನಿನಗೆ ಅರ್ಹತೆ ಇಲ್ಲ, ನೀನು ಉಣುವುದಕ್ಕೆ ಅನರ್ಹ ಅಂತ ಈ ಮಾತು ಇಲ್ವೇ ಇಲ್ಲ. ಅದರ ಹಿಂದೆ ಮಾ ಕರ್ಮ ಫಲ ಹೇತುರ್ಭೂ ಮಾತೇ ಸಂಗಹ ಅಸ್ತು ಅಕರ್ಮಣಿ, ನೀನು ಕರ್ಮದಿಂದ ಮತ್ತಷ್ಟು ಕರ್ಮಗಳು ಹುಡ್ತಾವೆ ಅಂತ ಕರ್ಮದಿಂದಲೇನೆ ವಿಮುಖನಾಗಬೇಡ, ಮತ್ತು ಕರ್ಮದ ಫಲ ಹೀಗೆ ಇರಬೇಕು ಅಂತ ಬಹಳ ದೊಡ್ಡ ನಿರೀಕ್ಷೆ ಇಟ್ಟುಕೊಂಡು ನೀನು ಹೋದ್ರೆ ಅದು ಪೆಟ್ಟು ಕೊಟ್ಟು ಮತ್ತೆ ಯಾವತ್ತೂ ಕೂಡ ಕರ್ಮದ ಕಡೆಗೆ ತಿರುಗದಂತೆ ಮಾಡುತ್ತೆ, ಆಗ ನೀನು ಕರ್ಮ ಮಾಡದೆ ಇರಬೇಡ. ಈ ಒಂದು ಸುಂದರವಾದ ಅಭಿಪ್ರಾಯವನ್ನ ಹೇಳಲಿಕ್ಕೆ ಹೊರಟ ಮಾತಿಗೆ ತಮಗೆ ಬೇಕಾದ ಅರ್ಥ ಮಾಡುವವರು ಬಹಳ ಜನ ಇದ್ದಾರೆ. ಅದರಿಂದಾಗಿ ನಾನು ಈಗ ಮುಖ್ಯವಾದ ಒಂದು ವಿಷಯವನ್ನ ನಿರೂಪಣೆ ಮಾಡಿದೆ. ಎಲ್ಲವನ್ನು ನನ್ನಲ್ಲಿ ಅರ್ಪಿಸಿ ನನ್ನಲ್ಲೇ ಮನಸ್ಸಿಟ್ಟು ಬೇಡವಾದ ಆಸೆಗಳನ್ನ ತೊರೆದು ನಾನು ನನ್ನದು ಅನ್ನುವ ಅಹಂಕಾರವನ್ನ ಪಕ್ಕಕ್ಕಿಟ್ಟು ಯಾವುದೇ ವ್ಯಕ್ತಿಯ ಮೇಲೆ ಅಸೂಯೆ, ದ್ವೇಷ ಅಥವಾ ಅತ್ಯಾದರಗಳ ಬಲೆಗೆ ಒಳಗಾಗಿ ಅದನ್ನ ಪಕ್ಕಕ್ಕೆ ಬಲೆಗೆ ಒಳಗಾಗದೆ ಅದನ್ನೆಲ್ಲ ಪಕ್ಕಕ್ಕೆ ಬಿಟ್ಟು ಜೀವನದ ಪ್ರತಿಯೊಂದು ಕ್ಷಣವನ್ನು ಕೂಡ ಹೋರಾಟ ಎನ್ನುವಂತೆ ಮುನ್ನಡೆ ಅನ್ನುವ ಈ ಸಂದೇಶವನ್ನು ನಾನು ಕೊಟ್ಟೆ. ಯಾರು ನನ್ನ ಈ ಅಭಿಮತವನ್ನು, ಏ ಮೇ ಮತಂ, ನನ್ನ ಮತ ಅಂದ್ರೆ ನನ್ನ ಅಭಿಪ್ರಾಯ, ಏ ಮೇ ಮತಂ ಇದಂ ನಿತ್ಯಂ, ಇದು ಯಾವಾಗ್ಲೂ ಸ್ವಲ್ಪ ದಿವಸ ಹೋದ್ಮೇಲೆ ಇನ್ನೇನು ಆಗುತ್ತೆ, ಸ್ವಲ್ಪ ದಿವಸಕ್ಕೆ ಹೋದ್ಮೇಲೆ ಕೆಲವರಿಗೆ ಕೃಷ್ಣ ಅಂತ ಅನ್ನೋ ಒಬ್ಬ ಸಾಮಾನ್ಯ ಜೀವ, ಕೆಲವರಿಗೆ ಕೃಷ್ಣ ಅಂತ ಅನ್ನೋನು ಅವನು ಈಗ ಮಾತ್ರ ಅವನಲ್ಲಿ ಅಂತ ಸಾಮರ್ಥ್ಯ ಇದೆ, ಮೊದ್ಲಿರ್ಲೇ ಇಲ್ಲ, ಅಥವಾ ಇನ್ನು ಮುಂದೆ ಅವನು ಹೊರಟೋಗ್ತಾನೆ, ಅಥವಾ ಅವನಲ್ಲಿ ಕೆಲವು ದೋಷಗಳಿವೆ, ಅವನು ಕೂಡ ಸಾಮಾನ್ಯ ಜೀವನೇ, ದೈವತ್ವಕ್ಕೆ ನಾವೇ ಏರಿಸಿದ್ದು, ಅವನ ಅಂಥವನೊಬ್ಬ ಇಲ್ವೇ ಇಲ್ಲ ಅಂತ ಇನ್ನು ಕೆಲವರು, ಹೀಗೆ ನೂರಾರು ತರದ ಅಭಿಪ್ರಾಯಗಳಿಂದ ಕೃಷ್ಣನ ಮಾತಿಗೆ ಒತ್ತು ಕೊಡದೆ ತಮಗೆ ತಾವೇ ಮೋಸ ಮಾಡಿಕೊಳ್ಳುವಂತಹ ಮಂದಿ ಇದ್ದಾರೆ. ಅದು ಹೊಟ್ಟೆ ಕಿಚ್ಚಿನಿಂದಲೇನೆ ಹೆಚ್ಚು ಸರ್ತಿ ಆಗುತ್ತೆ. ಗೊತ್ತಿಲ್ಲದೆ ಆದ್ರೆ ಯಾವುದೋ ಒಂದ್ ದಿವಸ ಗೊತ್ತಾದಾಗ ತಿದ್ದಿಕೊಳ್ಬೇಕು ಅಂತ ಅನ್ಸುತ್ತೆ. ಗೊತ್ತಿದ್ದು ಮಾಡುವವರನ್ನ ಯಾವ ಕಾಲದಲ್ಲೂ ತಿದ್ಲಿಕ್ಕೆ ಸಾಧ್ಯ ಇಲ್ಲ. ಮುಖ ಗಂಟಿಕ್ಕಿಕೊಂಡು ಯಾವಾಗ್ಲೂ ಜಗತ್ತಿನ ಬಗ್ಗೆ ದೂಷಣೆ ಮಾಡುತ್ತಾ ತಾವೇ ಹೇಳಿದ್ದು ಸರಿ, ಈ ಜಗತ್ನಲ್ಲಿ ಅಂತಹ ಶಕ್ತಿಯೂ ಇಲ್ಲ ತತ್ವವೂ ಇಲ್ಲ, ಇದ್ರೂ ಕೂಡ ಅದು ನಮ್ಗೆ ಬೇಕಾದಾಗ ನಮ್ಗೆ ಬೇಕಾದನ್ನ ಕೊಡ್ಲಿಕ್ಕೋಸ್ಕರ ಇರುವ ಒಂದು ತಿಜೋರಿ ಅಥವಾ ATM ಕಾರ್ಡ್ ಅನ್ನೋ ರೀತಿಯಲ್ಲಿ ವರ್ತಿಸುವ ಕಿಚ್ಚು ಪಡುವ ಮಂದಿಗೆ ನನ್ನ ಈ ಮಾತು ಯಾವತ್ತೂ ಅರ್ಥ ಆಗಲ್ಲ. ಆದ್ರೆ ಯಾರು ಕಿಚ್ಚು ಪಡದೆ ನನ್ನ ಮಾತನ್ನ ಕೃಷ್ಣ ಹೇಳಿದ ಮೇಲೆ ಅದ್ರ ಮೇಲೆ ಮತ್ತೆ ಪ್ರಶ್ನೆ ಮಾಡಬಾರ್ದು. ಅದರ ಅರ್ಥ ಕೃಷ್ಣ ಪ್ರಶ್ನೆ ಮಾಡಬಾರ್ದು ಅಂತ ಹೇಳಿದ್ರು ಡಿಕ್ಟೇಟರ್ಶಿಪ್ ಅಲ್ಲ, ಖಂಡಿತ ಅದರಲ್ಲೊಂದು ಅರ್ಥ ಇರುತ್ತೆ. ಕೃಷ್ಣನ ಅಭಿಪ್ರಾಯ ಖಂಡಿತ ನಮ್ಮನ್ನ ನುಂಗಿ ನೊಣೆಯುವುದಕ್ಕಲ್ಲ, ಕೃಷ್ಣನ ಮಾತು ಯಾವತ್ತೂ ನಮ್ಮನ್ನ ಕಾಲಿನಿಂದ ಕೆಳಕ್ಕೆ ತಳ್ಳಿ ಅಥವಾ ಅದನ್ನ ತಿರುಚಿ ನಾಶ ಮಾಡ್ಲಿಕ್ಕಲ್ಲ, ಏನೋ ಒಂದು ಅರ್ಥ ಇರುತ್ತೆ. ನಮ್ಗೆ ಕೆಲವು ಅಭ್ಯಾಸಗಳು ಈಗಾಗ್ಲೇ ಆಗಿರುವುದ್ರಿಂದ ಒಂದೇ ಸರ್ತಿಗೆ ಅಂತಹ ನಿಯಮಗಳು ವಿಚಿತ್ರ ಅಂತ ಅನ್ನಿಸ್ಬಹುದು. ಜಗತ್ತಿನ ಎಲ್ಲ ಕಡೆಗಳಿಂದಲೂ ನಾವು ಸುದ್ದಿಗಳನ್ನ ಕೇಳ್ತಾ ಇರ್ತೇವೆ, ಅನೇಕ ತರದ ಘಟನೆಗಳನ್ನ ನೋಡ್ತಾ ಇರ್ತೇವೆ. ಎಷ್ಟೋ ಸಲ ಅನ್ಸುತ್ತೆ ಮನುಷ್ಯತ್ವ ಅನ್ನೋದಕ್ಕೆ ಒಂದು ನೆಲೆ ಅಂತ ಇದ್ರೆ ಅದು ಈ ಭರತ ಭೂಮಿ ಮಾತ್ರ, ಉಳಿದ ಎಲ್ಲ ಕಡೆಯಲ್ಲೂ ಒಂದಲ್ಲ ಒಂದು ರೀತಿಯ ಕೆಲವು ಅಂಶಗಳಲ್ಲಿ ಒಳ್ಳೆಯ ಮಾತುಗಳು ಖಂಡಿತ ಸಿಗ್ತವೆ, ತಾತ್ಕಾಲಿಕವಾದ ಅನೇಕ ಉತ್ತಮವಾದ ಗುಣಗಳನ್ನು ನಾವು ನೋಡ್ತೇವೆ. ಆದ್ರೆ ಸಾರ್ವಕಾಲಿಕವಾದ ನಾನು ಬದುಕಿ ಉಳಿದವರನ್ನೂ ಬದುಕಗೊಡಬೇಕು ಅನ್ನುವ ಈ ನಿಟ್ಟಿನ ಧರ್ಮದ ಗೆರೆಯನ್ನ ಯಾವ ನೆಲದಿಂದಲೂ ನಾವು ಹುಡುಕಿದ್ರೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ನನ್ನ ಮತ. ಆ ನನ್ನ ಅಭಿಪ್ರಾಯವನ್ನ ಯಾರು ನಂಬಿ ನಡೆಯುತ್ತಾನೋ, ನಿತ್ಯವೂ ಕೂಡ ಇದೇ ರೀತಿ ಆ ಮಾತಿಗೆ ಬದ್ಧನಾಗಿ ಇರ್ತಾನೋ, ಅವನು ಎಲ್ಲ ಕರ್ಮಗಳಿಂದಲೂ ಕೂಡ ಪಾರಾಗ್ತಾನೆ. ಅವನು ಎಲ್ಲ ರೀತಿಯ ಕಾರ್ಯಚಟುವಟಿಕೆಗಳಿಗೆ ಸಿಕ್ಕಿ ಹಾಕಿಕೊಂಡ್ರು ಕೂಡ ಅವನನ್ನ ಆಚೆಗೆ ತರುವ ಹೊಣೆಗಾರಿಕೆ ನನ್ನದು. ಹೀಗೆ ಕೃಷ್ಣ ಇನ್ನೂ ಕೆಲವು ಪ್ರತಿಜ್ಞೆಗಳನ್ನ ಮಧ್ಯದಲ್ಲಿ ಮಾಡಿದ್ದಾನೆ. ಆದ್ರೆ ಈ ಪ್ರತಿಜ್ಞೆಗಳ ಬಗ್ಗೆ ತಪ್ಪರ್ಥ ಹೇಳುವವರು ಇಲ್ಲಿ ಮೌನವಾಗ್ಬಿಡ್ತಾರೆ. ಈ ಮಾತು ಯಾಕೆ ಕೃಷ್ಣ ಹೇಳ್ದ ಅನ್ನ, ಇದಕ್ಕೆ ಶ್ಲೋಕಕ್ಕೆ ಶ್ಲೋಕದ ಅರ್ಥ ಅಷ್ಟೇ. ಏ ಇಲ್ಲಿ ಕೃಷ್ಣ ಇಷ್ಟ ಹೇಳಿದಾನೆ, ನನ್ನ ಮಾತನ್ನ ನಡೆಯುವವರು ಕರ್ಮದಿಂದ ಪಾರಾಗ್ತಾರೆ, ಅವನ ಮಾತಿಗೆ ಮತ್ತೆ ಇವರು ಬೇರೆ ಅರ್ಥ ಹೇಳಿ,
ಆಮೇಲೆ ಕೃಷ್ಣನ ಮಾತನ್ನ ನಡೆಸುವವರಿಗೆ ಮೋಕ್ಷ ಆಗುತ್ತೆ. ಆ ಮಾತಿಗೆ ಅಲ್ಲರ್ಥ, ಈ ಮಾತಿಗೆ ಇಲ್ಲರ್ಥ, ಅದಕ್ಕೆರಡಕ್ಕೂ ಸಂಬಂಧವೇ ಇಲ್ಲ ಅನ್ನುವ ರೀತಿಯ ಅನೇಕ ತರದ, ಅದರಿಂದಾಗಿ ತುದಿಯಿಂದ ಹಿಡಿದು ಕೊನೆಯ ತನಕ ಏಕಸೂತ್ರತೆಯನ್ನು ಕೂಡಿದ ಕೃಷ್ಣನ ಅಭಿಪ್ರಾಯವನ್ನ ಯಾರು ಅರ್ಥೈಸಿಕೊಳ್ಳಿಕ್ಕೆ ಪ್ರಯತ್ನಿಸ್ತಾನೋ ಅವನು ಈ ಕರ್ಮಗಳಿಂದ ಪಾರಾಗ್ತಾನೆ ಅನ್ನೋದು ಕೃಷ್ಣನ ಅಭಿಪ್ರಾಯ. ಮುಂದಿನ ಶ್ಲೋಕ. ಕೃಷ್ಣ ಎಚ್ಚರಿಕೆ ಕೊಟ್ಟ, ನೋಡ್ರಪ್ಪ ಅಲ್ಲಿ ತುಂಬಾ ಪಾಚಿ ಇದೆ, ಕಲ್ಬಂಡೆ ಬೇರೆ, ಕೆಳಗಡೆ ಆಳ ಇದೆ, ಆಚೆ ಈಚೆ ಹಿಡ್ಕೊಳ್ಳಿಕ್ಕೂ ಏನು ಸಿಗಲ್ಲ, ಕೆಳಗಡೆ ಬಿದ್ರೂ ನೋಡೋರು ಇಲ್ಲ, ಮೇಲಿನಿಂದ ಹಗ್ಗ ಹಾಕಿ ಎಳಿಲಿಕ್ಕೂ ಇಲ್ಲಿ ಯಾವುದೇ ಯಂತ್ರ ಸಾಧನಗಳ ವ್ಯವಸ್ಥೆ ಇಲ್ಲ ಅಂತ ಒಂದು ರೀತಿಯ ಅಪಾಯದ ಎಲ್ಲಾ ಮುನ್ಸೂಚನೆಗಳನ್ನು ಕೊಟ್ಟಿರ್ತಾನೆ ಒಬ್ಬ ಗೈಡು ಅಥವಾ ಮಾರ್ಗದರ್ಶಕ. ಇಷ್ಟಾದ ಮೇಲೂ ಅವರ ಮಾತನ್ನೆಲ್ಲ ತಿಕ್ಕರಿಸಿ ತನಗೆ ಬೇಕಾದ ಹಾಗೆ ವರ್ತಿಸಿ ಹೋದ ಅಂದ್ರೆ ಏನಾಗುತ್ತೆ? ಅವನಿಗೆ ಏನಾದ್ರು ತೊಂದರೆ ಆದ್ರೆ ಆ ಎಚ್ಚರಿಕೆ ಕೊಟ್ಟವನ ತಪ್ಪಲ್ಲ ಅಲ್ಲ. ಅವನಿಗೆ ಏನಾದ್ರೂ ತೊಂದರೆ ಆದ್ರೆ ನೀವು ಹಾಗೆ ಯಾಕೆ ಎಚ್ಚರಿಕೆ ಹೇಳಿದ್ದು, ಹಾಗೆ ಮಾಡಬಾರ್ದು, ಹೀಗ್ ಮಾಡಬಾರ್ದು ಅಂತ ಯಾಕೆ ಹೇಳಿದ್ದು, ನಂಗೆ ಮಾಡ್ಬೇಕು ಅಂತ ಅನ್ನಿಸ್ತು, ಅದಕ್ಕೋಸ್ಕರ ನಾನ್ ಮಾಡಿದೆ, ಅದ್ರದಂಗ್ ನಿಮ್ ಮೇಲೆ ಕೇಸ್ ಹಾಕ್ತೇನೆ ಅಂದ್ರೆ ಹಣೆ ಬರಹ, ಅವನು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥದ್ದೇ ಒಂದು ಸುಂದರವಾದ ಮಾತನ್ನ ಕೃಷ್ಣ ಹೇಳ್ತಾನೆ. ಏತು ಏತತ್ ಅಭ್ಯಸೂಯಂತಹ ಮೇ ಮತಂ ನಾನು ತಿಷ್ಠಂತಿ ಸರ್ವಜ್ಞಾನ ವಿಮೂಢಾನ್ ಸ್ತಾನ್ ಅಚೇತಸಃ ನಷ್ಟಾನ್ ವಿಧಿ. ಯಾರು ಅತ್ಯಂತ ಹೊಟ್ಟೆ ಕಿಚ್ಚಿನಿಂದ ನಾನು ಹೇಳಿದ ನನ್ನ ಪರತತ್ವದ ಮೇಲಿನ ಎಚ್ಚರ ಇಡಬೇಕು, ಅದು ಯಾವತ್ತೂ ತತ್ವ ಬದಲಾಗುವಂತದ್ದಲ್ಲ, ಯಾವತ್ತಿದ್ರೂ ನಾನು ಮೈ ಮತ್ತ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ, ನನ್ನಕ್ಕಿಂತ ಮಿಗಿಲಾದ ತತ್ವ ಮತ್ತೊಂದಿಲ್ಲ, ನೀನು ಒಬ್ಬ ಶರೀರವನ್ನ ಶೀರ್ಣವಾಗುವ, ಶರೀರ ಅನ್ನುವ ಶಬ್ದಕ್ಕೆ ಅರ್ಥವೇ ಶೀರ್ಣ, ನಾಶ ಹೊಂದುವಂತಹ ಶರೀರವನ್ನ ಹೊಂದಿದವನು ನೀನು, ನಾನು ನಾಶ ಹೊಂದದ ಶರೀರದವನು, ಇದೆರಡು ನಮ್ಮ ನಡುವೆ ಇರುವ ವ್ಯತ್ಯಾಸ. ಈ ಮಾತನ್ನ ಕೃಷ್ಣ ಹಿಂದೆ ಸ್ಪಷ್ಟ ಮಾಡಿದ್ದಾನೆ. ನಾಶ ಹೊಂದುವ ಶರೀರದವನು ಅಂತ ಲೋಕದಲ್ಲಿ ಮಾಂ ಅವಜಾನಂತಿ ಮೂಢಾಹ ಮಾನುಷೀಂ ತನುಮಾಶ್ರಿತಂ, ಮಾನುಷ್ಯ ತನುವನ್ನ ಹೊಂದಿ ಅವರಂತೆಯೇ ನಾನು ಬೆವರುತ್ತೇನೆ, ಕಷ್ಟಪಡ್ತೇನೆ, ಬೇಸರ ಆಗುತ್ತೆ, ಗಾಯ ಆಗುತ್ತೆ, ಒದ್ದಾಡ್ತೇನೆ, ನಾನು ಕೂಡ ಯಾವುದೋ ಒಂದು ಆಸೆಗೋಸ್ಕರ ತಪಸ್ಸು ಮಾಡುತ್ತೇನೆ ಅಂತ ಹೀಗೆ ಲೋಕದ ಮಂದಿಯ ಎಲ್ಲಾ ಚಟುವಟಿಕೆಗಳನ್ನು ನನ್ನಲ್ಲಿ ಆರೋಪಿಸಿ ಕೆಲವನ್ನ ನಾನು ಮಾಡುತ್ತೇನೆ. ಯಾಕೆ ಮಾಡ್ತೇನೆ ಅಂದ್ರೆ ಹಿಂದೆ ಹೇಳಿದ ಅಲ್ವಾ, ಉತ್ಸೀದೇಯುರ್ ಮೇ ಲೋಕಾಹ ನಕುರ್ಯಾಂ ಕರ್ಮಚೇತಹಂ ಸಂಕರ ಸಚ ಕರ್ತಾಸ್ಯಾಂ ಉಪಹನ್ಯಾಂ ಇಮಾಹ್ ಪ್ರಜಾಹ ಅನ್ನುವ ಈ ಕಾರ್ಯಕ್ಕೋಸ್ಕರ ಮಾಡುತ್ತೇನೆ. ಆದ್ರೆ ಇದನ್ನ ತಿಳ್ಕೊಳ್ಳದ ದಡ್ರು ನನ್ನನ್ನು ಕೂಡ ಲೋಕದ ಸಾಮಾನ್ಯರಂತೆ ತಿಳಿದು ನನ್ನ ಸಿದ್ಧಾಂತವನ್ನ ಆಚರಣೆಗೆ ತರುವುದಿಲ್ಲ. ಅವರು ಎಲ್ಲ ತಿಳಿವಿನಿಂದಲೂ ಕೂಡ ದೂರಕ್ಕೆ ಹೋಗ್ತಾರೆ. ಬೆಳಕು ಉದಿಸುವ ಸೂರ್ಯನಿಗೆ ಬೆನ್ನು ಹಾಕಿ ಕತ್ತಲೆ ಕಡೆಗೆ ಸಾಗ್ತಾ ಮತ್ತಷ್ಟು ಗಾಢವಾದ ಅಂಧಕಾರದ ಕಡೆಗೆ ಹೆಜ್ಜೆ ಇಡ್ತಾ ಅಚೇತ ಸಹ ನಷ್ಟಾನ್ನು ವಿದ್ಧಿ. ತಿಳಿಗೇಡಿಗಳು ವಿನಾಶದತ್ತ ಸರಿಯುವವರು ಅಂತ ತಿಳಿ. ತುಂಬಾ ಗಾಢವಾದ ವಿಷಯವನ್ನ ಹೊತ್ತ ಮಾತು ಇದು. ಇಷ್ಟೆಲ್ಲ ಅದಕ್ಕೆ ಕೃಷ್ಣನ ಈ ಮಾತಿನ ಬಗ್ಗೆ ಪುರಾಣಗಳು ತುಂಬಾ ಎಚ್ಚರ ಕೊಡುವುದೇನು ಅಂದ್ರೆ, ನೀವು ಬೇರೆ ಏನು ಓದಿ ಬಿಡಿ, ನಿಜವಾಗಿಯೂ ಅಂತರಂಗದ ತತ್ವದ ಕಡೆಗೆ ಅಥವಾ ಶಾಶ್ವತವಾದ ಮುಕ್ತಿಯ ಕಡೆಗೆ ಅಥವಾ ಸರಿಯಾದ ಸತ್ಯವನ್ನ ತಿಳಿಯಲೇಬೇಕು ಅನ್ನುವ ಹಠ ಇರುವವನಿಗೆ ಗೀತೆಯ ಅಧ್ಯಯನ ಅತ್ಯಂತ ಅವಶ್ಯಕ ಅಂತ. ಯಾಕೆಂದ್ರೆ ಗೀತೆ ಸಕಲ ಶಾಸ್ತ್ರದ ಸಾರ, ಸಕಲ ವೇದಗಳ ಸಾರ ಭಾರತವಾದರೆ ಭಾರತದ ಸಾರ ಗೀತೆ. ಅದರಲ್ಲೂ ಕೂಡ ಮತ್ತೆ 15ನೇ ಅಧ್ಯಾಯ ಅಂತಾರೆ. ಆ 15ನೇ ಅಧ್ಯಾಯದಲ್ಲೂ ಕೊನೆಗೆ ದ್ವಾವಿಮೋ ಪುರುಷೌ ಲೋಕೆ ಕ್ಷರಶ್ಚ ಅಕ್ಷರ ಏವಚ ಕ್ಷರ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ ಅನ್ನುವ ಈ ವಿಭಾಗಗಳ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಜೀವನವನ್ನು ನಡೆಸಬೇಕು ಅನ್ನುವ ಸಾರಭೂತವಾದ ಸಂಗತಿಗಳನ್ನು ಹೇಳುತ್ತಾರೆ. ಹೀಗೆ ಅಚೇತಸಃ ತಿಳಿಗೇಡಿಗಳು, ಚೇತಸ್ ಅಂದ್ರೆ ಜ್ಞಾನ ಬರುವುದಕ್ಕೆ ಸಾಧ್ಯವಾಗುವ ಮನಸ್ಸುಳ್ಳವನು, ಅಚೇತಸ್ಕ ಅಂದ್ರೆ ತಿಳಿವು ಬರುವ ದಾರಿಯನ್ನು ಮುಚ್ಚಿಟ್ಟು ಅದು ಬರಬೇಕಾದ ದಾರಿಯೇ ಅಲ್ಲ ಅಂತ ಅದರ ಬಗ್ಗೆ ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡು ತಿರುಗಿ ನಿಲ್ಲುವವರು, ಅವರು ನಷ್ಟಾನ್ನ ವಿದ್ಧಿ. ಅವರು ಮತ್ತೆ ಯಾವತ್ತೂ ತಿರುಗಿ ಬಾರದ ಊರಿಗೆ, ಕತ್ತಲೆಯ ದಳ್ಳುರಿಗೆ ತಳ್ಳಲ್ಪಡ್ತಾರೆ ಅನ್ನುವ ಈ ಮಾತನ್ನ ಹೇಳ್ತಾ ಇದ್ದಾನೆ ಕೃಷ್ಣ. ನಾನು ತಿಷ್ಠಂತಿ ಮೇ ಮತಂ, ನನ್ನ ಅಭಿಪ್ರಾಯವನ್ನ ಯಾರು ನ ಅನುತಿಷ್ಠಂತಿ,
ಯಾರು ಆಚರಣೆಗೆ ತರುವುದಿಲ್ಲವೋ ಅವರು ಸರ್ವಜ್ಞಾನ ವಿಮೂಢಾನ್, ಎಲ್ಲ ರೀತಿಯಾದ ಸರಿಯಾದ ಜ್ಞಾನಕ್ಕೂ ಕೂಡ ಬೆನ್ನು ಹಾಕಿ ನಿಂತವರು. ವಿಮೂಢ ಅಂದ್ರೆ ವಿಶಿಷ್ಟ ಮೌಢ್ಯ ಅವರದ್ದು. ಎಷ್ಟು ಬಿಡಿಸಿ ಹೇಳಿದ್ರು ಅವರು ಮತ್ತೆ ಮೊದಲಿಗೆ ಬಂದು ನಿಲ್ತಾರೆ. ಕೆಲವೊಮ್ಮೆ ಕೆಲವು ಚರ್ಚೆಗಳು ನಡೆಯುವುದನ್ನು ನೋಡ್ತೇವೆ. ಮೂಲ ಏನೋ ಒಂದು ವಿಷಯ ಆಕ್ಷೇಪ ಅವರು ಹೊತ್ತು ತಂದಿರ್ತಾರೆ, ಅದನ್ನೇ 24 ಗಂಟೆನೂ ಚಚ್ಚುತ್ತಾ ಇರ್ತಾರೆ. ಮೂಲ ನಿವಾಸಿಗಳು ಇನ್ನೇನೋ ಕೆಲವು ಶಬ್ದಗಳು ಇರ್ತವೆ, ಅದು ಬಿಟ್ಟು ಬೇರೆ ಶಬ್ದ ಹೇಳಲಿಕ್ಕೇ ಬರುವುದಿಲ್ಲ ಅವರಿಗೆ. ಅಂತಹ ಜ್ಞಾನ ಶೂನ್ಯರನ್ನ ಅಥವಾ ಅಜ್ಞಾನವನ್ನೇ ಪಸರಿಸಬೇಕು ಅಂತ ನಿರ್ಧಾರ ಮಾಡಿದ ಬುದ್ಧಿವಂತ ಅಜ್ಞಾನಿಗಳನ್ನ ನಷ್ಟ ಅನ್ನು ವಿಧಿ, ಅವರನ್ನ ಮತ್ತೆ ಸರಿಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ತಿಳಿದು ಬಿಟ್ಟು ಬಿಡು ಅವರನ್ನ, ಅವ್ರ ಪಾಡಿಗೆ ಅವರನ್ನ ಯಾವತ್ತು ಈಚೆ ತರಬೇಕು ಅಂತ ಅನ್ನುವ ಪ್ರಯತ್ನ ಮಾಡಬೇಡ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಮತ್ತೆ ಮುಂದಿನ ಪದ್ಯಕ್ಕೆ ಹೋಗೋಣ. ಇನ್ನು ಒಂದು ಮಾತು ಹೇಳ್ತಾನೆ, ಕೆಲವೊಂದ್ ಸರ್ತಿ ಸರಿಯಾದ ಮಾತನ್ನ ತಿಳಿಯಬೇಕು ಅನ್ನುವ ಬಯಕೆ ಇದ್ರೂ ಕೂಡ, ಅದು ತಪ್ಪು ಅಂತ ಗೊತ್ತಾದ್ರೂ ಕೂಡ, ಎಷ್ಟೋ ಸರ್ತಿ ಆ ದಾರಿಯನ್ನ ಕ್ರಮಿಸುವುದಕ್ಕೆ ನಮಗೆ ಅನೇಕ ಅಡಚಣೆಗಳು ಉಂಟಾಗ್ತವೆ. ಅದು ಯಾಕೆ ಏನು ಅನ್ನುವುದನ್ನ ಅತ್ಯಂತ ತಿಳಿದವನು ಕೂಡ, ಸದೃಶಂ ಚೇಷ್ಟತೆ ಸ್ವಸ್ಯಾಹ ಪ್ರಕೃತೇಹ ಜ್ಞಾನವಾನ್ ಅಪಿ, ಜ್ಞಾನವಾನ್ ಅಪಿ ಸ್ವಸ್ಯಾಹ ಪ್ರಕೃತೇಹ ಸದೃಶಂ ಚೇಷ್ಟತೆ. ಎಷ್ಟು ತಿಳಿದವನಾದ್ರೂ ಕೂಡ ತನ್ನ ಹಿಂದಿನ ಒಂದು ಸಂಸ್ಕಾರ ಮತ್ತು ಸ್ವಭಾವ ಇರುತ್ತಲ್ಲ, ಅದಕ್ಕೆ ತಕ್ಕಂತೆ ಆತ ನಡೀಬೇಕಾಗತ್ತೆ. ಇದು ಎರಡೂ ಅಂಶದಲ್ಲಿದೆ. ಒಬ್ಬ ಸ್ವಭಾವತಃ ದುಷ್ಟ, ಆದ್ರೆ ಅವನಿಗೆಲ್ಲ ಗೊತ್ತಿದೆ, ಆದ್ರೂ ಅವನು ತಪ್ಪೇ ಮಾಡ್ತಾನೆ. ಇನ್ನೊಬ್ಬ ಇದ್ದಾನೆ ಸ್ವಭಾವತಃ ಸಜ್ಜನ, ಆದ್ರೆ ಸಂಸ್ಕಾರ ತುಂಬಾ ಕೆಟ್ಟಿತ್ತು. ಆ ಸಂಸ್ಕಾರದ ವಶದಿಂದ ಆ ಕರ್ಮ ಪೂರ್ತಿ ಮುಗಿಯುವ ತನಕ, ಅಂದ್ರೆ ಅವನ ಸ್ವಭಾವದಲ್ಲೇ ಈ ತರದ ಒಂದು ಕರ್ಮವನ್ನು ಅನುಭವಿಸ್ಲಿಕ್ಕೆ ಬಾಕಿ ಇತ್ತು. ಆ ಕೆಟ್ಟ ಕರ್ಮವನ್ನ ಮಾಡಿ ಕೆಟ್ಟ ಫಲವನ್ನ ಅನುಭವಿಸಿ ಆಮೇಲೇನೆ ಅವನು ಮತ್ತೆ ಮೇಲಕ್ಕೇರಬೇಕಾದ ಸ್ಥಿತಿ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಜ್ಞಾನವಾನ್ ಅಪಿ ಸ್ವಸ್ಯಾಹ ಪ್ರಕೃತೇಹ ಸದೃಶಂ ಚೇಷ್ಟತೆ, ತನ್ನ ಸ್ವಭಾವಕ್ಕನುಗುಣವಾಗಿ ಸಂಸ್ಕಾರಕ್ಕನುಗುಣವಾಗಿಯೇ ನಡ್ಕೊಳ್ತಾನೆ. ಇನ್ನೊಂದು ಮಾತು, ಸಾಮಾನ್ಯ ನಿಯಮ ಇದು ಲೋಕದಲ್ಲಿ ಏನು ಅಂದ್ರೆ, ಭೂತಾನಿ ಪ್ರಕೃತಿಂ ಯಾಂತಿ, ಎಲ್ಲ ಜೀವಿಗಳು ಕೂಡ ಸಂಸ್ಕಾರದ ಕೈಗೊಂಬೆಗಳು, ಸ್ವಭಾವಕ್ಕೆ ಅಂಟಿಕೊಂಡವುಗಳು. ನಿಗ್ರಹ ಕಿಂ ಕರಿಷ್ಯತಿ, ಒಳಗಿನಿಂದ ಇರುವ ಸ್ವಭಾವನ ಅದುಮಿಟ್ಟರೇನು ಬಂತು, ಅದುಮಿಟ್ರೆ ಅದು ಇನ್ನೂ ಸ್ಫೋಟವಾಗುತ್ತೆ. ಒಳಗಿನಿಂದ ಒಂದು ಕೆಟ್ಟ ಗುಣ ಇರುತ್ತೆ, 4 ಜನರ ಮುಂದೆ ಒಳ್ಳೆಯವನಾಗಬೇಕು ಅಂತ ಬಹಳ ದಿವಸ ನಟಿಸ್ತಾ ಇರ್ತಾನೆ, ಆದ್ರೆ ಆ ಒಳ್ಳೆಯ ನಟನೆಗೆ ಯಾರೂ ಬೆಲೆ ಕೊಡದೆ ಆತನ ಏನು ಅವನನ್ನು ನೋಡಿದ್ರೇನೆ ಅವನು ಒಳ್ಳೆಯವನು ಅಂತ ಅನಿಸುದಿಲ್ಲ, ಅವನ ಬಗ್ಗೆ ತಾತ್ಸಾರ ಭಾವ ತಾಳ್ತಾರೆ ಅಥವಾ ಅದಕ್ಕೆ ಹೆಚ್ಚು ತಲೆ ಕೆಡಿಸಿಕೊಳ್ಳುವುದಿಲ್ಲ. ಅವ್ನು ನೋಡಿ 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 ನಾನು ಇಷ್ಟು ಒಳ್ಳೆಯವನಾಗಿ ನಡ್ಕೊಂಡ್ರು ಕೂಡ ಯಾರೂ ನನಗೆ ಮಣೆ ಹಾಕ್ತಾ ಇಲ್ಲಲ್ಲ ಅಂತ ಆಗ ರೊಚ್ಚಿಗೆದ್ದು ರೋಷಕ್ಕೊಳಗಾಗಿ ಇನ್ನಷ್ಟು ಅಲ್ಲಿ ತನಕ ಮಾಡಿದ ಎಲ್ಲ ಒಳ್ಳೆಯ ಕೆಲಸಗಳಿಗೆ ವಿರುದ್ಧವಾಗಿ ಅತ್ಯಂತ ಕ್ರೂರವಾಗಿ ವರ್ತಿಸಿ ಬಿಡ್ತಾನೆ. ಯಾಕೆಂದ್ರೆ ಅದು ಒಳಗೆ ಅದುಮಿಟ್ಟ ಕೆಟ್ಟ ಗುಣದ ಒತ್ತಡ ಒಂದು ದಿವಸ ಒತ್ತಿ ಹೊರಕ್ಕೆ ಬಂದು ಅಷ್ಟನ್ನು ಕೂಡ ರಾಡಿ ಮಾಡಿ ಬಿಡುತ್ತೆ. ಅಲ್ಲಿಯ ತನಕ ಇದ್ದ ಎಲ್ಲಾ ಆಲೋಚನೆಗಳನ್ನು ಧೂಳಿ ಪಟ ಕೈಯುತ್ತೆ. ಎಷ್ಟೋ ಸರ್ತಿ ನಮ್ಮಲ್ಲಿ ಅಂತಹ ಮಾತುಗಳನ್ನ ಕೇಳ್ತೇವೆ, ನಾವೆಷ್ಟು ಒಳ್ಳೆಯವರಾಗಿದ್ರೆ ಏನ್ ಬಂತು ರೀ, ನಮ್ಮನ್ನ ಯಾರಾದ್ರೂ ಸಮಾಜದಲ್ಲಿ ಒಳ್ಳೆಯವರು ಅಂತ ಗುರುತಿಸಿದ್ರ, ನಮ್ಮ ಒಳ್ಳೆತನಕ್ಕೆ ಬೆಲೆ ಬಂತ, ನಾವ್ ಯಾಕೆ ಒಳ್ಳೆಯವರಾಗಿರ್ಬೇಕು ಅಂತ ಈ ರೀತಿ ಒಂಥರ ಒಳ್ಳೆಯತನಕ್ಕೆ ಬೆಲೆ ಸಿಗ್ಲಿಲ್ಲ ಅನ್ನುವ ಕಾರಣಕ್ಕಾಗಿನ ಕೋಪಗಳನ್ನು ನಾವು ನೋಡ್ತೇವೆ. ಇದು ಒಳಗಿನಿಂದ ಮತ್ತೆ ಸಂಸ್ಕಾರದ ವಶದಿಂದ ಸ್ವಭಾವದ ವಶದಿಂದ ಬರುವ ಮಾತುಗಳು. ಆದ್ರೆ ಒಬ್ಬ ನಿಜವಾದ ಸಜ್ಜನನಾಗಿದ್ರೆ ಎಷ್ಟು ಕೆಡುಕಾದಾಗ್ಲೂ ಕೂಡ ಇದು ಕೂಡ ನನ್ನ ಬದುಕಿನಲ್ಲಿ ಬಂದು ಹೋಗಬೇಕಾದ ಒಂದು ಪುಟ, ಇವತ್ತಿನ ಪುಟ ಹೀಗೆ ತೆರೆದ ಹಾಗೆ ಮತ್ತೆ ನಾಳೆ ಹೊಸ ಪುಟದಲ್ಲಿ ಭಗವಂತ ಒಳ್ಳೆಯದನ್ನೇ ಬರೆದಿಟ್ಟಿರ್ತಾನೆ, ಅದರಂತೆ ಬದುಕು ನಡೆಯುತ್ತೆ, ಏನ್ ಕೊಟ್ಟರು ಭಗವಂತನ ಪ್ರಸಾದ ಅಂತ ಅದನ್ನ ಅತ್ಯಂತ ಪ್ರೀತಿಯಿಂದ ಸ್ವೀಕರಿಸ್ತಾನೆ. ಅದರಿಂದಾಗಿ ಒಳಿತನ್ನ ಮಾಡ್ತಾ ಇರುವವನಿಗೆ ಒಳಿತ ಸ್ವಭಾವ ಇದ್ರೆ ಅವನಿಗೆ ಎಷ್ಟೇ ಕಷ್ಟ ಬಂದ್ರೂ ಅವನು ನಿಗ್ರಹಕ್ಕೊಳಗಾಗುವುದಿಲ್ಲ. ಆದ್ರೆ ಒಳಗಿನಿಂದ ಕೆಡುಕನ್ನು ಅನುಭವಿಸಿದವನಾದ್ರೆ, ಕೆಡುಕಿಗಾಗಿಯೇ ಬದುಕಿದವನಾದ್ರೆ, ತೋರ್ಪಡಿಕೆ ಯಾವುದೇ ಅವನ ವರ್ತನೆಗಳು ಕೂಡ ಬಹಳ ಕಾಲ ಬಾಳುವುದಿಲ್ಲ, ಅದು ಒಂದೇ ಸರ್ತಿಗೆ ಸಿಡಿದು ಆತನ ನಿಜ ರೂಪವನ್ನ ಬಣ್ಣ ಬಯಲಾಯಿತು ಅಂತ ನಾವು ಲೋಕದಲ್ಲಿ ಹೇಳುವ ಮಾತಿಗೆ ಅವನೇ ಒಬ್ಬ ಉದಾಹರಣೆಯಾಗಿ ಸಿಗ್ತಾನೆ. ಹಾಗಾಗಿ ಪ್ರಭಾವದಿಂದ ಪಾರಾಗುವ ತನಕ ಪ್ರಯತ್ನ ಬೇಕೇ ಬೇಕು. ಈ ನಿರಂತರ ಅಧ್ಯಾತ್ಮ ಸಾಧನೆ ನಮ್ಮ ಸಹಜ ಸ್ವಭಾವವನ್ನು ಅಭಿವ್ಯಕ್ತಿಗೊಳಿಸುವುದಕ್ಕೆ ಸಹಾಯ ಮಾಡ್ತಾ ಇರುತ್ತೆ.
ಹಾಗಾಗಿ ಏನೋ ಕೆಲವೊಂದು ಸರ್ತಿ ಸಂಸ್ಕಾರ ವಶಾತ್ ಪ್ರಭಾವ ವಶಾತ್ ಕೆಟ್ಟ ಕಾರ್ಯಗಳು ನಡೀತವೆ, ಒಳಗಿನಿಂದ ಗೊತ್ತಿರುತ್ತೆ ಇದು ಮಾಡಬಾರ್ದಿತ್ತು ಇದು ಆಗಬಾರ್ದಿತ್ತು. ಆದ್ರೆ ಆ ಒಂದು ಮೂಮೆಂಟ್ ಇದೆಯಲ್ವಾ, ಅದು ಒಂದು ಕ್ಷಣ ನಮ್ಮನ್ನ ವಿಚಲಿತಗೊಳಿಸಿ ಇದೇ ಬೇಕಾದದ್ದೋ ಏನೋ, ಇದಲ್ಲದೆ ಇದ್ರೆ ನಡೆಯುವುದೇ ಇಲ್ವೋ, ಅಥವಾ ಇನ್ಯಾರದ್ದೋ ಒಂದು ಒತ್ತಡ ಅವರನ್ನ ಪ್ಲೀಸ್ ಮಾಡಲೇಬೇಕಾದ ಅನಿವಾರ್ಯತೆ ನನಗಿದೆ ಅಂತ ಭ್ರಮೆಯಿಂದ ಆ ತಪ್ಪು ಕೆಲಸವನ್ನ ಮಾಡ್ತಾನೆ, ಆಮೇಲೆ ಮತ್ತೆ ಪಶ್ಚಾತ್ತಾಪ ಪಡ್ತಾನೆ. ಆದ್ರೆ ಅದು ಆಗ್ಲೇಬೇಕಾಗಿದ್ದು, ಜ್ಞಾನವಾನ್ ತಿಳಿದವನು ಆದ್ರೂ ಆ ರೀತಿಯಾದ ದಾರಿ ಕೆಡುವ ಪ್ರಸಂಗ ಆತನ ಬದುಕಿನಲ್ಲಿ ನಡೆಯುತ್ತೆ. ಅದು ಸಂಸ್ಕಾರಕ್ಕೆ ಪ್ರಭಾವಕ್ಕೆ ಸ್ವಭಾವಕ್ಕೆ ಅನುಗುಣವಾಗಿ ನಡೆಯುವಂಥದ್ದು, ನಿಗ್ರಹದಿಂದ ಏನು ಸಾಧ್ಯ ಅನ್ನೋದನ್ನ ಕೃಷ್ಣ ಕೇಳ್ತಾ ಇದ್ದಾನೆ. ಮತ್ತೆ ಮುಂದಿನ ಪದ್ಯದಲ್ಲಿ ಇದರ ವಿಷಯವನ್ನ ಚರ್ಚೆ ಮಾಡ್ತಾನೆ. ಮತ್ತೆ ಇಂದ್ರಿಯಸ್ಯ ಅರ್ಥೇ ಇಂದ್ರಿಯಸ್ಯ ಅರ್ಥೇ ರಾಗದ್ವೇಷೌ ವ್ಯವಸ್ಥಿತೌ ತಯೋರ್ನ ವಶಂ ಆಗಚ್ಚೇತ್ ತೌ ಹಿ ಅಸ್ಯ ಪರಿಪಂಥಿನೌ. ಒಂದೊಂದು ಇಂದ್ರಿಯದ ವಿಷಯದಲ್ಲೂ ಕೂಡ ಒಂದೊಂದು ರೀತಿಯಾದ ಒಲವು ಇರುತ್ತೆ, ಅಥವಾ ಒಂದೊಂದು ರೀತಿಯಾದ ದ್ವೇಷ ಇರುತ್ತೆ. ರಾಗ ಅಂದ್ರೆ ಆಸಕ್ತಿ, ದ್ವೇಷ ಅಂದ್ರೆ ಸೇಡು, ಅದರ 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 ಅದಕ್ಕೆ ವಿರುದ್ಧವಾಗಿ ನಡ್ಕೊಳ್ಬೇಕು ಅನ್ನುವ ಪ್ರತೀಕಾರದ ಭಾವ. ಇಂದ್ರಿಯಸ್ಯ ಅರ್ಥೇ ಇಂದ್ರಿಯಸ್ಯ ಅಂದ್ರೆ ಒಂದೊಂದು ಇಂದ್ರಿಯದ ಅರ್ಥಗಳಲ್ಲೂ ಕೂಡ. ಈಗ ಕಣ್ಣಿಗೆ ನೋಡುವ ಆಸೆ, ಕಿವಿಗೆ ಕೇಳುವ ಆಸೆ, ನಾಲಿಗೆಗೆ ರುಚಿ ನೋಡುವ ಆಸೆ, ಚರ್ಮಕ್ಕೆ ಮುಟ್ಟುವ ಆಸೆ, ಮೂಗಿಗೆ ಪರಿಮಳ ಗ್ರಹಿಸುವ ಆಸೆ, ಹೀಗೆ ನೂರಾರು ರೀತಿಯ ಆಸೆ ಆಕಾಂಕ್ಷೆಗಳು ಮನಸ್ಸಿನ ಪ್ರೇರಣೆಯಿಂದ ಏನೇನೋ ಕಾರ್ಯಗಳನ್ನು ಮಾಡ್ತಾ ಇರುತ್ತೆ. ಹಾಗೆ ಮಾಡ್ತಾ ಇರುವಾಗ ಹಾಗೆ ದ್ವೇಷ ಇದು ಅವನನ್ನ ಬೇರೆ ಕಡೆಗೆ ಎಳ್ಕೊಂಡು ಹೋಗುತ್ತೆ. ಆದ್ರೆ ಒಬ್ಬ ಸಾಧಕನಾದವನು ನತಯೋಹು ವಶಂ ಆಗಚ್ಚೇತ್, ದ್ವೇಷದಿಂದಾಗಲಿ ಅಥವಾ ನನ್ನವರು ಅನ್ನುವ ಅವನಲ್ಲಿ ನಿಜವಾಗಿ ಕ್ವಾಲಿಟಿ ಇರುವುದಿಲ್ಲ, ಆದ್ರೂ ನನ್ನವನು ಅಂತ ಅವನಿಗೆ ಪ್ರೈಸ್ ಕೊಟ್ಬಿಡುದು, ನಿಜವಾಗಿಯೂ ಅವನಲ್ಲಿ ಏನೂ ಸಾಮರ್ಥ್ಯ ಇರುವುದಿಲ್ಲ, ಆದ್ರೂ ಮತ್ತೆ ಮತ್ತೆ ತಪ್ಪು ಮಾಡ್ತಾ ಇದ್ದವನಿಗೂ ಕ್ಷಮೆ ಕೊಟ್ಟು ಅವನನ್ನ ತಿದ್ದುವ ಪ್ರಯತ್ನ ಮಾಡುವುದು. ಈಗ ಕ್ಷಮೆ ತನಗೆ ಹತ್ತಿರದವನಿಗೂ ಕೊಡ್ತಾನೆ, ತನಗೆ ಗೊತ್ತಿಲ್ಲದವನಿಗೂ ಕೊಡ್ತಾನೆ ಅಂತಂದಾಗ ಅದು ದೋಷ ಆಗುದಿಲ್ಲ. ಯಾಕಂದ್ರೆ ತಿದ್ದಿಕೊಳ್ಳಿಕ್ಕೆ ಒಬ್ಬ ಅಧ್ಯಾಪಕನಾಗಿ ವಿದ್ಯಾರ್ಥಿಗಳನ್ನ ಕ್ಷಮಿಸುವುದು ಅನ್ನೋದು ಒಂದು ದೊಡ್ಡ ಗುಣ ಆಗುತ್ತೆ. ತಿದ್ದುವುದಕ್ಕೆ ಬೇರೆ ದಾರಿ ನಾನ್ ಏನ್ ಸರಿ ಮಾಡ್ಕೊಳ್ಬೇಕು ಅನ್ನೋದು ಅವನು ಯೋಚನೆ ಮಾಡ್ತಾನೆ ಅಂತ ಅನ್ನುವಾಗ ಅದು ಸರಿ. ಆದ್ರೆ ಬೇರೆ ಮಕ್ಕಳು ತಪ್ಪು ಮಾಡಿದಾಗ್ಲೆಲ್ಲ ಅವರನ್ನ ಹಿಡಿದು ಹಿಗ್ಗಾಮುಗ್ಗ ಬೈತಾನೋ ಹೊಡಿತಾನೋ ಏನೋ ಮಾಡ್ತಾನೆ. ಆದ್ರೆ ತನ್ನ ಅಸ್ತಿತ್ವಕ್ಕೆ ಕಾರಣನಾಗಿ ಯಾರೋ ಒಬ್ಬ ಯಜಮಾನನ ಮಗನೋ ಅಥವಾ ತನಗೆ ಅತ್ಯಂತ ಹತ್ತಿರದ ಬಂಧುವಿನ ಮಗನು ಇನ್ನೇನೋ ಒಂದು ಸಂಬಂಧ ಇರುತ್ತೆ, ಅವನಿಗಾಗುವಾಗ ಅದೇ ತಪ್ಪು ಅತ್ಯಂತ ಇನ್ನೂ ಕೆಟ್ಟದಾಗಿ ನಡೆಸಿದ್ರು ಅವನನ್ನ ಕ್ಷಮಿಸ್ತಾನೆ ಅನ್ನುವ ಈ ರೀತಿಯಾದ ವ್ಯವಸ್ಥೆ ಏನಿದೆ ಇದು ಅವನನ್ನ ಅವನ ಸಾಮರ್ಥ್ಯವನ್ನ ಅವನ ಸಾಧನೆಯನ್ನ ನಷ್ಟ ಮಾಡುತ್ತೆ. ತಯೋಹು ವಶಂನ ಆಗಚ್ಚೇತ್, ಕೇವಲ ವಿದ್ಯಾರ್ಥಿ ಅದು ಯಾರೇ ಆಗಿದ್ರು ಸರಿ, ತನ್ನ ಮಗನೇ ಆಗಿದ್ರು ತಪ್ಪಿಗೆ ಶಿಕ್ಷೆ ಅನ್ನುವ ವ್ಯವಸ್ಥೆಯಲ್ಲಿ ಆತ ಗಟ್ಟಿ ನಿಂತಿದ್ದಾನೆ ಅಂತಂದ್ರೆ ಅವನು ನಿಜವಾಗಿಯೂ ಸಾಧನೆಯ ದಾರಿಯಲ್ಲಿದ್ದಾನೆ ಅಂತ ಅರ್ಥ. ತೌಹಿ ಅಸ್ಯ ಪರಿಪಂಥಿನೋ, ಈ ರೀತಿಯಾದ ನಾನು ನನ್ನವರು ಅನ್ನುವ ಆತ್ಮೀಯತೆ, ಅವನು ನನ್ನವನಲ್ಲ ನನಗೆ ತೊಂದರೆ ಮಾಡಿದವನು ಅವನು ನನಗೆ ಹಾಗೆ ಅನ್ನುವ ಭಾವದಿಂದ ಅಥವಾ ಆತ್ಮೀಯತೆಯಿಂದ ಯಾವುದೇ ಕಾರ್ಯ ಚಟುವಟಿಕೆಗಳಲ್ಲಿ ನಾವು ತೊಡಗಬಾರದು, ಅದಕ್ಕೆ ಬಲಿಯಾಗಬಾರದು, ಯಾಕೆಂದ್ರೆ ಅವೆರಡೇ ಶತ್ರುಗಳು. ತೌಹಿ ಅಸ್ಯ ಪರಿಪಂಥಿನೋ, ಇದು ಲೋಕದ ಯಾವುದೇ ಕ್ಷೇತ್ರಕ್ಕೆ ಹೋದಾಗಲೂ ನಾವು ಅನುಭವಿಸುವಂತಹ ಮಾತು. ಇದು ಯಾವುದೋ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಒಂದೇ ವಿಷಯಕ್ಕೆ ಸಂಬಂಧಪಟ್ಟ ಕಾರ್ಯವನ್ನ ಹೇಳ್ತಾ ಇಲ್ಲ, ನೂರಾರು ಬಗೆಯ ವ್ಯವಸ್ಥೆಯನ್ನು ಇದನ್ನ ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಬರುವಂತದ್ದು. ಹಾಗಾಗಿ ಯಾವುದೇ ಕಾರ್ಯದಲ್ಲೂ ಕೂಡ ರಾಗ ಮತ್ತು ದ್ವೇಷ ಅನ್ನೋದು ಸೇರಿ ನಾವು ಕೆಲಸ ಮಾಡಿದ್ರೆ ಅದಕ್ಕೆ ಹಿಂದೆ ವಿಗತ ಜ್ವರ ಅಂತ ಹೇಳಿದ್ರು. ಪರಿಪಂಥಿ ಅಂದ್ರೆ ಇದೇ ಜ್ವರ ತರುವಂತಹ ಮನಸ್ಸನ್ನ ಕೆಡಿಸುವ ಅಥವಾ ಕಾರ್ಯ ಸಾಧನೆಗೆ ಬೇಕಾದ ಶಕ್ತಿಯನ್ನ ಕುಂದಿಸುವ ಅಪಾಯಕಾರಿ ಶತ್ರುಗಳು. ಈ ಅಪಾಯಕಾರಿ ಶತ್ರು ಕರ್ಮ ಮಾಡಲೇಬೇಕು, ಕರ್ಮ ಬಿಡಿ ಅಂತ ಹೇಳಿಲ್ಲ, ಕರ್ಮ ಮಾಡುವಾಗ ನನ್ನದು ಅಥವಾ ನನಗೆ ಬೇಕು ಅಥವಾ ನನಗಾಗಬೇಕು ಅನ್ನುವ ಅಷ್ಟೇ ಕಾರಣಕ್ಕಲ್ಲದೆ ಈ ಕಾರ್ಯ ಲೋಕಕ್ಕೆ ಒಳಿತಾಗುತ್ತೆ,
ಅಥವಾ ನನಗೆ ಒಳಿತಾಗುವುದಾದ್ರೂ ಕೂಡ ನನ್ನ ಪಾಲಿನ ಕರ್ತವ್ಯವನ್ನು ಮಾಡ್ತಾ ಇದ್ದೇನೆ ಅನ್ನುವ ಹಂತದಲ್ಲಿ ಯಾರು ಮಾಡ್ತಿರ್ತಾನೋ ಅವನು ಈ ಹಗೆಗಳಿಂದ ಅಥವಾ ಈ ಶತ್ರುಗಳಿಂದ ಪಾರಾಗ್ತಾನೆ, ಅಥವಾ ಹಿಂದೆ ಹೇಳಿದಂತೆ ಕರ್ಮದ ಬಂಧನಕ್ಕೆ ಒಳಗಾಗುವುದಿಲ್ಲ ಅನ್ನೋದನ್ನ ಹೇಳ್ತಿದ್ದಾರೆ. ಮುಂದೆ ಇದು ಗೀತೆಯ ಮುಖ್ಯ ಮಾತುಗಳಲ್ಲಿ ಒಂದು ಅಂತ ಪರಿಗಣಿಸಬಹುದಾದದ್ದು. ಶ್ರೇಯಾನ್ನ ಸ್ವಧರ್ಮೋ ವಿಗುಣ, ವಿಗುಣ ಕೆಲವು ಲೋಪದೋಷಗಳಿರ್ತವೆ ಆದರೆ ಅದು ಸ್ವಧರ್ಮ, ನಾನು ಹುಟ್ಟಿ ಬಂದ ಧರ್ಮ, ನಾನು ಪಡೆದು ಬಂದ ತಂದೆ ತಾಯಿ. ಏನೋ ಅಲ್ಪ ಸ್ವಲ್ಪ ನಮ್ಮ ಆಲೋಚನೆಗಳಿಗೆ ಮೀರಿ ಇರ್ತಾರೆ ಅವರು, ಅಥವಾ ಅರ್ಥ ಆಗದೆ ಹಿಂದೆ ಇರ್ತಾರೆ, ಅಥವಾ ನಮ್ಮದೇ ಧರ್ಮದಲ್ಲಿ ಕೆಲವು ಲೋಪದೋಷಗಳು ಎದ್ದು ಕಾಣ್ತಾ ಇರ್ತವೆ. ಅದು ಧರ್ಮದ ಲೋಪದೋಷ ಅಲ್ಲ, ಧರ್ಮವನ್ನು ಆಚರಿಸುವವರ ಲೋಪದೋಷ, ನಾವದನ್ನು ಅರ್ಥ ಮಾಡಿಕೊಳ್ಬೇಕು. ವಿಗುಣವಾದ್ರೂ ಕೂಡ ಕೆಲವೊಂದು ಅಂಶದಲ್ಲಿ ಕೆಲವು ಮೂಢನಂಬಿಕೆಗಳಂತೆ, ವಸ್ತುತಃ ಶಾಸ್ತ್ರ ಯಾವತ್ತೂ ಮೂಢನಂಬಿಕೆಯನ್ನ ಪ್ರಚೋದಿಸುವುದಿಲ್ಲ, ಪ್ರೇರೇಪಿಸುವುದೂ ಇಲ್ಲ. ತಪ್ಪಾಗಿ ಅರ್ಥೈಸಿಕೊಂಡವರು ಅದನ್ನು ಶಾಸ್ತ್ರದ ಅರ್ಥ ಅಂತ ಹೇಳಿ ದಾರಿ ಕೆಡಿಸಬಹುದು, ಆದ್ರೆ ನಾವು ಅದಕ್ಕೋಸ್ಕರ ಮತ್ತೆ ವಿಷಯದ ವಿಮರ್ಶೆಯನ್ನ ಮಾಡದೆ ಇದೆಲ್ಲ ಸರಿ ಇಲ್ಲ, ನಾನು ನನ್ನ ಧರ್ಮವನ್ನು ಬಹಳ ದಿವಸದಿಂದ ಆಚರಣೆ ಮಾಡ್ತಾ ಇದ್ದೆ, ಆದ್ರೆ ಅದ್ರಲ್ಲಿ ಏನು ಸತ್ವ ಇಲ್ಲ ಅಂತ ಗೊತ್ತಾಯ್ತು, ಅದಕ್ಕೋಸ್ಕರ ನಾನು ಮತಾಂತರಗೊಂಡೆ ಅಂತ ಅನೇಕ ಜನ ಮಾತಾಡುವುದನ್ನು ನಾವು ಕೇಳ್ತೇವೆ. ಸರಿ, ಅವರು ಯಾವ ಕಾರಣದಿಂದ ಈ ಮತದಿಂದ ವಿಮುಖರಾದ್ರು, ಅವ್ರು ಎಲ್ಲಿಗೆ ಹೋಗಿ ಸೇರಿದ್ರು, ಅಲ್ಲೂ ಇಂಥದ್ದೇ ಅವ್ಯವಸ್ಥೆಗಳ ಆಗರ ಇರುತ್ತೆ, ಅದಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಅವರಿಗೆ ಸದ್ಯ ಈಗ ಏನ್ ಬೇಕಿರುತ್ತೆ ಅಂದ್ರೆ ಧರ್ಮದಲ್ಲಿರುವ ವಿಚಾರ ವಿಶ್ಲೇಷಣೆಯಿಂದ ಅವ್ರು ಆಚೆ ಹೋದದ್ದಲ್ವೇ ಅಲ್ಲ ಹೆಚ್ಚಿನ ಕಾಲಕ್ಕೆ. ಹೆಚ್ಚಿನ ಕಾಲಕ್ಕೆ ಅವರ ಯಾವುದೋ ಒಂದು ಅಗತ್ಯವನ್ನು ಪೂರೈಸುವವರು ಯಾರು ಬೇಕಿರ್ತಾರೆ, ಅಥವಾ ಅವರ ಜೀವನಕ್ಕೆ ಬೇಕಾದ ಸಂಗಾತಿಯೋ ಅಥವಾ ಇನ್ನೇನು ಕೆಲಸವೋ ಅದು ಆಚೆಯಿಂದ ಒದಗುತ್ತೆ. ಅಗತ್ಯವಾದ ನಿತ್ಯದ ಹೊಟ್ಟೆ ಪಾಡಿನ ಕರ್ತವ್ಯಕ್ಕೆ ಏನೋ ಒಂದು ಆಸರೆ ಸಿಗುತ್ತೆ ಅನ್ನೋ ಅಷ್ಟೇ ಕಾರಣಕ್ಕೆ ವಾಲುವುದು ಜಾಸ್ತಿ. ಇನ್ನು ಎಲ್ಲೋ 1% 2% ಜನ ಅರೆಬರೆ ತಿಳಿದು ಇದರಲ್ಲಿ ಏನು ಸತ್ವ ಇಲ್ಲ ಅಂತ ಮಾತು ಹೇಳುವುದನ್ನೂ ಕೇಳ್ತೇವೆ, ಇಲ್ಲ ಅಂತಿಲ್ಲ. ಆದ್ರೆ ಕೃಷ್ಣ ಒಂದು ಎಚ್ಚರಿಕೆ ಕೊಡ್ತಾನೆ, ಸ್ವಧರ್ಮ ವಿಗುಣ ಅಪಿ ಶ್ರೇಯಾನ್. ಕೆಲವೊಮ್ಮೆ ನನ್ನ ಅಧ್ಯಾಪಕ ವೃತ್ತಿಯಲ್ಲೇ ಕೆಲವು ಅವ್ಯವಸ್ಥೆಗಳಿರ್ತಾವೆ, ಆದ್ರೂ ನನ್ನ ಜೀವಕ್ಕೆ ಅದು ಅತ್ಯಂತ ಸಹಜವಾಗಿದ್ರೆ ನನಗೆ ಪಾಠ ಮಾಡುವುದರಿಂದ ಖುಷಿ ಆಗುತ್ತೆ. ಆದ್ರೆ ಪಾಠಕ್ಕೆ ಯಾರು ಬೆಲೆ ಕೊಡ್ತಾ ಇಲ್ಲ, ಅದಕ್ಕೆ ಬೇಕಾದ ಮಾನ್ಯತೆ ಸಿಗ್ತಾ ಇಲ್ಲ, ಅಥವಾ ಅದರಿಂದ ಸರಿಯಾಗಿ ಏನು ಮೆಸೇಜ್ ಕಮ್ಯುನಿಕೇಟ್ ಆಗ್ಬೇಕಿತ್ತು ಅದು ಆಗದೆ ಇನ್ನೇನು ಕೆಲವೊಂದ್ಸರ್ತಿ ದಾರಿ ಕೆಡುತ್ತೆ ಅನ್ನುವ ಸಣ್ಣ ಪುಟ್ಟ ಕಾರಣಗಳನ್ನು ಇಟ್ಟುಕೊಂಡು ನನ್ನ ಜೀವನದ ವೃತ್ತಿಯನ್ನೇ ಅಂದ್ರೆ ಸ್ವಭಾವ ಸಹಜವಾದ ವೃತ್ತಿಯನ್ನೇ ನಾನು ತೊರೆದು ಜಾಸ್ತಿ ಸಂಬಳ ಬರುತ್ತೆ ಅನ್ನುವ ಕಾರಣಕ್ಕೋಸ್ಕರ, ಅಥವಾ ಜಾಸ್ತಿ ಜನರಿಂದ ಮನ್ನಣೆ ಸಿಗುತ್ತೆ ಅನ್ನುವ ಅಷ್ಟೇ ಕಾರಣಕ್ಕೋಸ್ಕರ ನನ್ನ ಪ್ಯಾಷನ್ ಅನ್ನ ಬಿಟ್ಟು ನಾನು ಫ್ಯಾಷನ್ ನ ಕಡೆಗೆ ಹಾದು ಹೋಗ್ತೇನೆ ಅಂತಂದಾಗ ಆರಂಭದಲ್ಲಿ ಖುಷಿ ಕೊಡುತ್ತೆ. ದಿನ ಹೋದಂತೆ, ಮನಸ್ಸು ಪಕ್ವವಾದಂತೆ, ಸಾಧನೆಯ ಯಾವ ಹಂತವನ್ನ ಸೇರಬೇಕಿತ್ತು ಅದನ್ನ ಸೇರ್ಲಿಲ್ಲ ಅಂತನ್ನುವ ಎಚ್ಚರ ಬಂದಂತೆ ಹಿಂದಿನ ಎಲ್ಲ ದಾರಿ ತಪ್ಪಿದ ಕೆಲಸಗಳಿಗಾಗಿ ಅಥವಾ ಆ ಕಾಲದ ಅನುಚಿತ ವರ್ತನೆಗಳಾಗಿ ನಾವೇ ವ್ಯಥೆ ಪಡುವಂತಹ ಸಮಸ್ಯೆ ಬರುತ್ತೆ. ಪರಧರ್ಮಾತ್ ಸು ಅನುಷ್ಠಿತಾತ್, ಅದು ಪರಧರ್ಮ, ನನ್ನ ಧರ್ಮವೇ ಅಲ್ಲ, ಆದ್ರೆ ಅದನ್ನು ಬಹಳ ನಿಷ್ಠೆಯಿಂದ ಆಚರಣೆ ಮಾಡಿದ್ರೂ ಕೂಡ ವಿಗುಣ ಸ್ವಧರ್ಮ ಶ್ರೇಯಾನ್. ದೋಷದಿಂದ ಸ್ವಲ್ಪ ಏನಾದ್ರೂ ಹೆಚ್ಚು ಕಮ್ಮಿ ಇದ್ರೂ ಕೂಡ ನಾನು ಸ್ವಧರ್ಮದ ಆಚರಣೆಯನ್ನು ಮಾಡುವುದರಿಂದಲೇನೆ ನನಗೆ ಶ್ರೇಯಸ್ಸು, ಶ್ರೇಯಾನ್ ಅನ್ನೋದು ಜೀವನದ ನಿಜವಾದ ಗತಿಯನ್ನು ಮುಟ್ಟಿಸುತ್ತೆ ಅಂತ. ಈಗ ತಾತ್ಕಾಲಿಕವಾಗಿ ಸಂಪತ್ತು ವೃದ್ಧಿ ಆಗಬಹುದು, ಲೌಕಿಕವಾದ ಮನ್ನಣೆ ಜನಮನ್ನಣೆ ಸಿಗಬಹುದು, ಅಥವಾ ಇವನ ಮಾತಿಗೆ ಎಲ್ಲ ಕಡೆ ಬೆಲೆ ಇದೆ ಅನ್ನುವ ಅಧಿಕಾರದ ವ್ಯಾಪ್ತಿ ವಿಸ್ತಾರಗೊಳ್ಳಬಹುದು, ಆದ್ರೆ ಆತ್ಮಿಕವಾಗಿ ಅತೃಪ್ತಿ ಅನ್ನೋದು ಕಾಡ್ಲಿಕ್ಕೆ ಶುರುವಾಗುತ್ತೆ. ಯಾಕೆಂದ್ರೆ ಅದು ಸ್ವಧರ್ಮ ಆಗಿರ್ಲಿಲ್ಲ, ತನ್ನ ಜೀವದ ವೃತ್ತಿ ಆಗಿರ್ಲಿಲ್ಲ, ಸ್ವಭಾವಕ್ಕನುಗುಣವಾದ ಇಷ್ಟ ಆಗಿರ್ಲಿಲ್ಲ. ಅಂತಹ ಕಾರ್ಯದಿಂದ ಲಾಂಗ್ ಟರ್ಮಿನ ಯೋಚನೆ ಮಾಡಿದಾಗ ಶಾರ್ಟ್ ಟರ್ಮ್ ತಕ್ಷಣಕ್ಕೆ ಸಮಾಧಾನ ಕೊಡಬಹುದು, ಆದ್ರೆ ಮತ್ತೆ ಅನಾರೋಗ್ಯಕ್ಕೆ ಕಾರಣ ಆಗುವ ಹಾಗಿನ ವೈದ್ಯಕೀಯ ಪದ್ಧತಿಗಳು ಎಷ್ಟೋ ಜನರ ಜೀವವನ್ನೇ ತೆಗೆದುಕೊಂಡಿದೆ. ತಾತ್ಕಾಲಿಕವಾಗಿ ಸುಖ ಕೊಡುತ್ತೆ, ತಕ್ಷಣಕ್ಕೆ ಆಪರೇಷನ್ ಮಾಡಿ ಬಿಸಾಕ್ತಾರೆ, ಆದ್ರೆ ಆ ಆಪರೇಷನ್ ಮಾಡಿದ ನಂತರ
ತೆಗೆದುಕೊಳ್ಳಬೇಕಾಗಿದ್ದ ಪಥ್ಯಗಳ ಬಗ್ಗೆ ಎಚ್ಚರವನ್ನು ಸ್ವೀಕರಿಸದೇ ಇರುವುದರಿಂದಾಗಿ ಆ ಒಂದು ಬಾರಿ ಸ್ವಾಭಾವಿಕವಾಗಿ ಇದ್ದಂತಹ ದೇಹದ ಮೂಳೆ ಇರಬಹುದು, ಬೆರಳಿರಬಹುದು, ಹಲ್ಲಿರಬಹುದು, ಕಣ್ಣಿರಬಹುದು, ಅಥವಾ ಇನ್ಯಾವುದೇ ಇಂದ್ರಿಯಗಳಿರಬಹುದು, ಮೂಲದ ಇಂದ್ರಿಯದಂತೆ ಅದು ಕೆಲಸ ಮಾಡ್ಲಿಕ್ಕೆ ಸಾಧ್ಯವೇ ಆಗುದಿಲ್ಲ. ಆಗ ಛೇ ಅದನ್ನು ಉಳಿಸುವ ಪ್ರಯತ್ನ ಮಾಡಿ ಅವ್ರು ಹೇಳಿರ್ತಾರೆ, ಉಳಿಸಬಹುದು ನೀವು ಆಪರೇಷನ್ ಮಾಡಿ ತೆಗಿಬಹುದು, ಬೇಡರಿ ಅದ್ ಮತ್ತೆ ಮತ್ತೆ ಸಮಸ್ಯೆ ಬರ್ತಾ ಇರುತ್ತೆ, ತೆಗೆದು ಬೇರೆ ಹಾಕ್ಬಿಡಿ ಅಂತ ಅಂದು ಬಿಟ್ಟಿರ್ತಾನೆ ದುಡ್ಡಿನ ಮದದಿಂದ ಅಥವಾ ಇನ್ಯಾರದ್ದು ಮಾತು ಕೇಳಿಕೊಂಡು. ಆಮೇಲೆ ಗೊತ್ತಾಗುತ್ತೆ ಒಂದು ಸರ್ತಿ ಬದಲಾದ ಮೂಲ ಏನಿಲ್ವೋ, ಮೂಲ ಕಳೆದು ಹೋಗಿ ಆಮೇಲೆ ಏನು ಬರುತ್ತೋ ಅದು ಯಾವತ್ತೂ ಅಲಾಲ್ ಟೋಪಿನೇ, ಯಾವತ್ತಿದ್ರೂ ಮತ್ತೆ ಅಲ್ಲಾಡಿಸ್ತಾನೆ ಇರುತ್ತೆ. ಆದ್ರೆ ಅದು ಮೂಲ ಕಳೆದು ಹೋಗಿದೆ ಅಂತ ಅಂದ್ಮೇಲೆ ಮತ್ತೆ ನಿಜವಾದ ಸ್ಥಿತಿಯನ್ನ ಅನುಭವಿಸ್ಲಿಕ್ಕಾಗದೆ ಒದ್ದಾಟ ಪಡುವಂತದ್ದಾಗುತ್ತೆ. ಸ್ವಧರ್ಮೇ ನಿಧನಂ ಶ್ರೇಯ. ಒಂದು ವೇಳೆ ಸ್ವಧರ್ಮದಲ್ಲಿ ಅದಕ್ಕೋಸ್ಕರ ಜೀವ ಬಿಡಬೇಕಾದ ಸ್ಥಿತಿ ಬಂದರೂ ಕೂಡ ಸಹಜ ಧರ್ಮವನ್ನ ಗಟ್ಟಿಯಾಗಿ ಹಿಡಿಯುವುದು ಅಂತುಂಟಲ್ವಾ, ಅದು ಶ್ರೇಯಸ್ಸಿಗೆ ಕಾರಣ. ಪರಧರ್ಮೋ ಭಯಾವಹ. ಪರಕೀಯ ಧರ್ಮ ಅನ್ನುವುದು ಯಾವತ್ತಿಗೂ ಅಪಾಯದ ಕಟ್ಟಿಟ್ಟ ಬುತ್ತಿ. ಇದು ಹೇಗೆ ಏನು ಎತ್ತ ಅನ್ನೋದನ್ನ ಸಮಾಜದ ಪ್ರತಿನಿತ್ಯದ ಅನೇಕ ವಾರ್ತೆಗಳನ್ನು ಕೇಳುವುದರ ಮೂಲಕ ನಮ್ಗೆ ಅರ್ಥ ಆಗುವಂಥದ್ದು. ಇದನ್ನು ಬಿಡಿಸಿ ಹೇಳಬೇಕಾಗಿಲ್ಲ. ನೋಡ್ತೇವೆ ನಾವು ಎಂತೆಂಥ ಅನರ್ಥಗಳಾಗ್ತಾ ಇರುತ್ತೆ, ಮತಾಂತರಗೊಂಡ ಬಳಿಕ ಆಗುವ ಅನರ್ಥಗಳಿರ್ಬಹುದು, ಅದು ದೈಹಿಕವಾಗಿರ್ಬಹುದು, ಮಾನಸಿಕವಾಗಿರ್ಬಹುದು, ಅಥವಾ ಸಾಮಾಜಿಕವಾಗಿರ್ಬಹುದು, ಧಾರ್ಮಿಕವಾಗಿರ್ಬಹುದು, ಸಾಂಸ್ಕೃತಿಕವಾಗಿರ್ಬಹುದು, ರಾಜಕೀಯ ನೆಲೆಯಲ್ಲಿರ್ಬಹುದು, ಎಷ್ಟೆಲ್ಲ ಅನರ್ಥಗಳು ನಡೆಯುತ್ತೆ ಅನ್ನೋದು ನಮ್ಗೆ ಗೊತ್ತಿದೆ. ಆದರೆ ಸ್ವಭಾವ ಸಹಜವಾದ ಧರ್ಮದಲ್ಲಿ ಎಂಥ ದುಸ್ಥಿತಿ ಬಂದರೂ ಕೂಡ ನಾವು ನಮಗೆ ನಾಲ್ಕು ತುತ್ತು ಕಮ್ಮಿ ಆಗ್ಬಹುದು ಹೊಟ್ಟೆಗೆ, ಆದ್ರೆ ಯಾರ ತಲೆಯೂ ಒಡೆದಿಲ್ಲ, ಅಥವಾ ಯಾರ ಜೀವನಕ್ಕೂ ಅಪಾಯ ಮಾಡಿಲ್ಲ, ಅಥವಾ ಯಾವ ಅಡ್ಡದಾರಿಯನ್ನು ಹಿಡಿದಿಲ್ಲ ಅನ್ನುವ ಒಂದು ನೆಮ್ಮದಿಯ ಭಾವ ಏನಿದೆ ಅದರ ಸುಖದ ಮುಂದೆ ಕದ್ದು ತಂದ ಮಾಲು ಹೊಟ್ಟೆ ತುಂಬ ತಿಂದಾಗ್ಲೂ ಅದು ಬಿಕ್ಕಳಿಕೆಯನ್ನು ತರುತ್ತೆ ಹೊರತು ಸುಖದಿಂದ ರಾತ್ರಿ ಮಲಗಲಿಕ್ಕೆ ಆಗುದೇ ಇಲ್ಲ. ಯಾರು ನನ್ನ ವಸ್ತುವನ್ನ ತೆಗೆದುಕೊಂಡು ಹೋದವರು ಅಂತ ಯಾವಾಗ ಎಲ್ಲಿ ಬೆನ್ನ ಹಿಂದೆ ಬಂದು ಕತ್ತು ಹಿಡಿದು ಎಳ್ಕೊಂಡು ಹೋಗ್ತಾರೋ ಅನ್ನುವ ಭಯದಿಂದಲೇ ಆ ವಸ್ತುವನ್ನ ಸಂಗ್ರಹಿಸಬೇಕು, ಆ ಭಯದಿಂದಲೇ ಅದನ್ನ ಕಾಪಾಡಿಕೊಳ್ಬೇಕು, ಆ ಭಯದಿಂದಲೇ ಅದನ್ನ ಭೋಗಿಸ್ಬೇಕು. ಇಂತಹ ದುಸ್ಥಿತಿ ಯಾವತ್ತೂ ಕೂಡ ಸ್ವಧರ್ಮಕ್ಕೆ ಒದಗುವಂತಹದ್ದಲ್ಲ, ಪರಧರ್ಮ ಯಾವತ್ತಿದ್ರೂ ಜೀವಕ್ಕೆ ತಕ್ಕುದಾದುದಲ್ಲ ಅನ್ನೋದನ್ನ ಕೃಷ್ಣ ಇಷ್ಟು ಮಾತುಗಳ ಮೂಲಕ ನಿರೂಪಣೆ ಮಾಡಿದ. ಇದನ್ನ ಯೋಚನೆ ಮಾಡಿದಷ್ಟು ವಿಸ್ತಾರವಾಗಿ ತೆರೆಕೊಳ್ಳುವ ಪದ್ಯ ಇದು. ತುಂಬಾ ಸುಂದರವಾದ ಮಾತು. ಮತ್ತೆ ಮತ್ತೆ ನಾವು ಜೀವನದಲ್ಲಿ ಎಂಥ ಕಷ್ಟ ಬಂದಾಗ್ಲೂ ಈ ಮಾತನ್ನು ಜೀವನದಲ್ಲಿ ನೆನಪಿಸ್ಕೊಳ್ಬೇಕು. ಎಂಥ ದುಸ್ಥಿತಿ ಬಂದಾಗಲೂ ಸ್ವಭಾವ ಸಹಜವಾದ ಪ್ರೀತಿಯನ್ನ ಯಾವತ್ತೂ ಬಿಟ್ಟುಕೊಡದ ಹಾಗೆ ನಮ್ಮ ಬದುಕನ್ನು ನಡೆಸಬೇಕು ಅನ್ನೋದು ಈ ಮಾತಿನ ಅಭಿಪ್ರಾಯ. ಮುಂದೆ ಎರಡು ಮೂರು ಪದ್ಯಗಳನ್ನ ಕೇಳಿ ಆ ಬಳಿಕ ಇವತ್ತಿನ ಚಿಂತನೆಯನ್ನ ಮುಕ್ತಾಯ ಮಾಡೋಣ. ರೇಣುಕಾ ಅವರು ಒಂದು ಪದ್ಯ ಹೇಳಿ, ಆಮೇಲೆ ಸ್ವಾತಿ ಅವರು ಹೇಳ್ತಾರೆ. ಹರಿಹು ನಮಸ್ತೆ. ಹೇಳಿ. ತೂಗೀರೆ ರಂಗನ, ತೂಗೀರೆ ಕೃಷ್ಣನ, ತೂಗೀರೆ ಅಚ್ಯುತ ನಂದನ. ತೂಗೀರೆ ರಂಗನ, ತೂಗೀರೆ ಕೃಷ್ಣನ, ತೂಗೀರೆ ಅಚ್ಯುತ ನಂದನ. ತೂಗೀರೆ ವರಗಿರಿ ಅಪ್ಪ ತಿಮ್ಮಪ್ಪನ, ತೂಗೀರೆ ಕಾವೇರಿ ರಂಗನ. ತೂಗೀರೆ ವರಗಿರಿ ಅಪ್ಪ ತಿಮ್ಮಪ್ಪನ, ತೂಗೀರೆ ಕಾವೇರಿ ರಂಗನ. ತೂಗೀರೆ ರಂಗನ, ತೂಗೀರೆ ಕೃಷ್ಣನ, ತೂಗೀರೆ ಅಚ್ಯುತ ನಂದನ. ತೂಗೀರೆ ವರಗಿರಿ ಅಪ್ಪ ತಿಮ್ಮಪ್ಪನ, ತೂಗೀರೆ ಕಾವೇರಿ ರಂಗನ. ಆಲದೆಲೆಯ ಮೇಲೆ ಶ್ರೀಲೋಲ ಮಲಗ್ಯನ, ವೀಣಾ ಕುಂತಳಯಾರು ತೂಗೀರೆ. ಆಲದೆಲೆಯ ಮೇಲೆ ಶ್ರೀಲೋಲ ಮಲಗ್ಯನ, ವೀಣಾ ಕುಂತಳಯಾರು ತೂಗೀರೆ. ವ್ಯಾಣಾಶಯನ ಹರಿ ಮಲಗು ಮಲಗೆಂದು, ಬಾಲಕೃಷ್ಣ ನನ್ನ ತೂಗೀರೆ. ಆಲದೆಲೆಯ ಮೇಲೆ ಶ್ರೀಲೋಲ ಮಲಗ್ಯನ, ವೀಣಾ ಕುಂತಳಯಾರು ತೂಗೀರೆ. ವ್ಯಾಣಾಶಯನ ಹರಿ ಮಲಗು ಮಲಗೆಂದು, ಬಾಲಕೃಷ್ಣ ನನ್ನ ತೂಗೀರೆ.
ತೂಗಿರೆ ರಂಗನ ತೂಗಿರೆ ಕೃಷ್ಣನ ತೂಗಿರೆ ಅಚ್ಯುತ ನಂದನ ತೂಗಿರೆ ವರಗಿರಿ ಅಪ್ಪ ತಿಮ್ಮಪ್ಪನ ತೂಗಿರೆ ಕಾವೇರಿ ರಂಗನ ಸಾಸಿರ ನಾಮದ ಸರ್ವೋತ್ತಮ ನೀನೆಂದು ಸುಸುತ ತೊಟ್ಟಿಲ ತೂಗಿರೆ ಸಾಸಿರ ನಾಮದ ಸರ್ವೋತ್ತಮ ನೀನೆಂದು ಸುಸುತ ತೊಟ್ಟಿಲ ತೂಗಿರೆ ಲೇಸಾಗಿ ಮಡುವಿನಳು ಶೇಷನ ತುಳಿದಂತ ದೋಷ ವಿದುರನ ತೂಗಿರೆ ಲೇಸಾಗಿ ಮಡುವಿನಳು ಶೇಷನ ತುಳಿದಂತ ದೋಷ ವಿದುರನ ತೂಗಿರೆ ತೂಗಿರೆ ರಂಗನ ತೂಗಿರೆ ಕೃಷ್ಣನ ತೂಗಿರೆ ಅಚ್ಯುತ ನಂದನ ತೂಗಿರೆ ವರಗಿರಿ ಅಪ್ಪ ತಿಮ್ಮಪ್ಪನ ತೂಗಿರೆ ಕಾವೇರಿ ರಂಗನ ಅರಳೇಲೆ ಮಾದಾಯಿ ಕೊರಳ ಮುತ್ತಿನ ಹಾರ ಸರಳೆನ್ನ ತೊಟ್ಟಿಲ ತೂಗಿರೆ ಅರಳೇಲೆ ಮಾದಾಯಿ ಕೊರಳ ಮುತ್ತಿನ ಹಾರ ಸರಳೆನ್ನ ತೊಟ್ಟಿಲ ತೂಗಿರೆ ಸಿರಿದೇವಿ ರಮಣನ್ನ ಪುರಂದರ ವಿಠಲನ ಕರುಣಾದಿ ಮಲಗೆಂದು ತೂಗಿರೆ ಸಿರಿದೇವಿ ರಮಣನ್ನ ಪುರಂದರ ವಿಠಲನ ಕರುಣಾದಿ ಮಲಗೆಂದು ತೂಗಿರೆ ತೂಗಿರೆ ರಂಗನ ತೂಗಿರೆ ಕೃಷ್ಣನ ತೂಗಿರೆ ಅಚ್ಯುತ ನಂದನ ತೂಗಿರೆ ವರಗಿರಿ ಅಪ್ಪ ತಿಮ್ಮಪ್ಪನ ತೂಗಿರೆ ಕಾವೇರಿ ರಂಗನ ತೂಗಿರೆ ಕಾವೇರಿ ರಂಗನ ತೂಗಿರೆ ಕಾವೇರಿ ರಂಗನ ಕೃತಜ್ಞತೆಗಳು. ಸ್ವಾತಿಯವರು ಹರೇ ನಮಃ ಆಚಾರ್ಯ. ಮಾರಜನಕನ ಮೋಹನಗನ ಸೇರಿ ಸುಖಿಸಲು ಹಾರೈಸಿ ಬಂದೆವು ತಾರಮ್ಮಯ್ಯ ಯದುಕುಲವಾರಿಧಿ ಚಂದ್ರಮನ ತಾರಮ್ಮಯ್ಯ ಯದುಕುಲವಾರಿಧಿ ಚಂದ್ರಮನ ಮಧುರ ಪುರಿಯಂತೆ ಅಲ್ಲಿ ಮಾವ ಕಂಸನಂತೆ ಒದಗಿದ ಮದಗಜ ತುರಗ ಸಾಲಿನಲ್ಲಿ ಒದಗಿದ ಮದಗಜ ತುರಗ ಸಾಲಿನಲ್ಲಿ ಮದನ ಮೋಹನ ಕೃಷ್ಣ ಮಧುರೆಗೆ ತೆರಳಿದ ತಾರಮ್ಮಯ್ಯ ಯದುಕುಲವಾರಿಧಿ ಚಂದ್ರಮನ ತಾರಮ್ಮಯ್ಯ ಯದುಕುಲವಾರಿಧಿ ಚಂದ್ರಮನ ಬಿಲ್ಲು ಹಬ್ಬವಂತೆ ಅಲ್ಲಿ ಬೀದಿ ಶೃಂಗಾರವಂತೆ ಬಿಲ್ಲು ಹಬ್ಬವಂತೆ ಅಲ್ಲಿ ಬೀದಿ ಶೃಂಗಾರವಂತೆ ಮಲ್ಲರ ಕಾಳಗ ಮದಾನೆಯಂತೆ ಮಲ್ಲರ ಕಾಳಗ ಮದಾನೆಯಂತೆ ಪುಲ್ಲಾಕ್ಷನು ತಾನಲ್ಲಿಗೆ ತೆರಳಿದ ತಾರಮ್ಮಯ್ಯ ಯದುಕುಲವಾರಿಧಿ ಚಂದ್ರಮನ ತಾರಮ್ಮಯ್ಯ ಯದುಕುಲವಾರಿಧಿ ಚಂದ್ರಮನ ಅತ್ತೆ ಮಾವರ ಬಿಟ್ಟು ಬಂದೆವು ಹಿತ್ತಲ ಬಾಗಿಲಿಂದ ಅತ್ತೆ ಮಾವನ ಬಿಟ್ಟು ಬಂದೆವು ಹಿತ್ತಲ ಬಾಗಿಲಿಂದ ಭಕ್ತವತ್ಸಲನ ಬಹು ನಂಬಿದ್ದೆವು ಭಕ್ತವತ್ಸಲನ ಬಹು ನಂಬಿದ್ದೆವು ಉತ್ಸಾಹ ಭಂಗವ ಮಾಡಿದ ನಮ್ಮ ತಾರಮ್ಮಯ್ಯ ಯದುಕುಲವಾರಿಧಿ ಚಂದ್ರಮನ ತಾರಮ್ಮಯ್ಯ ಯದುಕುಲವಾರಿಧಿ ಚಂದ್ರಮನ ರಂಗನ ನೆರೆ ನಂಬಿ ಬಂದೆವು ಸಂಗ ಸುಖವ ಬಯಸಿ
ರಂಗನ ನೆರೆ ನಂಬಿ ಬಂದೆವು ಸಂಘ ಸುಖವ ಬಯಸಿ ಭಂಗಿಸಿ ನಮ್ಮನು ಹ್ಯಾಂಗೆ ಬೋಧನಮ್ಮ ಭಂಗಿಸಿ ನಮ್ಮನು ಹ್ಯಾಂಗೆ ಬೋಧನಮ್ಮ ಮಂಗಳ ಮೂರ್ತಿ ಮದನ ಗೋಪಾಲನು ಹ್ಯಾರಮ್ಮಯ್ಯ ಯದುಕುಲವಾರಿಧಿ ಚಂದ್ರಮನ ತಾರಮ್ಮಯ್ಯ ಯದುಕುಲವಾರಿಧಿ ಚಂದ್ರಮನ ಶೇಷಗಿರಿಯ ಮೇಲೆ ಹರಿತ ವಾಸವಾಗಿ ಹ ಕಾಣೆ ಶೇಷಗಿರಿಯ ಮೇಲೆ ಹರಿತ ವಾಸವಾಗಿ ಹ ಕಾಣೆ ಸಾಸಿರ ನಾಮದ ಒಡೆಯನೆಂದೆನಿಸಿದ ಸಸಿರ ನಾಮದ ಒಡೆಯನೆಂದೆನಿಸಿದ ಶ್ರೀಶ ಪುರಂದರ ವಿಠಲರಾಯನ ತಾರಮ್ಮಯ್ಯ ಯದುಕುಲವಾರಿಧಿ ಚಂದ್ರಮನ ತಾರಮ್ಮಯ್ಯ ಯದುಕುಲವಾರಿಧಿ ಚಂದ್ರಮನ ಮಾರ ಜನಕನ ಮೋಹನಾಂಗನ ಸೇರಿ ಸುಖಿಸಲು ಹಾರೈಸಿ ಬಂದೆವು ತಾರಮ್ಮಯ್ಯ ಯದುಕುಲವಾರಿಧಿ ಚಂದ್ರಮನ ತಾರಮ್ಮಯ್ಯ ಯದುಕುಲವಾರಿಧಿ ಚಂದ್ರಮನ ಕೃತಜ್ಞತೆಗಳು ವಾಸುದೇವ ಗೀತೆಯ ಒಂದು ಹಾಡಿನ ಜೊತೆಗೆ ಇವತ್ತಿನ ಈ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ ಗೋವಿಂದ 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 ರಾಮ ಗೋವಿಂದ 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 ರಾಮ ಗೋವಿಂದ 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 ರಾಮ ಗೋವಿಂದ 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 ರಾಮ ಅಗಣಿತ ಸುಪೂರ್ಣ ನಿರ್ದೋಷ ನಾನಾ ಗುಣಗಣ ಮನಂತ ಮಕ್ಷಯ್ಯ ದೇಹಂ ಅಗಣಿತ ಸುಪೂರ್ಣ ನಿರ್ದೋಷ ನಾನಾ ಗುಣಗಣ ಮನಂತ ಮಕ್ಷಯ್ಯ ದೇಹಂ ಅನವರತಂ ಆದರಾದಂಬುಜಾಕ್ಷಂ ಸ್ಮರಭವ ಭಯಾಪಹಂ ವಾಸುದೇವಂ ಅನವರತಂ ಆದರಾದಂಬುಜಾಕ್ಷಂ ಸ್ಮರಭವ ಭಯಾಪಹಂ ವಾಸುದೇವಂ ಗೋವಿಂದ 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 ರಾಮ ಗೋವಿಂದ 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 ರಾಮ ವಿಧಿ ಪವನ ಭೂತ ನಾಥಾಂಡ ಜಾತ ತ್ರಿದಶಪತಿ ಮುಖ್ಯ ಬೃಂದಾರ ಕೇವ್ಯಂ ತ್ರಿದಶಪತಿ ಮುಖ್ಯ ಬೃಂದಾರ ಕೇವ್ಯಂ ಮಕರ ವಪುಷಾಗಮಂ ಬ್ರಹ್ಮಣೇದಾತ್ ಅಚಲವರಮೂತಧೇ ಕಚ್ಚಪೂಯ ಕ್ಷಿತಿವಲಯ ಮೂತಧೇ ಸುಕರೋಯೋ ಬೃಹರಿರ ಸುರೇಂದ್ರ ಸಂಹಾರ ಹೇಣ ಅನವರತಂ ಆದರಾದಂಬುಜಾಕ್ಷಂ ಸ್ಮರಭವ ಭಯಾಪಹಂ ವಾಸುದೇವಂ ಅನವರತಂ ಆದರಾದಂಬುಜಾಕ್ಷಂ ಸ್ಮರಭವ ಭಯಾಪಹಂ ವಾಸುದೇವಂ ಗೋವಿಂದ 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 ರಾಮ ಗೋವಿಂದ 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 ರಾಮ ಬಲಿದಿತಿ ಸುತಾದ್ದೌ ಜಿಷ್ಣವೇಯೋ ನರಪತಿ ಕುಲಾಂತ ಕೋ ರಾಮ ದೇವ ವಸತಿ ಚರ ಸೂದನೋ ರಾಘವೋಯೋ ಭುವನ ಭರ ಕೃಂತನೋ ಯಾದವೇಂದ್ರ
ಕಲಮದಿ ಮೋಹನೋ ಬೋಧಿ ಬುದ್ಧ ಕಲರಿಪುರಲಕ್ಷ್ಯ ಕಲ್ಕ್ಯಾತ್ಮಕೋಯ ಅನವರತಂ ಆದರಾದಂಬುಜಾಕ್ಷಂ ಸ್ಮರಭವ ಭಯಾಪಹಂ ವಾಸುದೇವಂ ಅನವರತಂ ಆದರಾದಂಬುಜಾಕ್ಷಂ ಸ್ಮರಭವ ಭಯಾಪಹಂ ವಾಸುದೇವಂ ಗೋವಿಂದ 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 ರಾಮ ಗೋವಿಂದ 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 ರಾಮ ಗೋವಿಂದ 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 ರಾಮ ಗೋವಿಂದ 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 ರಾಮ ವಿಭುಧ ಗಣ ಸೇವಿತಂ ಪ್ರಾಣನಾಥಂ ಸಲಿಲಶಯನೇಚ್ಛಯೇಹಾವತೀರ್ಣಂ ಕಪಿವರತನುಂ ಹನುಮಂತಮಂಭೋ ನಿಧಿತರಣದಕ್ಷಿಣಂ ರಾಮದಾಸಂ ಭರತಕುಲಮಂಡನಂ ಭಾರತೀಶಂ ಭುವನಭರಕೃಂತನಂ ಭೀಮಸೇನಂ ಅನವರತಂ ಆದರಾದಂಬುಜಾಕ್ಷಂ ಸ್ಮರಭವ ಭಯಾಪಹಂ ವಾಸುದೇವಂ ಅನವರತಂ ಆದರಾದಂಬುಜಾಕ್ಷಂ ಸ್ಮರಭವ ಭಯಾಪಹಂ ಪೂರ್ಣಬೋಧಂ ಗೋವಿಂದ 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 ರಾಮ ಗೋವಿಂದ 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 ರಾಮ ಗೋವಿಂದ 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 ರಾಮ ಗೋವಿಂದ 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 ರಾಮ ಗುರುಮಯುಗ ವಿಕ್ರಮಾಚಾರ್ಯವರ್ಯಂ ದಶಮತಿ ಕೃತಾಂತರಾಜೀವಭೃಂಗಂ ಯತಿವರಮಮೇಯ ಕೈವಲ್ಯದೇಹಂ ಹೃದಯತಿಮಿರಾಪಹಂ ಸಜ್ಜನಾಂ ನಿಖಿಲ ನಿಗಮಾಂತ ವೇದ್ಯಂ ರಮೇಶಂ ಗುಣಗಣಮಜಂ ಸದಾ ಭಾವಯಂತಂ ಸುಜನಗಣ ಸೇವನೀಯಂ ಗುಣಾಢ್ಯಂ ಖಲಜನ ಸೃಗಾಲ ಸಂದೋಹಸಿಂಹಂ ಅನವರತಂ ಆದರಾದಂಬುಜಾಕ್ಷಂ ಸ್ಮರಭವ ಭಯಾಪಹಂ ವಾಸುದೇವಂ ಅನವರತಂ ಆದರಾದಂ ಭುಜಾಕ್ಷಂ ಸ್ಮರಭವ ಭಯಾಪಹಂ ಸೂರಿವರ್ಯಂ ಗೋವಿಂದ 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 ರಾಮ ಗೋವಿಂದ 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 ರಾಮ ಗೋವಿಂದ 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 ರಾಮ ಗೋವಿಂದ 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 ರಾಮ ಹರಿರತಮತಿಂ ಗುರುಂ ಸಜ್ಜನಾನಾಂ ನಿಜ ಜನ ಮನೋರಥಾನ್ ಪೂರಯಂತಂ ಸುಸಮಯ ಮಹಾಬ್ಧಿ ಸೂಕ್ಷ್ಮಾರ್ಥ ಸಾರ್ಥಾನ್ ಪ್ರಿಯತಮ ನಿಜೇಚ್ಛಯ ದರ್ಶಯಂತಂ ಪ್ರವಚನ ಪರಂ ಗುರುಂ ಸಜ್ಜನಾನಾಂ ನಿಖಿಲ ನಿಗಮಸ್ಯ ಮಾಧವಸ್ಯ ನಿತ್ಯಂ ಅನವರತಂ ಆದರಾದಂಬುಜಾಕ್ಷಂ ಸ್ಮರಭವ ಭಯಾಪಹಂ ವಾಸುದೇವಂ ಅನವರತಂ ಆದರಾದಂಬುಜಾಕ್ಷಂ ಸ್ಮರಭವ ಭಯಾಪಹಂ ಸೂರಿಸೂನುಂ ಗೋವಿಂದ 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 ರಾಮ ಗೋವಿಂದ 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 ರಾಮ ಗೋವಿಂದ 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 ರಾಮ ವಿಕುಚ ತಿಲಕ
ಭಕ್ತಾತ್ಮಜಾನಂ ಪ್ರಸಾದಾತ್ ಅವರಜನಿನ ಕೃತಾಗೀತಿಕೆ ಅನವರತಂ ಆದರಾದಂಬುಜಾಕ್ಷಂ ಸ್ಮರಭವ ಭಯಾಪಹಂ ವಾಸುದೇವಂ ಮನವರತಂ ಆದರಾದಂಬುಜಾಕ್ಷಂ ಸ್ಮರಭವ ಭಯಾಪಹಂ ವಾಸುದೇವಂ ಗೋವಿಂದ 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 ರಾಮ ಗೋವಿಂದ 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 ರಾಮ ಗೋವಿಂದ ಗೋವಿಂದ ರಾಮ ಗೋವಿಂದ 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 ರಾಮ ಗೋವಿಂದ ರಾಮ ಗೋವಿಂದ ರಾಮ ಗೋವಿಂದ ರಾಮನಿಗೆ ನಮಿಸುತ್ತಾ ಇವತ್ತಿನ ಇಷ್ಟು ಹೊತ್ತಿನ ಗೀತಾರ್ಥ ಚಿಂತನೆಯ ಜೊತೆಗಿನ ಅನೇಕ ಭಕ್ತರ ಸುಮಧುರ ಕಂಠದಿಂದ ಭಗವಂತನ ಕುರಿತಾದ ಅನನ್ಯ ಗುಣಗಳ ಚಿಂತನೆಯ ಪ್ರವಾಹ ಏನು ಹರಿದು ಬಂತು ಅದು ಆತನ ಪಾದದ ಬುಡದ ತನಕ ನೆಲೆಸಿ ಆ ಮೂಲಕ ನಮ್ಮ ಕಡೆಗೆ ಕರುಣೆಯ ರಸವಾಗಿ ಹರಿದು ಬದುಕನ್ನ ಮಂಗಳಮಯವನ್ನಾಗಿಸಲಿ, ಜಗತ್ತಿನಲ್ಲಿ ಎಲ್ಲರೂ ಸುಖವಾಗುವಂತೆ, ಸುಖವಾಗಿ ಬಾಳುವಂತೆ, ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್ ಅನ್ನುವ ಮಾತಿನಂತೆ ಕೃತಜ್ಞತೆಯ ಹೊನಲನ್ನ